ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜೀತ್ ಹ ಈಗ ನ್ಯೂಸ್ ಅವರ್ ಸ್ಪೆಷಲ್ ಇದು ಸ್ವಾತಂತ್ರ್ಯೋತ್ಸವದ ನ್ಯೂಸ್ ಅವರ್ ಸ್ಪೆಷಲ್ ಇತಿಹಾಸ ವರ್ತಮಾನ ಭವಿಷ್ಯ ಭಾರತದ ಇತಿಹಾಸ ವರ್ತಮಾನ ಭವಿಷ್ಯಗಳನ್ನು ಇವತ್ತು ಚರ್ಚೆ ಮಾಡ್ತೀವಿ ನಮ್ಮ ಜೊತೆಗೆ ವಿಶೇಷ ಅತಿಥಿಯೊಬ್ಬರಿದ್ದಾರೆ ಲೇಖಕರು ವಿಮರ್ಶಕರು ಇತಿಹಾಸಕಾರರು ಆದ ಡಾಕ್ಟರ್ ಜಿ ಬಿ ಹರೀಶ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಜಿ ಬಿ ಹರೀಶ್ ಅವರೇ ಜಿ ಬಿ ಹರೀಶ್ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ರಾಜಕೀಯ ಪಕ್ಷಗಳಿಂದ ನಾವು ಯಾರನ್ನೂ ಕರೆಸಿಲ್ಲ ಇವತ್ತು ವಿದ್ಯಾರ್ಥಿಗಳಿದ್ದಾರೆ ಮತ್ತು ಆಸಕ್ತಿ ಇರುವಂಥ ಅನೇಕರಿದ್ದಾರೆ ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಜಿ ಬಿ ಹರೀಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಿಮ್ಮೆಲ್ಲರೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಭಾರತದ ಇತಿಹಾಸ ವರ್ತಮಾನ ಮತ್ತು ಭವಿಷ್ಯವನ್ನು ಚರ್ಚೆ ಮಾಡಬೇಕು ಅಂತ ಅದರಲ್ಲೂ ಸ್ವಾತಂತ್ರ್ಯದ ಇತಿಹಾಸ ಇವತ್ತಿನ ಚರ್ಚೆಯ ಪ್ರಮುಖ ಭಾಗ ಚಿಕ್ಕಂದಿರ್ತನ ಒಂದು ಪದ್ಯ ಕೇಳ್ಕೊಂಡು ಬಂದಿದ್ದೀವಿ ನಾವು ದೇದಿ ಹಮೆ ಆಜಾದಿ ಬಿನಾ ಖಡ್ಗ ಬಿನ ಢಾಲ್ ಸಾಬರಮತಿ ಸಂತತೂನೆ ಕರದಿಯಾ ಕಮಾಲ್ ಅಂತ ಖಡ್ಗ ಕತ್ತಿ ಏನೂ ಇಲ್ಲದೆ ನನಗೆ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸದೆ ಸಾಬರಮತಿಯ ಸಂತನೆ ನೀನು ಜಾದೂ ಮಾಡಿದೆ ಅನ್ನುವ ಅರ್ಥ ಭಾರತಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು ಅನ್ನುವ ವಿಷಯದಲ್ಲಿ ಇದಕ್ಕೆ ಕಾರಣಕರ್ತರಾದವರೆಲ್ರಿಗೂ ಡ್ಯೂ ಕ್ರೆಡಿಟ್ ಸಿಕ್ಕಿದೆ ಅವರಿಗೆ ಸಿಗಬೇಕಾದ ಗೌರವ ಸಿಕ್ಕಿದೆ ಅಂತ ಅನಿಸುತ್ತ ತಮಗೆ ಇಲ್ಲ ಮೊದಲಿಗೆ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಒಂದು ಚರ್ಚೆಯಲ್ಲಿ ಬರ್ಬೋದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಬಂದದ್ದು ಸ್ವಾತಂತ್ರ್ಯನ ಅಥವಾ ಅಧಿಕಾರ ಹಸ್ತಾಂತರನ ವಾಸ್ ಇಟ್ ಫ್ರೀಡಮ್ ಆರ್ ಟ್ರಾನ್ಸ್ಫರ್ ಆಫ್ ಪವರ್ ಯಾರೊಬ್ರು ಇರ್ತಾರೆ ಪ್ರಿನ್ಸಿಪಾಲ್ರು ಅವ್ರು ಹೋಗಿ ಇನ್ನೊಬ್ಬರು ಪ್ರಿನ್ಸಿಪಾಲ್ರು ಕಾಲೇಜಲ್ಲಿ ಬರ್ತಾರೆ ಹಾಗೆ ಅಧಿಕಾರ ಬಂತ ಅಂತ ನೋಡ್ಬೋದು ಆದರೆ ತಾವು ಹೇಳಿದಂತೆ ಭಾರತಕ್ಕೆ ಖಂಡಿತವಾಗಿಯೂ ಸ್ವಾತಂತ್ರ್ಯ ಖಡ್ಗದ ಮೇಲೇ ಬಂತೆ ಹೊರತು ಇವರು ಹೇಳುವಂತೆ ಅಹಿಂಸೆ ಚರಕ ಆಮೇಲೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಒಂದು ಹಿಡಿ ಉಪ್ಪು ಈ ರೀತಿ ಬಂತು ಅನ್ನೋಕ್ಕೆ ಯಾವ ದಾಖಲೇನೂ ಇಲ್ಲ ಆದರೆ ಆ ಥರ ಯಾ ಒಂದು ಅವ್ರನ್ನ ನಂಬಿಸೋ ಪ್ರಯತ್ನ ಮಾಡಿದರು ನಂಬಿಸುವ ಶಕ್ತಿಗಳಿದ್ವು ಅಂದರೆ ಗಾಂಧೀಜಿ ಇರಬಹುದು ನೆಹರು ಇರಬಹುದು ಕಾಂಗ್ರೆಸ್ನಲ್ಲಿರುವಂಥ ಈವನ್ ಇವಾಗ ಬಹಳ ಸರ್ಕಾರಗಳು ಹೊಗಳುವ ಪಟೇಲ್ ಇರಬಹುದು ಸರ್ದಾರ್ ಪಟೇಲ್ ಎಲ್ಲರೂ ಕೂಡ ಅದರದ್ದೇ ಒಂದು ದೊಡ್ಡ ವಿಚಾರದ ಭಾಗವಾಗೇ ಇದ್ರು ಅಂದರೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯು ಒಂದು ದೊಡ್ಡ ಪ್ಲಾಂಟಿಂಗ್ ಇದೆ ಅದರದ್ದು ಭಾಗವಾಗಿ ಅವರೆಲ್ಲ ಕೆಲಸ ತುಂಬ ಜವಾಬ್ದಾರಿಯಿಂದ ಈ ಮಾತನ್ನು ನಾನು ಹೇಳ್ತಿದ್ದೀನಿ ಯಾಕಂದ್ರೆ ಯಾರು ಬೇಕಾದ್ರು ನಾಳೆ ನನ್ನ ಪ್ರಸಾರ ಆದಮೇಲೆ ಪ್ರಶ್ನೆ ಮಾಡುವುದು ವಿಟ್ ಪ್ರಶ್ನೆ ಮಾಡಿ ಅಂತಲೇ ಹೇಳ್ತಾ ಇರೋದು ನಾನು ಐ ವಾಂಟ್ ಟು ಐ ವಾಂಟ್ ದಿಸ್ ಸಬ್ಜೆಕ್ಟ್ ಟು ಗೋ ಆನ್ ಡಿಬೇಟ್ ಒಂದು ಎರಡನೇದು ಹದಿನೇಳು ಹದಿನೆಂಟುನೂರ ಐವತ್ತೇಳರ ಝಾನ್ಸಿ ರಾಣಿ ಟೋಪೆ ನಾನಾ ಸಾಹೇಬ್ ಪೇಶ್ವಾ ಬಹದ್ದೂರ್ ಶಾ ಜಫರ್ ರಾಣಿ ಹಜರತ್ ಮಹಲ್ ಅಲ್ಲಿಂದ ಶುರು ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳರ ತನಕ ಉದ್ದಕ್ಕೂ ಒಂದು ತೊಂಬತ್ತೊಂದು ತೊಂಬತ್ತು ತೊಂಬತ್ತೊಂದು ವರ್ಷಗಳ ಹೋರಾಟ ನಡೆಯಿತು ಅದಕ್ಕಿಂತ ಮುಂಚೆ ಸಾವಿರದ ಏಳ್ನೂರ ಐವತ್ತೇಳರಿಂದ ಹಿಡಿದು ಸಾವಿರದ ಎಂಟುನೂರ ಐವತ್ತೇಳರ ತನಕ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮನ್ನು ಮತ್ತು ಸಂಗೊಳ್ಳಿ ರಾಯಣ್ಣ ಮತ್ತು ನಮ್ಮ ತಮಿಳ್ನಾಡಿನ ಇದರ ಕೇರಳದ ವೇಲುತಂಬಿ ಆಮೇಲೆ ತಮಿಳ್ನಾಡಿನ ಪಲಿಶಿ ರಾಜ ಈ ರೀತಿ ಬೇರೆ ಬೇರೆಯವರು ಇದ್ದಾರೆ ಇದೇನೋ ಕೇವಲ ದೆಹಲಿಯಲ್ಲಿ ಮಾಡಿದ್ರು ಕಾನ್ಪುರದಲ್ಲಿ ಮಾಡಿದ್ರು ಅಂತಲ್ಲ ನಾವೆಲ್ಲ ಚಿಕ್ಕ ಇದ್ದಾಗ ಇದೆಲ್ಲ ಉತ್ತರ ಭಾರತದಲ್ಲಿ ಎಲ್ಲೋ ಒಂದು ವಿಂಧ್ಯ ಪರ್ವತದ ಮೇಲಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಹಾಗಾಗಿ ಸೌತ್ ಇಂಡಿಯನ್ಸ್ ದೇ ನೆವರ್ ಫಾಟ್ ದ ಬ್ರಿಟಿಷ್ ಅನ್ನೋ ರೀತಿಯ ಒಂದು ಬ್ರ್ಯಾಕೆಟಲ್ಲಿ ಅರ್ಥ ಮಾಡಿಕೊಳ್ಳೋ ರೀತಿಯ ಇತಿಹಾಸವನ್ನೇ ಹೇಳಿದರು ಹಾಗಾದರೆ ಕಿತ್ತೂರಾಣಿ ಚೆನ್ನಮ್ಮ ಯಾರು ಸಂಗೊಳ್ಳಿ ರಾಯಣ್ಣ ಯಾರು ಇದು ಒಂದು ಇನ್ನೂ ಒಂದು ಸ್ವಲ್ಪ ನನಗೆ ಇವತ್ತು ಸಮಯ ಆಗತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಕಾಲೇಜು ವಿದ್ಯಾರ್ಥಿಗಳು ಇರೋದರಿಂದ ಫ್ರೀಡಮ್ ಮೂಮೆಂಟನ್ನು ನಾವು ಕೇವಲ ಬ್ರಿಟಿಷರ ವಿರುದ್ಧ ಮಾಡಿದ್ದನ್ನು ಮಾತ್ರ ಫ್ರೀಡಮ್ ಮೂಮೆಂಟ್ ಅಂತ ತಗೋಬೇಕು ಅಥವಾ ಫ್ರೀಡಮ್ಮಿನ ಮೇಲೆ ಯಾರ್ಯಾರು ಅತ್ಯಾಚಾರ ಮಾಡಕ್ಕೆ ಬಂದರು ಅಂದರೆ ಫ್ರೀಡಮ್ಮಿನ ಕುತ್ತಿಗೆಯನ್ನು ಹಿಚ್ಕಕ್ಕೆ ಯಾರ್ಯಾರು ಬಂದರೂ ಅವರೆಲ್ಲರ ವಿರುದ್ಧ ಗ್ರೀಕ್ರಿರಬಹುದು ಹೂಣರ್ ಇರಬಹುದು ಶಕ್ರ ಇರಬಹುದು ಮುಘಲ್ರು ಇರಬಹುದು ಟರ್ಕ್ರಿರಬಹುದು ಯಾರ್ಯಾರು ಬಂದರು ಹೊರಗಡೆಯಿಂದ ಅವರು ಪೋರ್ಚುಗೀಸರು ಡಚರುಗೀಸರು ಅಲ್ಲಿ ತನಕ ಎಲ್ಲರೂ ಕೂಡ ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಯಾವಾಗ ಇಲ್ಲ ಅಂತ ಏನಾಗುತ್ತೆ ಗೋವಾದಲ್ಲಿ ಮಾಡಿದಂತಹ ಬಿಡುಗಡೆ ಹೋರಾಟ ಪೋರ್ಚುಗೀಸರ ವಿರುದ್ಧ ಅದು ನಮಗೆ ಫ್ರೀಡಮ್ ಮೂಮೆಂಟ್ ಅಂತ ಅನಿಸೋದೇ ಇಲ್ಲ ಅಥವಾ ನಿಮಗೆ ಶಿವಾಜಿ ಔರಂಗಜೇಬನ್ ಮೇಲೆ ಮಾಡಿದ ಹೋರಾಟ ಇರಬಹುದು ರಣದುಲ್ಲಾ ಖಾನ್ ಮೇಲೆ ಕರ್ನಾಟಕದ ಮೈಸೂರಿನ ರಾಜ ರಣಧೀರ ಕಂಠೀರವ ರಾಜ್ಕುಮಾರ್ ಅವ್ರದ್ದು ಸಿನಿಮಾ ಕೂಡ ಬಂದಿದೆ ಅದ್ರ ಮೇಲೆ ಆತ ಮಾಡಿರುವಂಥ ಹೋರಾಟ ಇರ್ಬೋದು ಅಥವಾ ಹೊಯ್ಸಳ ಬಲ್ಲಾಳ ಮೊಹಮ್ಮದ್ ಬಿನ್ ಕಾಫರ್ ಮೊಹಮ್ಮದ್ ಘಜ್ನಿ ಘೋರಿ ಮುಖ್ಯವಾಗಿ ಮಲ್ಲಿಕಾಫರ್ ಅವ್ರ ಮೇಲೆ ಮಾಡಿರೋ ಹೋರಾಟ ಇರ್ಬೋದು ಬೇಲೂರನ್ನ ಉಳಿಸ್ಕೊಂಡ್ರು ಅವರು ಹಳೆಬೀಡನ್ನ ಆದಷ್ಟು ಉಳಿಸ್ಕೊಂಡ್ರು ಅವರು ವಿಜಯನಗರದ ರಾಜರು ಇನ್ನೂರು ಮುನ್ನೂರು ವರ್ಷಗಳ ಕಾಲ ನವಾಬ್ ಶಾಹಿ ಅದಿಲ್ ಶಾಹಿ ಕುತುಬ್ ಶಾಹಿ ಬರೀದ್ ಶಾಹಿ ಈ ತರ ಬಿಜಾಪುರದ ಶಾಹಿಗಳು ನಾನು ಹೇಳೋದು ನಮ್ಮ ಮೊದಲನೇ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂದ್ರೆ ತನ್ನ ತಾಯಿ ಹಾವುಗಳ ರಾಣಿಯಾದ ಕದ್ರು ಕದ್ರುವಿನ ಸೆರೆನಲ್ಲಿ ಇರ್ತಾಳೆ ಆಗ ಅವಳನ್ನ ಬಿಡಿಸ್ಕೊಂಡ್ ಬರಬೇಕು ಅಂತ ಹೇಳಿ ಅವಳ ಮಗ ಗರುಡ ಮುಂದೆ ಅವನೇ ವಿಷ್ಣುವಿನ ವಾಹನ ಆಗ್ತಾನೆ ಗರುಡ ಆ ಗರುಡನ್ನ ಕೇಳಿದಾಗ ಅವ್ನು ಚಿಕ್ಕ ಹುಡುಗ ಅವಾಗ ಕದ್ರು ಹೇಳ್ತಾಳೆ ನಮಗೆ ಅಮೃತ ಬೇಕು ಅಂತ ಈ ಸ್ವಾತಂತ್ರ್ಯ ಒಂದು ಅಮೃತ ಕುಂಭ ಅನ್ನೋದಾದರೆ ಈ ಸ್ವಾತಂತ್ರ್ಯವನ್ನು ತಂದುಕೊಡು ಅಂತ ಅವನು ಅವಾಗ ದೇವತೆಗಳಲ್ಲಿ ಲೋಕಕ್ಕೆ ಹೋಗ್ತಾನೆ ಪುರಾಣಗಳಲ್ಲಿ ಬರುವಂಥ ಪ್ರಸಿದ್ಧವಾದ ಕತೆ ಹೋಗಿ ಅವನು ಹೋರಾಟ ಮಾಡಿ ಅವನು ತರುವಾಗ ಇಂದ್ರನಿಗೆ ಇವನ ನಿಷ್ಠೆ ಮೆಚ್ಚಿ ಒಳ್ಳೆಯ ಕೆಲಸಕ್ಕೆ ತಾಯಿಯನ್ನು ಬಿಡುಗಡೆ ಕರ್ಕೊಂಡು ಹೋಗ್ತಿದ್ಯಾ ನೀನು ಸೊ ಸೊ ಇದನ್ನು ತೊಗೊಂಡು ಹೋಗ್ತಾ ಇದೆಯಾ ಅಮೃತವನ್ನು ತೊಗೊಂಡು ಹೋಗುವಂತ ಬಿಡ್ತಾನೆ ಅವನು ಹಾರ್ಕೊಂಡು ಬರುವಾಗ ನಮಗೊಂದು ಪ್ರಶ್ನೆ ಬರುತ್ತೆ ವಿಷ್ಣು ಮುಂದೆ ಯಾಕೆ ಇವನನ್ನು ತನ್ನ ವಾಹನ ಮಾಡಿಕೊಂಡ ಅಂದರೆ ಅದು ಮಹಾಭಾರತದಲ್ಲೂ ಬಂದಿದೆ ವ್ಯಾಸಭಾರತದಲ್ಲಿ ಏನಂದರೆ ಅದು ಅವಾಗವಾಗ ಅವಾಗ ತಗೊಂಡು ಬರುವಾಗ ಮೂರು ಕಡೆ ತುಳುಕ್ತಂತೆ ಆ ಮೂರು ಜಾಗಗಳೇ ನಮ್ಮ ಕುಂಭಮೇಳ ಮಾಡುವಂಥ ಮೂರು ಜಾಗಗಳು ಓಕೆ ಉಜ್ಜಯಿನಿ ಇತ್ಯಾದಿಗಳು ಮೂರು ಜಾಗಗಳು ನಮ್ಮಲ್ಲಿ ಎಲ್ಲಿ ಕುಂಭಮೇಳ ನಡೆಯುತ್ತೆ ಅವೆಲ್ಲ ಪ್ರಯಾಗ ಇತ್ಯಾದಿ ಬಟ್ ಒಂದು ತೊಟ್ಟು ಅಮೃತವನ್ನು ಕುಡಿಬೇಕು ಅಂತ ಅವನಿಗೆ ಅನಿಸಲ್ಲ ಒಂದು ದೊಡ್ಡ ಪರ್ಪಸ್ಸಿಗೋಸ್ಕರ ಇದು ನಮ್ಮ ಫ್ರೀಡಮ್ ಮೂಮೆಂಟ್ಗೂ ಹೊಂದೋದ್ರಿಂದ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು ಮಾಡ್ತಾ ಇರೋದು ನನಗೋಸ್ಕರ ಅಲ್ಲ ನಾನಿವೆ ನೀ ನಳಿವೆ ನಮ್ಮ ಮೆಲುವುಗಳ ಮೇಲೆ ಮೂಡುವುದು ಮೂಡುವುದು ನವಭಾರತದ ನೀಲೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಕುವೆಂಪು ಅವರು ಏನು ಹೇಳ್ತಾರೆ ಏನಕ್ಕೋಸ್ಕರ ಅಂದರೆ ಈ ದೇಶ ಸ್ವಾತಂತ್ರ್ಯ ಆಗಲಿ ನಾನು ಪ್ರಧಾನಮಂತ್ರಿ ಆಗಬೇಕು ಅಂತಿಲ್ಲ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಿಲ್ಲ ನನ್ನ ಮಕ್ಕಳಿಗೆ ಸೈಟು ಬಂಗ್ಲೆ ಸಿಗಬೇಕು ಅಂತ ಏನೂ ಇಲ್ಲ ಈ ದೇಶಕ್ಕೆ ಅಂತ ಅಂಥೇಳಿ ಅವರು ಚಂದ್ರಶೇಖರ್ ಆಜಾದು ಭಗತ್ ಸಿಂಗು ನೇತಾಜಿಯವರ ಅನೇಕ ಫಾಲೋಯರ್ಸು ಸಾವರ್ಕರ್ ಫಾಲೋಯರ್ಸ್ ಎಲ್ಲ ಆ ನೇಣಿಗೆ ಚುಂಬಿಸಿ ಒಂದು ಕೈಯಲ್ಲಿ ಭಗವದ್ಗೀತೆ ಇಟ್ಕೊಂಡು ಒಂದೇ ಮಾತರಂ ಅಂತ ಹೇಳಿ ಅವ್ರು ಹೊರಟೋದ್ರು ಅವ್ರಿಗೆ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಹದಿನಾರು ವರ್ಷದ ಹುಡುಗರು ಅವರೆಲ್ಲ ಖುದಿರಾಮ್ ಬೋಸಿಗೆ ಹದಿನಾರು ವರ್ಷ ಏ ಪ್ರಫುಲ್ಲ ಚಾಕಿ ಅಷ್ಟೇ ಚಿಕ್ಕ ಹುಡುಗ ಈಗ ಹುಡುಗರು ಯಾವಾಗ ಇನ್ನೂ ವಾಟ್ಸಾಪ್ ಮಾಡಿಕೊಂಡು ಅಥವಾ ಅವ್ರ ಮೊಬೈಲ್ ಕ ಡೇಟಾ ಕೈಯಲ್ಲಿ ಇಟ್ಕೊಂಡು ಅಥವಾ ಅವರು ಪಿಡ್ಜಾನೋಸ್ ಹೈಲಿ ಮ್ಯಾಕ್ಸಿಮಮ್ ಅವರು ಆಗ ಹೈಸ್ಕೂಲಿಗೆ ಬರ್ತಾ ಇರೋರು ಒಬ್ಳು ಹುಡುಗಿ ಇರ್ತಾಳೆ ಅವಳು ಅವರು ಅವ್ರ ಅಮ್ಮ ನ್ಯೂಸ್ ಪೇಪರ್ ಓದ್ತಾ ಇರ್ತಾಳೆ ಬಂಗಾಳದಲ್ಲಿ ನೋಡು ಕ್ರಾಂತಿಕಾರಿಗಳನ್ನೆಲ್ಲ ನೇಣಿಗೆ ಹಾಕ್ತಿದ್ದಾರೆ ಅಂತ ಅಮ್ಮ ನಾವೇನು ಮಾಡ್ಬೋದು ಅಂದರೆ ಏ ನೀನೇನು ಸರಿಯಾಗಿ ಜಡೆನೆ ಹಾಕಿಸ್ಕೊಳಲ್ಲ ನೀನು ಮೊದಲು ಅಂತ ಅಮ್ಮ ಹೇಳ್ತಾಳೆ ಅವಳು ಯೋಚನೆ ಮಾಡಿ ರಿವಾಲ್ವರ್ನ ಕಲಿತು ಅವಳು ಹೋಗ್ಬಿಟ್ಟು ಜಡ್ಜು ಬ್ರಿಟಿಷರು ಬ್ರಿಟಿಷರ ಜಡ್ಜು ಭಾರತದ ಕ್ರಾಂತಿಕಾರಿಗಳ ವಿರುದ್ಧ ಅವನು ಇದು ಕೊಡ್ತಿರ್ತಾನೆ ತೀರ್ಪನ್ನು ಅವಳು ಬಚ್ಚಿಟ್ಕೊಂಡು ಹೋಗಿ ಜಡ್ಜ್ಗೆ ಗುಂಡು ಹೊಡಿತಾಳೆ ಅದು ಸರಿಯಾದ ರೀತಿ ಫೈರಿಂಗ್ ಆಗೋಲ್ಲ ಆಮೇಲೆ ಅನೇಕ ವರ್ಷಗಳ ಕಾಲ ಅವಳು ಜೈಲಲ್ಲಿ ಇರಬೇಕಾಗತ್ತೆ ಮೈನರ್ ಆದ್ದರಿಂದ ಅವಳಿಗೆ ನೇಣು ಶಿಕ್ಷೆಯನ್ನು ಕೊಡೋದಿಲ್ಲ ಇದು ಆದಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಅವಳಿಗೆ ಪೆನ್ಷನ್ ಕೂಡ ಸಿಗೋಲ್ಲ ಅವಳು ಹರಿದ್ವಾರದಲ್ಲಿ ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ಭಿಕ್ಷೆ ಬೇಡ್ಕೊಂಡು ಕೊನೆಗೆ ಬೀದಿನಲ್ಲಿ ಹುಟ್ಟ ಬಟ್ಟೆ ಎಲ್ಲ ಹರಿದೋಗಿರುತ್ತೆ ಅವಳದು ಅವಳಲ್ಲಿ ಸತ್ತೋಗ್ತಾಳೆ ಕೊನೆಗೆ ಯಾವುದೋ ಒಂದು ಅನಾಥ ಶವವನ್ನು ಹೇಗೆ ಮುನ್ಸಿಪಾಲ್ಟಿಯವರು ಸಂಸ್ಕಾರ ಮಾಡ್ತಾರೋ ಆ ರೀತಿ ಅವಳ ಶವವನ್ನು ಸಂಸ್ಕಾರ ಮಾಡ್ತಾರೆ ಹೀಗಾಗಿ ನಾನು ನಿಮಗೊಂದು ಐದು ನಿಮಿಷದಲ್ಲಿ ಗರಡಿನಿಂದ ಹಿಡಿದು ಹರಿದ್ವಾರದಲ್ಲಿ ಶವವಾಗಿ ಸತ್ತವಳ ತನಕ ಹೇಳ್ದೆ ಅಂದರೆ ಫ್ರೀಡಮ್ ಅನ್ನೋಂಥದ್ದು ಇದೆಯಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ ಕಾಂಟೆಕ್ಸ್ಟೇನೆ ತುಂಬ ದೊಡ್ಡದು ಎಸ್ ನಮ್ಮ ಪ್ರಾಣಮಾನಗಳಿಗೆ ನಮ್ಮ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಅವರ ಅಭಿಮಾನಕ್ಕೆ ಸ್ವಾಭಿಮಾನಕ್ಕೆ ನಮ್ಮ ಸಾಹಿತ್ಯ ಕಲೆ ಸಂಸ್ಕೃತಿ ಯಾವುದ್ರ ಮೇಲೆ ಯಾರು ಏನೇ ದಾಳಿ ಮಾಡಿದ್ರು ಅದೆಲ್ಲವೂ ಫ್ರೀಡಮ್ ಮೇಲೆ ಅಟ್ಯಾಕ್ ಏನೆ ನೀನು ಈ ಥರ ಯಾಕೆ ಬಟ್ಟೆ ಹಾಕ್ತೀಯಾ ನೀನು ಯಾಕೆ ನೀನು ಇಂಡಿಯನ್ ಕ್ಲಾತ್ ಹಾಕ್ಕೊಂಡು ಹೋಗ್ತೀಯಾ ಮೊನ್ನೆ ಆಯ್ತು ಯಾವುದೋ ಮಾಲಲ್ಲಿ ನೀವು ಅಲ್ಲಿ ಭಾರತೀಯ ಒಬ್ಬ ರೈತ ಹೋದ ಅಂತ ಬಿಡಬಾರ್ದು ಅವಾಗ ಯಾವ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತ ಪ್ರಶ್ನೆ ಕೇಳಬೇಕಲ್ಲ ಅದು ಹಳೆ ಕಾಲದ ಹೇಳ್ಬೋದು ನಾವು ಆದರೆ ಆ ಸೆಕ್ಯೂರಿಟಿ ಗಾರ್ಡ್ ತಲೆಯಲ್ಲಿ ಈ ಬಟ್ಟೆ ಅನ್ನೋದು ಹಾಕ್ಕೊಂಡು ಬರಬಾರ್ದು ಅನ್ನೋದನ್ನು ಯಾರೋ ಪಾಪ ಅವನು ಅಮಾಯಕ ಇರ್ತಾನೆ ಅವನಿಗೆ ಇನ್ಸ್ಟ್ರಕ್ಷನ್ ಇರ್ಬೋದೇನೋ ಗೊತ್ತಿಲ್ಲ ನಮಗೆ ಅಲ್ವಾ ಈ ರೀತಿಯ ಕಾಂಟೆಕ್ಸ್ಟನ್ನು ನಾವು ನೋಡಿದಾಗ ನಮಗೆ ತುಂಬ ದೊಡ್ಡ ರೀತಿಯಲ್ಲಿ ಫಸ್ಟ್ ನಾವು ಇದನ್ನು ಡಿಫೈನ್ ಮಾಡಬೇಕಾಗಿದೆ ಅಂದರೆ ಮೋಸ್ಟ್ಲಿ ಹಿಂಗಾಗಿದೆ ಅಜಿತ್ ಅವರು ಏನಂದರೆ ಒಂದು ತೊಂಬತ್ತು ವರ್ಷದ ಪೀರಿಯಡ್ಡಿಗೆ ನೀವು ಫಿಕ್ಸ್ ಮಾಡಿಬಿಟ್ಟು ಸ್ವಾತಂತ್ರ್ಯದ ಚರ್ಚೆನ ಮುಂದೆ ನಡೆದಂಥ ಅದಕ್ಕಿಂತ ಮುಂಚೆ ನಡೆದ ಒಂದು ಕಾಲು ಸಾವಿರ ವರ್ಷಗಳ ಹೋರಾಟ ಇದೆಯಲ್ಲ ರಾಣಾ ಪ್ರತಾಪ್ ಸಿಂಹ ಮಾಡಿರೋದು ಈವ್ ಹೇಮು ಮಾಡಿರೋದು ಪೃಥ್ವಿರಾಜ್ ಚೌಹಾಣ್ ಮಾಡಿರೋದು ಅಥವಾ ವಿಜಯನಗರದ ರಾಜರು ಶಿವಾಜಿ ಮಾಡಿರೋ ಹೋರಾಟ ಕರ್ನಾಟಕದ ಮೈಸೂರಿನ ರಾಜರು ಅಥವಾ ಇನ್ನೂ ಬೇರೆ ಬೇರೆಯವರು ಮಾಡಿರೋ ಹೋರಾಟ ಆಮೇಲೆ ಗುಡ್ಡಗಾಡಿನ ಜನಗಳು ಮಾಡಿರುವಂಥ ಹೋರಾಟ ಮತ್ತು ಅಹೋಮ್ ರಾಜರು ಅಸ್ಸಾಂನಲ್ಲಿ ಒಂದು ಸಾವಿರ ವರ್ಷ ಅವರು ಇಸ್ಲಾಂನ ದಾಳಿಯಿಂದ ನಮ್ಮ ಅಸ್ಸಾಮನ್ನು ರಕ್ಷಣೆ ಮಾಡಿದ್ರು ಬಂಗಾಳ ಪೂರ್ತಿ ಸೋಲ್ಸಿದ್ರು ಅವರು ಹದಿನೇಳು ಸತಿ ಕೊಡಗಿನ ವೀರರು ಅನೇಕ ಸತಿ ಬ್ರಿಟಿಷರನ್ನ ಸೋಲ್ಸಿದ್ರು ಇದನ್ನೆಲ್ಲವನ್ನು ಹೇಳದೇ ಇರೋ ಕಾರಣ ಏನಂದರೆ ಶೋಧಮ್ ಎ ಸ್ಮಾಲ್ ಪೀಸ್ ಆಫ್ ಕೇಕ್ ಆ್ಯಂಡ್ ದೆಮ್ ಟು ಬಿ ಹ್ಯಾಪಿ ಅಂತ ಚಿಕ್ಕದೊಂದು ಭಾಗ ತೋರಿಸಿ ಇದ್ರ ಸುತ್ತಾನೆ ಜಗಳ ಮಾಡಿ ಈ ಹೋರಾಟವನ್ನು ಮಾಡಿದ ಹಿಂಸಾವಾದಿಗಳು ಕ್ರಾಂತಿಕಾರಿಗಳು ಅಂತ ಒಂದು ಪ್ಲಾಟನ್ನು ಸೆಟ್ ಮಾಡಿಬಿಟ್ಟು ಒಂದು ಸಾವಿರ ವರ್ಷದಲ್ಲಿ ನಡೆದಿರೋ ಹೋರಾಟ ಇದೆಯಲ್ಲ ಅದು ಒಂದು ಇನ್ನೂ ಒಂದು ಆ್ಯಂಗಲ್ ಹೇಳ್ತೀನಿ ಸ್ವಾತಂತ್ರ್ಯ ಹೋರಾಟ ಅಂದರೆ ನಾವು ಕೇವಲ ಇಸ್ಲಾಂನ ದಾಳಿ ಆಮೇಲೆ ನಮ್ಮ ದೇವಾಲಯ ರಕ್ಷಣೆ ಇಷ್ಟೊಂದು ಮಾತ್ರ ಮಾತಾಡ್ತೀವಿ ಅಥವಾ ಇನ್ನೂ ಒಂದು ನೋಡಿ ಇದೇ ಪೀರಿಯಡಲ್ಲೇ ಹಿಂದೂಸ್ತಾನಿ ಸಂಗೀತ ಕರ್ನಾಟಕದಲ್ಲಿ ಹುಟ್ಟಿತು ಹಿಂದೂಸ್ತಾನಿ ಹುಟ್ಟಿದ ಕರ್ನಾಟಕದಲ್ಲಿ ಜಗತ್ತಿಗೆ ಕರ್ನಾಟಕದ ಕೊಡುಗೆ ಹಿಂದೂಸ್ತಾನಿ ಸಂಗೀತ ಆಮೇಲೆ ಕರ್ನಾಟಕ ಸಂಗೀತ ಕರ್ನಾಟಕ್ ಮ್ಯೂಸಿಕ್ ಹುಟ್ಟಿದ್ದು ಕರ್ನಾಟಕದಲ್ಲಿ ವಿದ್ಯಾರಣ್ಯರು ಆಮೇಲೆ ಪುರಂದರದಾಸರು ಇವರೆಲ್ಲ ಮ್ಯೂಸಿಕ್ಕನ್ನು ಬೆಳೆಸಿದ್ರು ಯಾವಾಗ ಸುತ್ತ ನಿಮಗೆ ಮುಘಲರ ದಾಳಿಗಳು ನಡೀತಿದ್ದಾಗ ಇಲ್ಲಿ ಕಲೆ ಅರಳುತ್ತಾ ಇದೆ ಇಲ್ಲಿ ಹೊಸಳರ ಕಲೆ ಅರಳುತ್ತಾ ಇದೆ ವಿಜಯನಗರದ ಕಲೆ ಬಾದಾಮಿ ಚಾಳಕಿಯರದಾಗಿನೂ ಮುಗಿದಿದೆ ಆಗಿನೂ ಮುಗ್ದಿದೆ ಚೋಳರದ್ದು ನಡೀತಾ ಇದೆ ಮತ್ತು ಯಾವ ಪೀರಿಯಡ್ಡಲ್ಲಿ ಇವರು ಮುಘಲ್ ಪೀರಿಯಡ್ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಬರೀತಾರೆ ಅಂದರೆ ಹಿಂದೂ ಪೀರಿಯಡ್ ಒಂದು ಆಮೇಲೆ ಮುಘಲ್ ಮೀಡುವಲ್ ಪೀರಿಯಡ್ ಅಥವಾ ಮಧ್ಯಕಾಲದ ಇತಿಹಾಸ ಅಥವಾ ಮೊಘಲ್ ಪೀರಿಯಡ್ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿದೆ ಮುಘಲ್ ಪೀರಿಯಡ್ ಅನ್ನೋಕ್ಕೆ ಅವರೇನು ಇಲ್ಲಿ ಹುಟ್ಟಿ ಬೆಳೆದವರಲ್ಲ ಅವರೇ ಹೊರಗಡೆಯಿಂದ ಬಂದಿದ್ದು ಹಾಗಾಗಿ ಹಂಗೆ ಕರೆಯೋದೇನೆ ಅವಮಾನ ಅದು ಭಾರತೀಯರಿಗೆ ಹಾಗಾಗಿ ಆ ಪೀರಿಯಡ್ನಲ್ಲಿ ದೆಹಲಿಯಲ್ಲಿದ್ದಂತಹ ಬಾಬರು ಹುಮಾಯನ್ನು ಅಕ್ಬರು ಇವ್ರ ಕಥೆಗಳನ್ನು ವಿಜೃಂಭಣೆ ಮಾಡ್ತಾರಲ್ಲ ಆವಾಗ ಒಂದು ನೆರೇಷನ್ ಏನು ಕೊಡ್ತಾರೆ ಅಂದರೆ ಹಿಂದೂಗಳು ದೇವರ್ ಗೆಟಿಂಗ್ ಡಿಫೀಟೆಡ್ ಅಂತ ಸಣ್ಣ ಪುಟ್ಟ ರಾಜಗಳ ಪಾಕೆಟ್ಸಲ್ಲಿ ಆಳ್ವಿಕೆ ಮಾಡ್ತಿದ್ರು ಬಟ್ ಅದೇ ಕಾಲದಲ್ಲಿ ನೀವು ನೋಡಿದ್ರೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಶತಮಾನಗಳಿದಾವಲ್ಲ ಅದೇ ಪೀರಿಯಡಲ್ಲಿ ನಿಮಗೆ ಇಂಡೋನೇಷ್ಯಾದಲ್ಲಿ ಹಿಂದೂಗಳ ಆಳಿದ್ರು ನಾನೇ ಕೆಲಸ ಜಾಗ ವಿಯೆಟ್ನಾಂ ಚಂಪಾದಲ್ಲಿ ಹಿಂದೂಗಳ ಆಳಿದ್ರು ಮಲೇಷ್ಯಾದಲ್ಲಿ ಅವಾಗ ನಾವು ಮಾತನಾಡ್ತಿದ್ವಿ ಮಲೇಷ್ಯಾದಲ್ಲಿ ಹಿಂದೂಗಳ ಸಾಮ್ರಾಜ್ಯ ಯಾವುದನ್ನು ನೀವು ಆಮೇಲೆ ಬರ್ಮಾ ಆಮೇಲೆ ಥೈಲ್ಯಾಂಡ್ ಆಮೇಲೆ ಜಪಾನ್ನಲ್ಲಿ ಹಿಂದೂ ಕಲ್ಚರ್ನ ಪ್ರಭಾವ ಚೀನಾದಲ್ಲಿ ಹಿಂದೂ ಕಲ್ಚರ್ನ ಪ್ರಭಾವ ಇದು ಇದ್ದಿದ್ದು ಇದೇ ಪೀರಿಯಡಲ್ಲಿ ಅಂದರೆ ಎಲ್ಲಿ ಮೊಘಲರ ದಾಳಿಯಿಂದ ತತ್ತರಿಸಿ ಹಿಂದೂ ರಾಜರು ತಮ್ಮ ರಾಜ್ಯವನ್ನು ಉಳಿಸ್ಕೊಳ್ಳೋಕ್ಕೆ ಶತಾಯ ಗತಾಯ ಪ್ರಯತ್ನ ಮಾಡ್ತಿದ್ದರು ಅಂತ ಟೆಕ್ಸ್ಟ್ ಬುಕ್ ಹೇಳುತ್ತೋ ಅದೇ ಪೀರಿಯಡಲ್ಲಿ ಚೋಳರು ಚಾಳುಕ್ಯರು ಹಡಗುಗಳನ್ನು ತಗೊಂಡೋಗಿ ದಾಟ್ತಾ ಇದ್ರು ಅವರು ಅಲ್ವಾ ಆದರೆ ಕ್ರಿಸ್ತಶಕ ಒಂದರಿಂದ ಒಂದನೇ ಶತಮಾನದಿಂದ ಹತ್ತನೇ ಶತಮಾನ ತನಕದ್ದು ಒಂದು ರೀತಿಯ ನಮ್ಮ ವಿಸ್ತಾರವಾದ ವಿಜಯದ ಕಥೆ ಆದರೆ ಇದು ಯಾರೂ ಇಲ್ಲ ಅಂತ ತಿಳ್ಕೊಬೋದು ಅಂದರೆ ನಿಮಗೇನು ಅಪೋನೆಂಟ್ಸೇ ಇರಲಿಲ್ಲ ಇಸ್ಲಾಂ ಇರಲಿಲ್ಲ ಕ್ರಿಶ್ಚಿಯಾನಿಟಿ ಇರಲಿಲ್ಲ ಆರಾಮಾಗಿ ಮಾಡಿಬಿಟ್ರಿ ನೀನೇ ಪ್ಲೇಯರ್ಸು ಗ್ರೌಂಡ್ ಸ್ಟ್ರಾಂಗ್ ಆಮೇಲೆ ಮತ್ತೆ ಬಂದ್ರಲ್ಲ ಕ್ರಿಸ್ತ ಶಕ ಹತ್ತನೇ ಶತಮಾನದಿಂದ ಕ್ರಿಸ್ತ ಶಕ ಇಪ್ಪತ್ತನೇ ಶತಮಾನದ ತನಕ ನೀವು ಹೇಳಿದಂತೆ ಡಚರು ಪೋರ್ಚುಗೀಸರು ಒಂದ್ ಕಡೆ ಟರ್ಕ್ರು ಅರಬ್ರು ಮುಘಲ್ರು ಬೇರೆ ಬೇರೆ ಪಠಾಣರು ಅವರೆಲ್ಲ ಭಾರತದ ಮೇಲೆ ದಾಳಿ ಮಾಡಿದಾಗ ಕೂಡ ಒಂದು ಕಡೆ ಅಂದ್ರೆ ಹೆಂಗ್ ಹೇಳ್ಬೋದು ಅಂದ್ರೆ ಒಂದು ಕೈಯಲ್ಲಿ ಯುದ್ಧ ಮಾಡ್ತಾ ಇನ್ನೊಂದು ಕೈಯಲ್ಲಿ ನಮ್ಮವರು ಪೇಂಟಿಂಗ್ ಮಾಡ್ತಾ ಇದಾರೆ ಎರಡೂ ಇದಾವೆ ಒನ್ ಯು ಯು ಫೈಟ್ ಅಗೇನ್ಸ್ಟ್ ದಿ ಸೆಕೆಂಡ್ ಒನ್ ಯು ಡೆವಲಪ್ ಯುವರ್ ಕಲ್ಚರ್ ಇಲ್ಲಾಂದರೆ ಮುಂದಿನ ಮಕ್ಕಳು ಯುದ್ಧ ನೋಡ್ಕಂಡು ಬೆಳೆದ್ರೆ ಅವ್ರಿಗೂ ಆಫ್ಘಾನಿಸ್ತಾನದ ಆದಂಗೆ ಆಗ್ತಾರೆ ಕಣ್ಮುಂದೆ ಬರೀ ರಕ್ತಪಾತನೇ ಕಾಣಿಸುತ್ತೆ ಅವ್ರಿಗೆ ಮೃದುವಾದ ಕೋಮಲವಾದ ಮನುಷ್ಯ ಭಾವನೆಗಳು ದೈವಿಕ ಭಾವನೆಗಳನ್ನು ಕೊಡಬೇಕು ಮತ್ತು ಇದನ್ನೂ ಮಾಡ್ಬೇಕು ಈ ಅಂದರೆ ನಮ್ಮ ಜನ ಗಂಡಸರು ಸಾಮಾನ್ಯವಾಗಿ ಹೇಳೋದು ಯೋಧರು ಇತರಾಣಿ ಚೆನ್ನಮ್ಮ ಉಳ್ಳಾಳದ ಹಬ್ಬಕ್ಕ ಇಂಥವರಿದ್ದರು ಅದು ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಹೆಚ್ಚಾಗಿ ಯೋಧರು ಯುದ್ಧವನ್ನು ಮಾಡುವಾಗ ಫ್ಯಾಮಿಲಿಯನ್ನು ಯಾರು ಬೆಳೆಸ್ತಾ ಇದ್ರು ಅವರು ಮನೆ ಒಳಗಡೆನೆ ಕಲ್ಚರನ್ನು ಬೆಳೆಸ್ತಾ ಇದ್ರು ಹಂಗಾಗಿ ಅಲ್ಲಿ ಔರಂಗಜೇಬ ದಾಳಿ ಮಾಡೋವಾಗ್ಲೇ ಮನೇನಲ್ಲೊಬ್ಳು ಶಿವ ಜೀಜಾಬಾಯಿ ಶಿವಾಜಿಯನ್ನು ಕಥೆ ಹೇಳಿ ಬೆಳೆಸ್ತಾ ಇದ್ದಾಳೆ ಆ್ಯಕ್ಚುಲಿ ಈ ಫೆನಾಮಿನಾ ನಮ್ಮ ಗೆ ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲೂ ಅರ್ಥ ಆಗಲ್ಲ ಯಾಕೆಂದ್ರೆ ಅವ್ರದ್ದು ಇಂಡಿಯನ್ ಮೈಂಡ್ ಸೆಟ್ಟೇ ಅಲ್ಲ ಅವ್ರದ್ದು ಇದು ನನಗೆ ಅನ್ಸುವಂಥದ್ದು ಅಲ್ಲಿ ನೀವು ನೀವು ಹೇಳಿದ್ದೆ ಎಲ್ಲ ವಾದವನ್ನು ಒಪ್ಕೊಳ್ತೀನಿ ನಾನು ಆದರೆ ಇವತ್ತು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯೋತ್ಸವ ಅಂದರೆ ಬ್ರಿಟಿಷರು ಭಾರತ ಬಿಟ್ಟು ಹೋದಂಥ ದಿನ ಈ ಸ್ವಾತಂತ್ರ್ಯ ಹೆಂಗೆ ಬಂತು ಇದನ್ನು ತೊಂಬತ್ತೈದು ವರ್ಷಗಳ ಹೋರಾಟ ಅನ್ಕೊಳ್ಳೋಣ ಈಗ ಆರಂಭದಲ್ಲಿ ಬಂದಂಥ ಕೆಲವರು ಹೇಳ್ತಾರೆ ಇದು ಕೇವಲ ಮೇಲ್ವರ್ಗದ ಸಮುದಾಯಗಳ ಹೋರಾಟ ಆಗಿತ್ತು ಗಾಂಧೀಜಿಯನ್ನು ಜನಸಾಮಾನ್ಯರ ಹೋರಾಟ ಮಾಡಿದ್ರು ಅಂತ ಇನ್ನು ಕೆಲವೊಂದು ಕಡೆ ಬರುತ್ತೆ ಸುಭಾಷ್ ಚಂದ್ರ ಬೋಸರ ಹೋರಾಟದಿಂದ ಪ್ರೇರೇಪಿತಗೊಂಡಂಥ ಬ್ರಿಟಿಷ್ ಇಂಡಿಯನ್ ಆರ್ಮಿ ಮ್ಯೂಟಿನಿಗೆ ತಯಾರಾಗಿತ್ತು ಅದರಿಂದ ಭಾರತ ಭಾರತ ಬಿಟ್ಟು ಬ್ರಿಟಿಷ್ ರೋಟ್ ಯಾವುದು ಸತ್ಯ ಇಲ್ಲಿ ಒಂದಂತೂ ನಿಜ ಏನಂದರೆ ಯುದ್ಧ ಮಾಡದೆ ರಕ್ತವನ್ನು ಹರಿಸದೆ ಯಾವ ದೇಶಕ್ಕೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಮೋಸ್ಟ್ಲಿ ಸಿಗೋದು ಇಲ್ಲ ಈ ರೋದನ್ನು ಉಳಿಸ್ಕೊಳ್ಳೋಕ್ಕೆ ರಕ್ತ ಹರಿಸ್ಬೇಕಾದ್ರೆ ಇನ್ನು ಯಾರು ಫ್ರೀಯಾಗಿ ಬಿಟ್ಕೊಡೋದಿಲ್ಲ ನನ್ನ ವ್ಯಕ್ಟ ಇದ್ದಾಗ ಅಲ್ಲಿ ಹೋಚಿಮಿನ ಬಗ್ಗೆ ಒತ್ತಾಯಿತು ದೆಹಲಿ ಹುತಾತ್ಮ ಯೋಧರ ಸ್ಮಾರಕದಲ್ಲಿ ಇಪ್ಪತ್ತೇಳು ಸಾವಿರ ಹೆಸರುಗಳಿದ್ದಾವೆ ಇದಾವೆ ಅವರೆಲ್ಲರೂ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋದಕ್ಕಾಗಿ ಪ್ರಾಣ ಬಿಟ್ಟವರು ಬಿಟ್ಟವರು ಅಲ್ವಾ ಹಾಗಾಗಿಬಿಟ್ಟು ಉಳಿಸ್ಕೊಳ್ಳೋರು ಮತ್ತು ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಇಂಗ್ಲೆಂಡ್ ಗೆದ್ದಿದ್ರೆ ಭಾರತೀಯ ಸೈನಿಕರ ಕಾರಣಕ್ಕೋಸ್ಕರವೇ ಗೆದ್ದಿದ್ದು ಆದರೆ ಅವ್ರಿಗೆಲ್ಲುವೆ ಇಂಗ್ಲೆಂಡಲ್ಲಿ ಸ್ಮಾರಕವನ್ನು ಇದುವರೆಗೂ ಕಟ್ಟುವ ಉದಾರತೆಯನ್ನು ಡೆಮಾಕ್ರಸಿಯನ್ನೆಲ್ಲ ಜಗತ್ತಿಗೆ ಪಾಠ ಮಾಡೋ ಇಂಗ್ಲೆಂಡು ಇನ್ನು ಆ ಡೆಮೋಕ್ರೆಟಿಕ್ ಅಪ್ರೋಚನ್ನು ಮಾಡಿಲ್ಲ ಯಾಕೆ ಈ ಅಂಶಗಳನ್ನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಭಾರತದ ಸ್ವಾತಂತ್ರ್ಯಕ್ಕೆ ಎಲ್ಲರೂ ಹೋರಾಟ ಮಾಡಿದರೆ ಫಸ್ಟು ಅದರ ಪರ್ಸೆಂಟೇಜ್ಗಳು ಯಾರು ಎಷ್ಟು ಮಾಡಿರಬಹುದು ಅನ್ನೋದರದಲ್ಲಿ ವ್ಯತ್ಯಾಸ ಇರ್ಬೋದು ಅಹಿಂಸಾವಾದಿಗಳೂ ಮಾಡಿದ್ದಾರೆ ಕ್ರಾಂತಿಕಾರಿಗಳೂ ಮಾಡಿದ್ದಾರೆ ಅದು ಮೊದಲು ಒಪ್ಪಬೇಕಾದ ವಿಷಯ ಎಸ್ ಅದು ನನಗೆ ಅದರಲ್ಲಿ ಒಪ್ಪಿಗೆ ಇದೆ ಆದರೆ ಅದನ್ನು ತೋರಿಸುವ ರೀತಿಯಲ್ಲಿ ಸಮಸ್ಯೆ ಇದೆ ಅದು ಹೇಗೆ ಅಂತ ಹೇಳಿದ್ರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನವ್ರು ಹೋರಾಟವನ್ನು ತೆಗೆದುಕೊಂಡ್ರು ಹದಿನೆಂಟುನೂರ ಎಂಬತ್ತೈದರಿಂದ ಮೊದಲು ಅವರಲ್ಲೂ ಮಂದಗಾಮಿಗಳಾಗಿದ್ದರು ಒಂದು ರೀತಿ ಗೋಕ ಗೋಪಾಲಕೃಷ್ಣ ಗೋಖಲೆ ನೀವು ಟೆಕ್ಸ್ಟ್ ಬುಕ್ಗಳಲ್ಲಿ ಓದುವಂಥ ಸುರೇಂದ್ರನಾಥ್ ಬ್ಯಾನರ್ಜಿ ಅಟ್ಸೆಟ್ರಾ ಆಮೇಲೆ ಅಲ್ಲಿ ಬಂದರು ಅರ್ಜಿಗಳನ್ನು ಇದ್ರು ಆಮೇಲೆ ಲೋಕಮಾನ್ಯ ತಿಲಕರು ಬಂದರು ಮೇಜರು ಅವರು ಒಂದು ಪೂರ್ಣ ಸ್ವ ಸ್ವರಾಜ್ಯ ನನ್ನ ಹಕ್ಕು ಅಂತ ಹೇಳಿದ್ರು ಅದನ್ನು ಪಡೆದೇ ತೀರುವೆ ಅಂತ ಆಮೇಲೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲಿ ಎಂಟರಾದರು ಅವರು ಇಡೀ ಸ್ವಾತಂತ್ರ್ಯ ಹೋರಾಟವನ್ನು ಸಾಮಾನ್ಯರ ಜನರ ತನಕ ತೊಗೊಂಡು ಸಾಮಾನ್ಯ ಜನರ ತನಕ ಸ್ವಾತಂತ್ರ್ಯ ಹೋರಾಟವನ್ನು ತೊಗೊಂಡು ಹೋದವರು ಭಾರತದ ಹಿಂದೂ ಸನ್ಯಾಸಿಗಳು ಹೇಗೆ ಅಂದರೆ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಸೈನ್ಯವನ್ನು ಬಲಪಡಿಸಬೇಕಾದ್ರೆ ಇದು ಆ ಭಾಗದಲ್ಲಿರುವಂಥ ಝಾನ್ಸಿಯ ಭಾಗದಲ್ಲಿರುವ ಜಾನಪದ ಹಾಡುಗಳಲ್ಲಿ ಬರೋ ಮಾತು ಆವಾಗ ದಯಾನಂದ ಸರಸ್ವತಿಗಳು ಅರೆ ಸಮಾಜವನ್ನು ಕಟ್ಟಿದಂಥವರು ಅವರು ತಮ್ಮ ಸೈನಿಕರು ಸನ್ಯಾಸಿಗಳು ಅವ್ರಿಗೇನು ಮನೆ ಮಠ ಇಲ್ಲ ಹೆಂಡತಿ ಮಕ್ಕಳು ಏನಿಲ್ಲ ಅವ್ರನ್ನ ಯಾವ ಯಾವ ಮೊಮೆಂಟಲ್ಲಿ ಬೇಕಾದ್ರೂ ಹೋರಾಟ ಅವರು ಅವರನ್ನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸೈನ್ಯಕ್ಕೆ ಸೇರಿಸೋರು ಒಂದು ಎರಡನೇದು ಇವತ್ತು ನಾವೆಲ್ಲ ತಿನ್ನುವಂಥ ಚಪಾತಿ ಆ ಚಪಾತಿಯ ಒಳಗಡೆಯಲ್ಲಿ ಮೆಸೇಜ್ಗಳನ್ನು ಕೊಟ್ಟು ಅಂದರೆ ಸೀಕ್ರೆಟ್ ಮೆಸೇಜನ್ನು ಕೊಟ್ಬಿಟ್ಟು ಹಳ್ಳಿಯಿಂದ ಹಳ್ಳಿಗೆ ಮೆಸೇಜ್ಗಳನ್ನು ಚಪಾತಿ ಮೂಲಕ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಈಗ ನಾನು ಹೇಳೋದು ಇದನ್ನು ಕೊಡುವಾಗ ಕೊಟ್ಟೊಂದು ಶ್ರೀಮಂತ ಇರ್ಬೋದು ಇಸ್ಕೊಂಡೊಂದು ಬಡವ ಇರ್ಬೋದು ಅಥವಾ ಕೊಟ್ಟೊಂದು ಬಡವ ಇರ್ಬೋದು ಇಸ್ಕೊಂಡೊಂದು ಶ್ರೀಮಂತ ಅಥವಾ ಜಾತಿಗಳು ಯಾವುದೂ ಲೆಕ್ಕಾಚಾರ ಬಂದೇ ಇಲ್ಲ ಮತ್ತು ಆ ಕಾಲದಲ್ಲಿ ಹಿಂದೂಗಳು ಎಷ್ಟು ಮುಗ್ಧರಿದ್ದರು ಅಂದರೆ ಸ್ವಾತಂತ್ರ್ಯವನ್ನು ಪಡೆಯುವ ಹೋರಾಟ ಮಾಡುವಾಗ ದೆಹಲಿಯಲ್ಲಿರುವವನು ಬಹದ್ದೂರ್ ಶಾ ಜಫರ್ ತುಂಬ ಹಣ್ಣು ಮುದುಕ ವಯಸ್ಸಾಗಿತ್ತು ಆತ ಏನು ಯುದ್ಧ ಮಾಡೋ ಇರಲಿಲ್ಲ ಅವನನ್ನು ಭಾರತದ ಗೆದ್ರೆ ಯುದ್ಧದಲ್ಲಿ ಇವನೇ ರಾಜ ಆಗಬೇಕು ಅಂತ ಅಲಹಾಬಾದ್ ಪ್ರಯಾಗದಲ್ಲಿ ಒಂದು ಕಾನ್ಫರೆನ್ಸ್ ಮಾಡಿ ಅದನ್ನು ದಯಾನಂದ ಸರಸ್ವತಿಗಳ ಗುರುಗಳ ಗುರುಗಳು ಓಮಾನಂದ ಸರಸ್ವತಿಗಳು ಮತ್ತು ವಿರಜಾನಂದ ಸರಸ್ವತಿ ಸ್ವಾಮಿಗಳು ಅವರ ನೇತೃತ್ವದಲ್ಲಿ ಮಾಡಿ ನಾನಾ ಸಾಹೇಬ್ ಪೇಶ್ವೆ ರಾಣಿ ಎಲ್ಲ ಸಭೆಯಲ್ಲಿ ಆವಾಗ ಇವನನ್ನೇ ನಾವು ಭಾರತದ ರಾಜ ಅಂತ ಡಿಕ್ಲೇರ್ ಮಾಡಿ ಯುದ್ಧ ಮಾಡ್ತಿದ್ದೀವಿ ಅಂತ ಅಂದರೆ ನಮ್ಮ ರಾಜ ಇವನು ಅಂತ ಡಿಕ್ಲೇರ್ ಮಾಡಿ ನಾವು ಯುದ್ಧವನ್ನು ಮಾಡ್ತಾ ಇದ್ದೀವಿ ಎನ್ನುವಾಗ ಅವ್ರಿಗೆ ಇದ್ದಿದ್ದೇನು ಅಂದರೆ ಭಾರತವನ್ನು ಬ್ರಿಟಿಷರಿಂದ ನಾವು ಬಿಡುಗಡೆಗೊಳಿಸ್ಬೇಕು ಅಂತಿತ್ತು ಮತ್ತು ಅವಾಗ ಅವರು ಮಾಡಿದ ಹೋರಾಟ ಎಷ್ಟು ಭಯಂಕರ ಇತ್ತು ಅಂದರೆ ಕಾನ್ಪುರದಲ್ಲಿ ಮಾಡಿದಂಥ ಹದಿನೆಂಟುನೂರ ಐವತ್ತೇಳರ ಹೋರಾಟ ಇದೆಯಲ್ಲ ಅವಾಗ ಹೊರಟಂಥ ಒಂದು ರಣಘೋಷ ವಾರ್ ಕ್ರೈ ಏನಂದರೆ ಮಾರೋ ಫಿರಂಗೀಕೋ ಅಂತ ಎಂಥ ಸ್ಟ್ರಾಂಗ್ ನೀವು ಸುಮ್ಮನೆ ಮನೆಗೆ ಹೋಗಿ ಇವಾಗ ಕನ್ನಡಿ ಮುಂದೆ ನಿಂತ್ಕೊಂಡು ಮೂರು ಸತಿ ಅದನ್ನು ಹೇಳಿ ನಿಮ್ಗೆ ಎಂಥ ಜೋಶ್ ಬರುತ್ತೆ ಗೊತ್ತಾ ಮಾರೋ ಫಿರಂಗೀಕೋ ಅಂತ ಹೇಳಿ ಅದು ಎರಡು ಮಾತಿಲ್ಲ ಅದು ಎಷ್ಟು ಜೋರಾಗಿತ್ತು ಅಂದರೆ ಕೊನೆಗೆ ಕಾನ್ಪುರದಿಂದ ಹಿಡಿದು ಮಧ್ಯಪ್ರದೇಶದ ಎಲ್ಲ ಭೋಪಾಲ್ ಇತ್ಯಾದಿ ಊರುಗಳು ಮತ್ತು ಪೂನಾ ತನಕ ಭಾರತದ ಸೈನಿಕರನ್ನ ಹಿಡಿದು ಅವ್ರನ್ನ ರಸ್ತೆ ಬದಿಯಲ್ಲಿ ಇರುವಂಥ ಮರಗಳಿಗೆ ನೇಣು ಹಾಕಿದ್ರು ಯಾಕೆ ಅಂದರೆ ಉಳಿದ ಸಾಮಾನ್ಯ ಜನ ಅದನ್ನು ನೋಡಿ ಹೆದರ್ಕೋಬೇಕು ಅದನ್ನು ನೋಡಿ ತಯಾರಾದವನೇ ಈ ಹೋರಾಟದ ನೆನಪಿನಲ್ಲಿ ತಯಾರಾದ ಪೂನಾದ ಹುಡುಗನೇ ವಾಸುದೇಬಲ್ ಒಂದು ಪಡಿಕೆ ವಾಸುದೇಬಲ್ ಒಂದು ಪಡಿಕೆನವ್ರು ತಾತ ಕೇಳ್ತಾರೆ ತಾತನ ಕೇಳ್ತಾನೆ ತಾತ ನೀನು ಗಿಡಕ್ಕೆ ನೀರು ಹಾಕ್ತಾ ಇದೆಯಲ್ಲ ತೆಂಗಿನ ಗಿಡಕ್ಕೆ ಈ ಗಿಡ ಎಷ್ಟು ವರ್ಷ ಬರುತ್ತೆ ಏಳೆಂಟು ವರ್ಷ ಬರುತ್ತೆ ಮಗು ಫಸಲು ಕೊಡಕ್ಕೆ ಅಂತ ಏಳೆಂಟು ವರ್ಷ ಆಗೋದಕ್ಕೆ ನೀನೇ ಇರಲ್ವಲ್ಲ ಹಣ್ಣು ಮುದುಕಾಗಿದ್ಯಾ ಅಂತ ಅವನು ಹೇಳ್ತಾನೆ ಆ ತಾತ ಬಿತ್ತುವುದು ನಮ್ಮ ಕೆಲಸ ಬೆಳೆದುಕೊಳ್ಳುವುದು ಮುಂದಿನ ಪೀಳಿಗೆಯವರ ಕೆಲಸ ನಾವೇ ಫಲ ತಿನ್ನಬೇಕು ಅಂತ ನಾವೇ ಗಿಡ ಬೆಳೆಸೋಕ್ಕಾಗಲ್ಲ ಫಲವನ್ನು ಮುಂದಿನ ಪೀಳಿಗೆಯವರು ಅನುಭವಿಸ್ತಾರೆ ಅಂತ ಬರುತ್ತೆ ಅವನು ಫ್ರೀಡಮ್ ಮೂಮೆಂಟ್ನಲ್ಲಿ ಅವನು ಕ್ರಾಂತಿಕಾರಿ ಹೋರಾಟವನ್ನು ಮಾಡುವಾಗ ನಿಮ್ಮ ಪ್ರಶ್ನೆಗೆ ಬಂದರೆ ಅಂದರೆ ಮೇಲ್ವರ್ಗ ಇತ್ಯಾದಿ ಬಂದಾಗ ಅಲ್ಲಿದ್ದಂತಹ ರಾಮೋಷಿಗಳು ರಾಮೋಷಿಗಳು ಅನ್ನುವಂತಹ ಕಾಡಿನಲ್ಲಿದ್ದಂತಹ ಅವರು ಆ್ಯಕ್ಚುಲಿ ಕನ್ನಡ ಮಾತನಾಡೋರು ರಾಮೋಶಿಗಳು ಆ ರಾಮಾಶಿಗಳನ್ನು ಹಿಡಿದು ಅವರಿಗೆ ಟ್ರೈನಿಂಗ್ ಕೊಟ್ಟು ಬ್ರಿಟಿಷ್ನವರು ಭಾರತದವರಿಂದೆಲ್ಲ ಕಂದಾಯ ಕಲೆಕ್ಟ್ ಮಾಡ್ತಿರ್ತಾರೆ ಆಮೇಲೆ ರೈತರಿಂದು ಕಳ್ಳ ಕಳ್ಳತನದಿಂದ ಅವರ ಭೂಮಿಗಳನ್ನು ವಶಪಡಿಸ್ಕೊಂಡಿರ್ತಾರೆ ಏನೇನೋ ಹೆದರ್ಸಿ ಅದೆಲ್ಲ ಅಲ್ಲಿ ಯಾವುದೋ ಒಂದು ಪುನಃ ಆಫೀಸ್ ರೆಕಾರ್ಡ್ಸ್ ಇರುತ್ತೆ ಆಫೀಸ್ಗೆ ಬೆಂಕಿ ಹಚ್ಚಿಬಿಡ್ತಾರೆ ರೆಕಾರ್ಡ್ ಆಫೀಸ್ಗೆ ಪೂರ್ತಿ ರೆಕಾರ್ಡ್ಗಳನ್ನು ಅವರು ನಾಶ ಮಾಡ್ತಾರೆ ಅವರು ಒಂದು ಗರಡಿ ಮನೆ ಮಾಡ್ತಿರ್ತಾರೆ ಒಂದು ಪಡಿಕೆ ಆ ಗರಡಿ ಒಬ್ಬ ಚಿಕ್ಕ ಹುಡುಗ ಹೋಗ್ತಿರ್ತಾನೆ ಆತನೇ ಮುಂದೆ ಬೆಳೆದು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ಕಾಗಿತ್ತು ಅಂದರೆ ಈ ಥರ ಒಂದು ಆರ್ಗ್ಯಾನಿಕ್ ಕನೆಕ್ಷನ್ ಇದೆ ಅವರ ಶಿಷ್ಯ ಮತ್ತು ವೀರ ಸಾವರ್ಕರ್ ಹಿಂಗಿದೊಂದು ಕಂಡು ಏನೋ ಸುಮ್ಮನೆ ಇದು ಸಡನ್ನಾಗಿ ಬಂತು ಅಂತ ಏನಿಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಕಾಂಗ್ರೆಸ್ನವರು ಅವ್ರದ್ದೇ ಆಗಿರೋ ಒಂದು ಅರ್ಜಿ ಅಪ್ಲಿಕೇಶನ್ನು ಆಮೇಲೆ ನಿಮ್ಗೆ ಅನುಕೂಲ ಆದಾಗ ನೋಡಿ ನೀವು ಆದಾಗ ಬಿಟ್ಟು ಹೋಗಿ ದಯವಿಟ್ಟು ಬಿಟ್ಕೊಡಿ ಇಲ್ಲದೆ ಹೋದ್ರು ಗೋಪಾಲಕೃಷ್ಣ ಕೃಷ್ಣ ಗೋಖಲೆ ಈ ಥರದವ್ರು ಇದ್ರು ಏನಂದರೆ ಯಾರ್ದಾರು ಆಳ್ವಿಕೆ ಇರಲಿ ಒಳ್ಳೆ ಆಡಳಿತ ಇದ್ದರೂ ಸಾಕು ಅಂತ ಲೆಟ್ಸ್ ಅದೊಂದು ಕಾನ್ಸೆಪ್ಟ್ ಇವತ್ತೆ ಗುಡ್ ಗವರ್ನೆನ್ಸ್ ಅಂತ ಯಾರು ಆಳಿದ್ರೆ ಏನಂತೆ ಲೆಟ್ಸ್ ಹ್ಯಾವ್ ಗುಡ್ ಗವರ್ನೆನ್ಸ್ ಅಂತ ಹಂಗಾರೆ ನಮ್ಮ ಮನೆಯೂ ಬೇರೆಯವ್ರಿಗೆ ಬಿಟ್ಕೊಡ್ತೀವ ಚೆನ್ನಾಗಿ ಆಳ್ತಾರೆ ಅಂತ ಇಲ್ಲ ಅಲ್ವಾ ನೀವು ಆಳ್ಕಳಿ ಅಂತ ನಾವು ಹೋಗಿ ವರಾಂಡದಲ್ಲಿ ಅಂಡದಲ್ಲಿ ಮಲ್ಕೊಳ್ಳಲ್ಲ ಅಲ್ವಾ ಒದ್ದೊಡಿಸ್ತೀವಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂದರೆ ಇದು ನಮ್ಮನೆ ಅಂತ ಒಂದು ನಮಗೊಂದು ಅಟ್ಯಾಚ್ಮೆಂಟ್ ಇರುತ್ತೆ ಹಾಗಾಗಿ ಬ್ರಿಟಿಷ್ನವರು ನಮ್ಮನ್ನು ಚೆನ್ನಾಗಿ ಆಡಲಿ ಚೆನ್ನಾಗಿ ಆಳದೇ ಇರಲಿ ಅವರು ಇಲ್ಲಿಂದ ಹೋಗಲೇಬೇಕು ಅನ್ನುವುದು ಇನ್ನೊಂದು ಪ್ರಶ್ನೆ ಇಲ್ಲಿ ಬರೋದು ಕ್ರಾಂತಿಕಾರಿಗಳು ಯಾಕೆ ಬಾಂಬ್ ಹಿಡಿದ್ರು ಕತ್ತಿ ಅಥವಾ ಬಂದೂಕ ಯಾಕೆ ಹಿಡಿದ್ರು ಅಂದರೆ ಬ್ರಿಟಿಷ್ನವರು ಏಯ್ಟೀನ್ ಫಿಫ್ಟಿ ಸೆವೆನ್ ವಾರ್ನಲ್ಲಿ ಗೆದ್ದಿರಬಹುದು ಆದರೆ ಅವರು ಎಂಥ ರೀತಿ ಹೆದರ್ಕೊಂಡರು ಎಂಥ ನಮೂನೆ ಅಂತೀವಲ್ಲ ಎಂಥ ನಮೂನೆ ಹೆದರ್ಕೊಂಡ್ರು ಅಂದರೆ ಇವ್ರ ಕೈನಲ್ಲಿ ಏನಾದರೂ ಶಸ್ತ್ರಾಸ್ತ್ರ ಇದ್ದರೆ ಇಂಡಿಯನ್ಸ್ ಕೈನಲ್ಲಿ ಯಾವತ್ತಿದ್ದರೂ ನಮ್ಮನ್ನು ಹೊಡೆದು ಉರುಳಿಸ್ತಾರೆ ಅದಕ್ಕೋಸ್ಕರ ಅವರು ಒಂದು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಅಂತ ತಂದರು ಆ ನಿಷೇಧ ಕಾಯ್ದೆ ತಂದಿದ್ದರಿಂದ ಅದೇ ಈ ರೂಲ್ಸ್ ಈ ಆ್ಯಕ್ಟ್ಗಳು ಗೊತ್ತಿಲ್ಲ ಅಂದರೆ ನಮ್ಗೆ ಹಿಸ್ಟ್ರಿ ಅರ್ಥ ಆಗಲ್ಲ ಈ ಆ್ಯಕ್ಟ್ ತಂದಿದ್ದರಿಂದ ನೀವು ಮನೆಯಲ್ಲಿ ಆರಾಮ್ಸ್ ಇಟ್ಗಳ ಹಾಗೆ ಇಲ್ಲ ಇಟ್ಕೊಂಡ್ರೆ ಇಟ್ಕೊಂಡಿರೋ ಕಾರಣಕ್ಕೆ ಅರೆಸ್ಟ್ ಮಾಡ್ಬೋದು ಸಿಕ್ಕಲ್ಲ ಅಂದರೆ ಶಸ್ತ್ರಾಸ್ತ್ರಗಳಿರೋದು ಯಾರ ಹತ್ರ ಪೊಲೀಸ್ನವ್ರ ಹತ್ರ ಬ್ರಿಟಿಷ್ ಪೊಲೀಸು ಅಂದರೆ ನಮ್ಮವರೇ ಇಂಡಿಯನ್ಸೇ ಅವರ ಸಂಬಳಕ್ಕಿರೋರು ಮತ್ತು ಬ್ರಿಟಿಷು ಆರ್ಮಿ ಹತ್ರ ಇನ್ನು ಎಲ್ಲಿದೆ ಇಲ್ಲಿ ನಿಮಗೆ ಶಸ್ತ್ರಾಸ್ತ್ರಗಳಿರೋದು ಡೆನ್ಮಾರ್ಕಲ್ಲಿ ಕೆನಡಾದಲ್ಲಿ ರಷ್ಯಾದಲ್ಲಿ ಆಗ ವಿವೇಕಾನಂದರು ಭಾರತದ ಹೊರಗಡೆ ಅವರು ಅಮೆರಿಕ ಇಂಗ್ಲೆಂಡ್ಗೆ ಹೋಗಿ ಹಿಂದೂ ಧರ್ಮದ ಪ್ರಚಾರ ಮಾಡಿದರು ಅಂತ ಗೊತ್ತಿದೆ ಇನ್ನೂ ಏನೇನು ರಿಸರ್ಚ್ ಮಾಡಿದ್ರೆ ಬರುತ್ತೋ ಗೊತ್ತಿಲ್ಲ ಸದ್ಯಕ್ಕದು ನಾವು ಹೇಳೋಕ್ಕಾಗಲ್ಲ ಆದರೆ ಚಾರ್ಲ್ಸ್ ಟಗಾರ್ಟ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಿದಾಗ ಹೇಳೋದೇನಂತ ಹೇಳಿದ್ರೆ ನಾಳೆ ನಮ್ಮ ಹುಡುಗರು ಬರ್ತಾರೆ ನಮ್ಮ ಹುಡುಗರ ಕೈಗೆ ನೀನು ಬಾಂಬ್ ಕೊಡಬೇಕಾಗತ್ತೆ ಇದನ್ನು ವಿವೇಕಾನಂದ ವಿವೇಕಾನಂದ ಎರಡನೇದು ಈ ಬಂಗಾಳದ ಕ್ರಾಂತಿಕಾರಿಗಳನ್ನು ಅರ್ ಅರವಿಂದರು ಅವರ ತಮ್ಮ ತಮ್ಮ ಬಾರೀಂದ್ರ ಘೋಷ್ ಇನ್ನು ಬೇರೆಯವ್ರನ್ನೆಲ್ಲ ಅರೆಸ್ಟ್ ಮಾಡಿದಾಗ ಅವರ ಮನೆಗಳಲ್ಲಿ ರೂಮ್ಗಳಲ್ಲಿ ಚಿಕ್ಕ ಹುಡುಗರು ಯಂಗ್ಸ್ಟರ್ಸ್ ಸಿಗ್ತಾ ಇದ್ದಂಥದ್ದು ಒಂದು ಬಾಂಬು ಪಿಸ್ತೂಲು ಅದನ್ನು ತಯಾರು ಮಾಡುವಂಥ ಪಿಕ್ರಿಕ್ ಆ್ಯಸಿಡು ಅದಕ್ಕೆ ಬೇಕಾದಂಥ ಬಾಂಬ್ ಮ್ಯಾನ್ಯೂಯಲ್ಸು ಮತ್ತು ವಿವೇಕಾನಂದರ ಪುಸ್ತಕಗಳು ಬೇರೆ ಯಾವ ಪುಸ್ತಕನೂ ಸಿಗ್ತಿರಲಿಲ್ಲ ವಿವೇಕಾನಂದರದ್ದು ತುಂಬ ಸ್ಫೂರ್ತಿದಾಯಕವಾದ ಭಾಷಣಗಳಿದೆ ಅಲ್ವಾ ಸ್ಪೀಚಸ್ಸು ಅದು ಅಲ್ಲಿ ಸಿಗ್ತಾ ಇತ್ತು ಇದರಿಂದ ವಿವೇಕಾನಂದರನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ದಿ ಫಾದರ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಥವಾ ಪ್ರಾಫಿಟ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಂತಲೇ ಕರೀತಾರೆ ಭಾರತದ ರಾಷ್ಟ್ರೀಯತೆಯನ್ನು ಹುಟ್ಟಾಕಿ ಈ ರೀತಿಯ ಒಂದು ಭಾವನೆಯನ್ನು ಹುಟ್ಟಾಕುವ ಕೆಲಸ ಮಾಡಿದರು ಇನ್ನೊಂದನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಪಿ ಎಮ್ ಗಲಗಲಿ ಅಂತ ಒಬ್ಬರಿದ್ದರು ಅವರೊಂದು ಲೇಖನ ವರದಿಯರು ಗಲಗಲಿಯವರು ಇವಾಗ ಇಲ್ಲ ಅವರು ಅವರೇನು ಬರೀತಾರೆ ಅಷ್ಟೊಂದು ಸರ್ತಿ ರಾಜಮಹಾರಾಜರ ಮನೆಗಳಲ್ಲಿ ಹೋಗಿ ಅರಮನೆಗಳಲ್ಲಿ ವಿವೇಕಾನಂದರು ಉಳ್ಕೊತಿದ್ರು ಸಾಮಾನ್ಯರ ಮನೆಯಲ್ಲಿ ಉಳಿತಿದ್ರು ರಾಜರ ಮನೆ ಉಳಿ ಮೈಸೂರಿಗೂ ಬಂದಿದ್ದರು ಯಾಕೆ ಉಳಿತಿದ್ರು ಅಂದರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಯಾವ ಹೋರಾಟ ಅರ್ಧಕ್ಕೆ ನಿಂತಿದೆಯೋ ಅದನ್ನೇನಾದರೂ ಶುರು ಮಾಡ್ಬೋದಾ ಈ ರಾಜರು ತಲೆ ಕೆಡಿಸಿ ಅಂದರೆ ಸ್ಫೂರ್ತಿ ತುಂಬಿ ನಮ್ಮ ಈ ರಾಜರಿಗೆ ಹಿಂದೂ ರಾಜರು ಭಾರತೀಯ ರಾಜರಿಗೆ ಸ್ಫೂರ್ತಿ ತುಂಬಿ ಇವ್ರ ಮೂಲಕ ಏನಾದರೂ ಕ್ಯಾನ್ ವಿ ಹ್ಯಾವ್ ಒನ್ ಮೋರ್ ಏಯ್ಟೀನ್ ಫಿಫ್ಟಿ ಸೆವೆನ್ ಇದಕ್ಕೋಸ್ಕರ ಸ್ವಾಮೀಜಿ ಹೋರಾಟವನ್ನು ಮಾಡ್ತಾಯಿದ್ರು ಅನ್ನುವ ಮಾತು ಅವರ ಲಿಟ್ರೇಚರಲ್ಲಿ ಬರುತ್ತೆ ಅಂದರೆ ಒಂದು ಏನು ಹೇಳಬಹುದು ಅಂದರೆ ಅಜಿತ್ ಅವರೇ ಯುದ್ಧದಲ್ಲಿ ಸೋತವರು ತಾವು ಸೋತಿದೀವಿ ಅಂತ ಒಪ್ಕೊಳ್ಳೋ ತನಕ ಆ್ಯಕ್ಚುಲಿ ಸೋತಿರಲ್ಲ ಆದ್ರೆ ಗೆದ್ದಿದೀವಿ ಅಂತ ಅಂದ್ಕೊಳ್ತಾರಲ್ಲ ಅವರು ನಾವು ಗೆದ್ದು ಗೆದ್ದಿರಲ್ಲ ಆದ್ರೆ ಅವ್ರು ಬರೀಬೇಕಾದ್ರೆ ನಾವು ಗೆದ್ಬಿಟ್ವಿ ಅಂತ ಬರೀತಾರೆ ಹದಿನೆಂಟ್ನೂರ ಐವತ್ತೇಳರಲ್ಲಿ ಅವ್ರು ಗೆದ್ದಿದ್ರೆ ಅವರು ಭಾರತದ ಮೇಲೆ ಉಪ್ಪಿನ ಟ್ಯಾಕ್ಸ್ ಹಾಕೋದಾಗ್ಲಿ ಜನಗಳನ್ನ ಸದೆ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ರಾಣಿಗೆ ಅಧಿಕಾರ ಹಸ್ತಾಂತರ ಮಾಡ್ತಿರ್ಲಿಲ್ಲ ಅಲ್ವಾ ನ್ಯಾಚುರಲ್ ಆಗಿರ್ತಿದ್ರು ಹೆದರಿದ್ರು ಅವರು ತುಂಬ ಹೆದರಿದ್ರು ಬ್ರಿಟಿಷ್ನವರು ಯಾವ ಪರಿ ಹೆದರಿದ್ರು ಅಂದರೆ ವಾಪಸ್ ಆವಾಗಲೇ ನೀವು ನೆನಪಿಸಿದಂತೆ ನೈನ್ಟೀನ್ ಫಾರ್ಟಿ ಫೈವ್ನಲ್ಲಿ ನಲವತ್ತೈದನೇ ಇಸ್ವಿಲಿ ಯಾವಾಗ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನ್ ಕಡೆ ಹೋಗಿ ಅಲ್ಲಿಂದ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟಲಿಲ್ಲ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಇತ್ತು ಇದೊಂದು ಕರೆಕ್ಷನ್ ನಾನು ಹೇಳಬೇಕು ತುಂಬ ಜನ ಹೇಳಿದ್ರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸುಭಾಷ್ ಚಂದ್ರ ಬೋಸು ಹುಟ್ಟಾಕಿದ್ರು ಅಂತ ಅವ್ರು ಹುಟ್ಟಾಕಲಿಲ್ಲ ಇಂಡಿಯನ್ ನ್ಯಾಷನಲ್ ಆರ್ಮಿ ಪ್ರಾರಂಭದಲ್ಲಿತ್ತು ಇಂಡಿಯನ್ ನ್ಯಾಷನಲ್ ಆರ್ಮಿಗಿಂತ ಮುಂಚೆ ಇಂಡಿಯಾ ಇಂಡಿಪೆಂಡೆನ್ಸ್ ಲೀಗ್ ಅಂತ ಇತ್ತು ರಾಸ್ ಬಿಹಾರಿ ಬೋಸ್ ಮಾಡಿದ್ದು ಇವರೇನು ಮಾಡಿದ್ರು ಅಂದರೆ ಅದಕ್ಕೆ ಒಂದು ಶೇಪ್ ಕೊಟ್ಟರು ಶೇಪ್ ಕೊಡೋದು ಅಂದ್ರೆ ಏನು ಸುಮ್ಮನೆ ಯುದ್ಧ ಮಾಡೋದಲ್ಲಪ್ಪ ಯುದ್ಧ ಮಾಡೋರು ನಾವು ಯಾರು ಯುದ್ಧ ಮಾಡೋರು ನಾವು ಸೈನಿಕರಲ್ಲ ನಾವೇ ಸರ್ಕಾರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಗೌರ್ಮೆಂಟ್ ಮಾಡ್ರು ಆಜಾದ್ ಹಿಂದ್ ಸರ್ಕಾರ ಇದು ಒಂದು ಆಮೇಲೆ ಸ್ಟೇಷನ್ ರೇಡಿಯೋ ಸ್ಟೇಷನ್ ಮಾಡಿದ್ರು ಅದು ಮುಂಚೆ ಮಾಡಿರಲಿಲ್ಲ ಆಮೇಲೆ ಕರೆನ್ಸಿ ಮಾಡಿದ್ರು ಕರೆನ್ಸಿ ಮೇಲೆ ಸುಭಾಷ್ ಚಂದ್ರ ಬೋಸ್ ಫೋಟೋ ಇದೆ ಕರೆನ್ಸಿ ಮಾಡಿದ್ರು ಆಮೇಲೆ ಅವರ ಒಂದು ಅವರ ಒಂದು ಸಾರ್ವಭೌಮತ್ವವನ್ನು ಅಂದರೆ ಸರ್ಕಾರದ ಒಂದು ಅಸ್ತಿತ್ವವನ್ನು ಹನ್ನೊಂದು ದೇಶಗಳು ಒಪ್ಕೊಂಡು ಈ ರೆಕಗ್ನೈಸ್ ಮಾಡಿದ್ವು ರೆಕ ನಾವೇನೋ ಡಿಕ್ಲೇರ್ ಮಾಡ್ಕೋಬೋದು ಬೇರೆ ದೇಶ ರೆಕಗ್ನೈಸ್ ಮಾಡಬೇಕಲ್ವಾ ಆ ರೀತಿ ಮತ್ತು ಕರೆನ್ಸಿ ಮಾಡಿದ್ರು ಆಜಾದ್ ಹಿಂದ್ ಸರ್ಕಾರದ್ದು ಬ್ಯಾಂಕಿಂಗ್ ಮಾಡಿದ್ರು ಬ್ಯಾಂಕಿಂಗ್ ತನಕ ಮಾಡಿದ್ರು ಮತ್ತು ಆಜಾದ್ ಹಿಂದ್ ಬಾಲಕ್ ಸೈನ್ಯ ಅಂತ ಮಾಡಿ ಆ ಬಾಲಕರಿಗೆ ಯುದ್ಧವಿಲ್ಲದ ಸಮಯದಲ್ಲಿ ಪಾಠ ಮಾಡಿ ಅವರಿಗೆ ಒಂದು ಟ್ರೈನಿಂಗ್ ಕೊಡಬೇಕಲ್ಲ ಚಿಕ್ಕ ಹುಡುಗರಿಗೆ ಮಿಲ್ಟ್ರಿ ಟ್ರೈನಿಂಗು ಕೊಡಬೇಕು ನಾರ್ಮಲ್ ಟ್ರೈನಿಂಗು ಕೊಡಬೇಕು ಈ ಕೆಲಸ ಎಲ್ಲ ಮಾಡಿದ್ರಿಂದ ದೇರ್ ಈಸ್ ಎ ಕ್ವಾಲಿಟೇಟಿವ್ ಡಿಫ್ರೆನ್ಸ್ ಬಿಟ್ವೀನ್ ರಾಣಿ ಟೈಮ್ನಲ್ಲಿ ಟೈಮ್ನಲ್ಲಾಯಿತು ಮತ್ತು ಇವ್ರ ಕಾಲದಲ್ಲಿ ಆದಾಗ ಅವರು ಹೋರಾಟ ಮಾಡ್ತಾ ಮಾಡ್ತಾ ಇದ್ರು ಇವರು ಹೋರಾಟವನ್ನು ಮಾಡಿ ಗೆದ್ದೇ ಗೆಲ್ತೀವಿಂದು ಗ್ಯಾರಂಟಿ ಗೆದ್ದ ಮೇಲೆ ನಮ್ಮ ಸರ್ಕಾರ ತಕ್ಷಣ ಕರೆನ್ಸಿ ಏನು ಪಾಲಿಸಿ ಏನು ನಮ್ಮದು ಅವ್ರದ್ದು ಕೃಷಿ ಪಾಲಿಸಿ ಇದೆ ಕೈಗಾರಿಕೆ ಪಾಲಿಸಿ ಇದೆ ಮತ್ತು ಬಹಳ ನಮಗೆ ಹೆಮ್ಮೆ ಪಡಬೇಕು ಈ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ಅವರ ಫೈನಾನ್ಷಿಯಲ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರು ಕರ್ನಾಟಕದವರು ಅಟ್ಟವರ ಎಲ್ಲಪ್ಪ ನಮ್ಮ ಮಂಗಳೂರಿನವರು ಅಟ್ಟವರ ಎಲ್ಲಪ್ಪ ಆ ಟ್ರೆಜರಿ ಕೇಸ್ನಲ್ಲಿ ಆಜಾದಿನ್ ಸರ್ಕಾರ ಆಜಾದಿನ ಸರ್ಕಾರದಲ್ಲಿ ಅವರು ಮಿಸ್ಟೀರಿಯಸ್ ಆಗಿ ಮಿಸ್ ಆಗ್ಬಿಟ್ರು ಅಂದರೆ ನಮ್ಮ ಕರ್ನಾಟಕದವರು ಕೇವಲ ಚರ್ಖಾನೆ ನುಲ್ತಾ ಇದ್ರು ಸೊ ಕ್ರಾಂತಿಕಾರಿ ಹೋರಾಟದಲ್ಲಿ ಭಾಗವಹಿಸಲೇ ಇಲ್ಲ ಅಂತ ಇವ್ರೇನು ಚಿತ್ರಣ ಕೊಡ್ತಾರಲ್ಲ ಇದೂ ಒಂದು ಉದ್ದೇಶ ಪೂರಿತವೇ ಇರ್ಬೋದೇನೋ ಗೊತ್ತಿಲ್ಲ ಇನ್ನಷ್ಟು ರಿಸರ್ಚ್ ಮಾಡ್ಬೇಕು ಯಾಕೆಂದ್ರೆ ನಾನು ಪೊಲಿಟಿಕ್ಸ್ ಪೊಲ್ಟಿಕ್ಸ್ನವರು ಅದೇ ಸುಮ್ಮನೆ ಏನು ಬೇಕಾದ್ರೆ ಹೇಳ್ಬೋದು ರಿಸರ್ಚ್ ಅವರು ದಾಖಲೆ ಇಲ್ಲದೆ ಹೇಳಕ್ಕಲ್ಲ ಅಟ್ಟವರ ಎಲ್ಲಪ್ಪ ಕ್ರಾಂತಿಕಾರಿ ಅವರು ಆ್ಯಕ್ಚುಲಿ ಕನ್ನಡದವರು ಅವರು ಅವರು ಅವರ ಫೈನಾನ್ಷಿಯಲ್ ಮಿನಿಸ್ಟರ್ ಆಗಿದ್ದರು ಅವರು ಮತ್ತು ನೇತಾಜಿಯವರು ಎಲ್ಲ ಆರ್ಥಿಕ ಸಲಹೆಗಳನ್ನು ಇವರಿಂದನೇ ತಂಗ್ತು ಈ ಥರ ತುಂಬ ಚಿಟ್ಟಿರುವಂಥ ವಿಷಯಗಳಿದೆ ಆಸಕ್ತರು ನೋಡ್ಬೋದಾದೇನು ಅಂದರೆ ಕಪಿಲ್ ಕುಮಾರ್ ಅಂತ ಒಬ್ಬರು ದೆಹಲಿನಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಮತ್ತು ರೆವಲ್ಯೂಷನರಿ ಫ್ರೀಡಮ್ ಫೈಟರ್ಸಿಗೆ ಸಂಬಂಧಪಟ್ಟಂಥ ಒಂದು ಮ್ಯೂಸಿಯಮ್ ಆಗಿದೆ ಇವಾಗ ರೆಡ್ ಫೋರ್ಟಲ್ಲಿ ಅದರ ಉಸ್ತುವಾರಿ ಇನ್ಚಾರ್ಜ್ ಡೈರೆಕ್ಟರು ಕಪಿಲ್ ಕುಮಾರ್ ಅಂತ ಅವರು ತುಂಬ ವರ್ಷ ಸಿಂಗಾಪುರದಲ್ಲಿ ಮಲೇಷ್ಯಾದಲ್ಲಿ ತಾವೇ ಹೋಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಗಳನ್ನ ಸಂಗ್ರಹ ಮಾಡಿ ರೆಡ್ ಫೋರ್ಟ್ ಅಲ್ಲಿ ಅವರು ಅದನ್ನ ಯಾವ ಜಾಗದಲ್ಲಿ ಅಳಿದುಳಿದ ಇಂಡಿಯನ್ ನ್ಯಾಷನಲ್ ಆರ್ಮಿ ಸೈನಿಕರ ವಿಚಾರಣೆ ನಡೆದಿತ್ತು ಆ ಜಾಗದಲ್ಲಿ ಮತ್ತು ಯಾವ ಯಾವ ಜಾಗಕ್ಕೆ ಹೋಗೋಣ ಅಂತ ಇವರು ಚಲೋ ದಿಲ್ಲಿ ಅಂತ ಹೇಳಿದ್ರಲ್ಲ ಚಲೋ ದಿಲ್ಲಿ ಲೆಟರ್ ಸ್ವಾತಂತ್ರ್ಯ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ನೀವು ರಕ್ತ ಕೊಡಿ ಅಂತಿದೆಯಲ್ಲ ರಕ್ತ ಕೊಡಿ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಹೇಳಿ ಮೇದುಮೆ ಆಜಾದಿ ದುಂಗಾ ತುಂಬುಜೆ ಕೂಂದೋ ಅನ್ನೋ ಭಾಳ ಪ್ರಸಿದ್ಧವಾದ ಮಾತು ಇದೆಯಲ್ಲ ಅಲ್ಲಿ ಕೆಂಪು ಕೋಟೆಗಳ ಇದೆಯಲ್ಲ ಅದೇ ಜಾಗದಲ್ಲಿ ಆದ ಆ ಒಂದು ವಾರ್ ಮೆಮೊರಿಯಲ್ಲು ಮತ್ತು ಈ ಕ್ರಾಂತಿಕಾರಿಗಳಿಗೆ ಸಂಬಂಧಪಟ್ಟಂಥ ಮೆಮೊರಿಯಲ್ಲಿದೆ ಎಷ್ಟು ಭಯಂಕರವಾಗಿತ್ತು ಅಂದರೆ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿಯನ್ನು ಅರೆಸ್ಟ್ ಮಾಡಿದರು ಅಂದರೆ ನೀವು ಮೊದಲನೇ ಪ್ರಶ್ನೆನೇ ನನಗೆ ಇನ್ನೂ ಕೊರಿತಾ ಇದ್ದೀನಿ ಕೇಳಿದ್ದು ಅದು ಅದು ಹೇಗೆ ಬಂತು ಸ್ವಾತಂತ್ರ್ಯ ಅಂತ ದೇದಿಯಾ ತುನೆ ಆಜಾದಿ ತುನೆ ಖಡ್ಗಬಿನಾ ಡಾಲ್ ಅಂಥೇಳಿ ಆವಾಗ ಈ ಪ್ರಫುಲ್ಲ ಚಾಕಿಯನ್ನು ಹತ್ಯೆ ಮಾಡಿದ್ರು ಬ್ರಿಟಿಷ್ನವರು ಅಂದರೆ ಪ್ರಫುಲ್ಲ ಚಾಕಿ ಹದಿಮೂರು ಹದಿನಾಲ್ಕು ವರ್ಷದ ಹುಡುಗ ಇವನು ಕುದಿರಾಮ್ ಬಸ್ಸು ಹದಿನಾಲ್ಕು ಹದಿನೈದು ವರ್ಷದ ಹುಡುಗ ಅಷ್ಟೇ ಅವ್ರು ನೋಡಿದ್ರೆ ಒಂದು ಹಳೆಯ ಜುಬ್ಬ ಪೈಜಾಮ ಹಾಕ್ಕೊಂಡಿರ್ತಾಯಿದ್ರು ಆಮೇಲೆ ನಿನಗೆ ಕೀರು ಬೇಕಾ ಅಂತ ಕೇಳಿದ್ರು ಕೀರ್ ಅಂದರೆ ಪಾಯಸ ಪಾಯಸ ಬೇಕಾ ಅಂತ ಹೇಳಿದ್ರು ಏನು ಕೊನೆ ಆಸೆ ಕೀರ್ತ್ ಕೀರ್ ಕುಡಿತೀಯ ಕೀರ್ ತಿಂತೀಯ ನೀನು ಅಂತ ಅಂತ ಹೇಳಿ ಇಮ್ಯಾಜಿನ್ ಮಾಡಿ ರಾತ್ರಿ ನಿಮ್ಗೆ ಯಾರಿಗೂ ನಿದ್ದೆ ಬರಲ್ಲ ಇವತ್ತು ಒಂದು ಸ್ಟೀಲ್ ಟಿಫಿನ್ ಕ್ಯಾರಿಯರ್ ಲಂಚ್ ಬಾಕ್ಸ್ ಲಂಚ್ ಬಾಕ್ಸನ್ನು ಆ ಬ್ರಿಟಿಷ್ ಆಫೀಸರ್ ಅವ್ನ ಮುಖದ ಹತ್ರ ಹಿಂಗೆ ಹೋಗಿ ಅವನು ಜೈಲೊಳಗಿದ್ದಾನೆ ಕುದಿರಾಮ್ ಬೋಸ್ ಅದು ನಿಂಗೆ ಓಪನ್ ಮಾಡ್ತಾನೆ ಅಲ್ಲಿ ಆ ಪ್ರಫುಲ್ಲ ಚಾಕಿಯ ಮಿದುಳು ತಲೆಯಲ್ಲ ತಲೆಯನ್ನು ಒಡೆದು ಓಪನ್ ಮಾಡಿ ಸ್ಕಲ್ಲನ್ನು ಇಟ್ಟಿದ್ದಾರೆ ಇದನ್ನು ತೋರಿಸ್ತಾರೆ ಹದಿನೈದು ಹದಿನಾಲ್ಕು ಹದಿನೈದು ವರ್ಷದ ಹುಡುಗನಿಗೆ ಇವರು ಯಶು ಕ್ರಿಸ್ತನ ಹೆಸರಲ್ಲಿ ದೇಶ ಆಳ್ತಾರೆ ಇವರು ಇವ್ರು ಆಳ್ತಿದ್ದಿದ್ದು ಕ್ರಿಶ್ಚಿಯಾನಿಟಿ ಹೆಸರಲ್ಲ ನಾನು ಕ್ರಿಶ್ಚಿಯನ್ ಬಗ್ಗೆ ಮಾತಾಡ್ತಿಲ್ಲ ಇವ್ರ ಆ್ಯಟಿಟ್ಯೂಡ್ ಬಗ್ಗೆ ಮಾತಾಡ್ತಿರೋದು ಇವ್ರಿಗೆ ಏನೋ ಅಂತ ಅನ್ಸೋದೇ ಇಲ್ಲ ಹದ್ನಾಲ್ಕು ಹದಿನೈದು ವರ್ಷದ ಹುಡುಗರ ಮುಂದೆ ವೈಲೆನ್ಸನ್ನು ಈ ಥರ ಸಂಭ್ರಮಿಸ್ತಾರಲ್ಲ ಇವರು ಇವ್ರು ಮಾಡಿದ್ದು ಗಾಂಧೀಜಿಯವ್ರಿಗೆ ವೈಲೆನ್ಸ್ ಅಂತ ಅನ್ಸಲ್ಲ ನಾನು ಅಲ್ಲಿಂದ ತೊಗೊಳ್ತಾ ಇರೋದು ಹ್ಞೂ ಅದೇ ಇದು ಅನ್ಸೋದಿಲ್ಲ ಜಲಿಯನ್ ವಾಲಾಬಾಗ್ ಆದಮೇಲೆ ಯೋಚನೆ ಮಾಡಿ ಸುಮಾರು ದಿವಸ ಆದ್ಮೇಲೆ ಕೊಡ್ತಾರೆ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಸ್ವಲ್ಪ ನೋಡ್ತಾರೆ ಹೆಂಗೆ ಏನು ಹೇಳಿದರೆ ಹೆಂಗೆ ಕೊಡ್ಬೋದು ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಭಗತ್ ಸಿಂಗಿನ ಬಿಡುಗಡೆ ಆಗಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ತೆಗೆದುಕೊಂಡು ಹೋದರೆ ನಾವು ಸೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಈ ಪುಸ್ತಕದಲ್ಲಿ ಬರೀತಾರೆ ನಾನೇ ಅನುವಾದ ಮಾಡಿರೋ ಧನಂಜಯ ಕೀರೋರ ವೀರ್ ಸಾವರ್ಕರ್ ಪುಸ್ತಕ ಇದರೊಳಗಡೆ ನಾನೇ ಅನುವಾದ ಮಾಡಿದ್ದು ಕರ್ನಾಟಕ ಸರ್ಕಾರ ಪ್ರಿಂಟ್ ಮಾಡಿದೆ ಅದರೊಳಗಡೆ ಗಾಂಧೀಜಿಯವರು ನಿರಾಕರಿಸ್ತಾರೆ ಸೈನ್ ಮಾಡೋಕ್ಕೆ ನೆಹರು ಅವ್ರ ಹತ್ರ ಕರ್ಕೊಂಡು ಹೋದರೆ ನೆಹರೂ ಅವರು ಆ ಕಾಗ ಅರ್ಜಿ ಕಾಗದವನ್ನು ಅಹಿಂಸಾತ್ಮಕವಾಗಿ ಹರಿದಾಕ್ಬಿಡ್ತಾರೆ ಏನು ಬರೀತಾರೆ ಹೆಂಗೆ ಹರಿದಾಗ್ತಾರೆ ಅಹಿಂಸಾತ್ಮಕವಾಗಿ ಹರಿದಾಕ್ತಾರೆ ಇದೇ ಜನ ಶಿವಾಜಿಯನ್ನು ರಾಣಾ ಪ್ರತಾಪ್ ಸಿಂಹನನ್ನು ದೇ ದಾರಿ ತಪ್ಪಿದ ದೇಶಭಕ್ತರು ಅಂತ ಕರೆದರು ಇಟ್ಸ್ ಎ ಪ್ಯಾಟ್ರನ್ ಭಗತ್ ಸಿಂಗನ್ನು ದಾರಿ ತಪ್ಪಿದ ದೇಶಭಕ್ತರು ಅಂತ ಕರೆದ್ರು ನಿಮ್ದೊಬ್ರದಿನ ದಾರಿ ಬೇರೆಯವ್ರದ್ದು ದಾರಿ ಅಲ್ವಾ ಅನೇಕರು ಅನೇಕ ದಾರಿಗಳಲ್ಲಿ ಸತ್ಯವನ್ನು ಅಪ್ರೋಚ್ ಮಾಡಬಹುದು ಅನ್ನೋದು ಇಂಡಿಯನ್ ಸಿಸ್ಟಮ್ ನಿಮ್ದೊಂದು ದಾರಿ ನಂದೊಂದು ದಾರಿ ಒಟ್ಟೊಂದು ಸತ್ಯದ ದಾರಿ ಸತ್ಯಕ್ಕೆ ಸಾವಿರ ದಾರಿ ಸತ್ಯದ ಅರಮನೆಗೆ ಸಾವಿರ ದಾರಿಗಳು ಅನ್ನೋದು ಭಾರತೀಯ ಚಿಂತನೆ ಇದನ್ನು ಗಾಂಧೀಜಿಯವರು ಒಪ್ಪಿರಲಿಲ್ಲ ಮಹಾ ಆಟಮಾರಿ ಆಮೇಲೆ ಈ ಫ್ರೀಡಮ್ ಮೂಮೆಂಟಿನ ಸಮಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಯಾವಾಗ ಕಾಂಗ್ರೆಸ್ ಒಳಗೆ ಇದ್ಕೊಂಡು ಕಾಂಗ್ರೆಸ್ನಲ್ಲೇ ಅವ್ರು ಗೆದ್ದು ಬಂದು ಕಾಂಗ್ರೆಸ್ನಲ್ಲೇ ಅವರು ಪ್ರೆಸಿಡೆಂಟ್ ಆಗಿಬಿಡ್ತಾರೆ ಅದಕ್ಕೆ ಎಲೆಕ್ಷನ್ ನಡೆಯುತ್ತೆ ಸುಭಾಷ್ ಚಂದ್ರ ಬೋಸ್ಗಿನ್ನೂ ಚಿಕ್ಕ ಹುಡುಗ ಅವ್ರ ವಿರುದ್ಧ ಆಲ್ಮೋಸ್ಟ್ ಅವ್ರು ಡಬಲ್ ದಿ ಏಜ್ ಇರುವಂಥ ಪಟ್ಟಾಭಿ ಸೀತಾರಾಮಯ್ಯ ಅನ್ನುವಂಥ ಆಂಧ್ರ ಪ್ರದೇಶದ ಒಬ್ಬ ಫ್ರೀ ಅವರು ಫ್ರೀಡಮ್ ಫೈಟರು ನಾನು ಅವ್ರನ್ನೇನು ಅವಮಾನ ಮಾಡ್ತಿಲ್ಲ ಅವ್ರನ್ನ ನಿಲ್ಲಿಸ್ತಾರೆ ಕಾಂಗ್ರೆಸ್ ಅಧ್ಯಕ್ಷ ಕಾಂಗ್ರೆಸ್ ಅಧ್ಯಕ್ಷಗರಿಗೆ ಎಲೆಕ್ಷನ್ ಎಲೆಕ್ಷನ್ನಲ್ಲಿ ಸಾಕಷ್ಟು ಹಿಂದುಗಡೆಯಿಂದ ಅವರಿಗೆ ಏನೇನು ಎಲೆಕ್ಷನ್ಗಳಲ್ಲಿ ಹೇಗೆ ಮಾಡ್ತಾರೋ ಹಾಗಾಗಿ ಫ್ರೀಡಮ್ ಟೈಮ್ನಲ್ಲಿ ಎಲೆಕ್ಷನ್ಸು ತುಂಬ ಬೋಳೆಯಾಗಿ ನಡೀತಿತ್ತು ಅಂತ ಅಂದ್ಕೋಬೇಡಿ ರಾಜಕೀಯವಾಗೇ ನಡೀತಿತ್ತು ಅದು ಆ್ಯಕ್ಚುಲಿ ಸಾಕಷ್ಟು ನಡೆಯುತ್ತೆ ಅದಕ್ಕೆ ನಡೆದಾಗ ತುಂಬ ದೊಡ್ಡ ಮಾರ್ಜಿನಲ್ಲಿ ಪಟ್ಟಾಬಿ ಸೀತಾರಾಮಯ್ಯನವರು ಈ ಹುಡುಗನಿಗೆ ಸುಭಾಷ್ ಚಂದ್ರ ಬೋಸಿಗೆ ಸೋಲ್ತಾರೆ ಸೋತ ಮೇಲೆ ಮುಗಿತಲ್ವ ಎಲೆಕ್ಷನ್ನು ನೀವು ಗೆದ್ದವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳಬೇಕು ಅದು ನೀವು ಫಾದರ್ಲಿ ಫಿಗರ್ ಅಂತ ಆಗಿದ್ದರೆ ಹೇಳಬೇಕು ಒಂದು ಹಾರ ಹಾಕಬೇಕು ದುದ್ ಪೇಡ ಕೊಡಬೇಕು ಸ್ವೀಟ್ ಕೊಡಬೇಕು ಆಯಿತಾ ಆವಾಗ ಇವರು ಮುಂದಿನ ವಾರದ ಅವರ ಪತ್ರಿಕೆಯಲ್ಲಿ ಗಾಂಧೀಜಿ ಬರೀತಾರೆ ಪಟ್ಟಾಬೀಸ್ ಡಿಫೀಟ್ ಈಸ್ ಮೈ ಪರ್ಸನಲ್ ಡಿಫೀಟ್ ಅಂತ ಪಟ್ಟಾಭಿ ಸೀತಾರಾಮಯ್ಯನ ಸೋಲು ನನ್ನ ವೈಯಕ್ತಿಕ ಸೋಲು ಅಂತ ಹೇಳ್ತಾರೆ ವೈಯಕ್ತಿಕ ಅಂತ ವಿಚಾರ ತಗೊಳ್ಳೋ ಮನುಷ್ಯ ಮಹಾತ್ಮ ಹೇಗಾಗ್ತಾರೆ ಮಹಾತ್ಮರಿಗೆ ವೈಯಕ್ತಿಕ ಅಂತ ಏನು ಇರಲ್ಲ ಅವರು ಇಡೀ ಸಮಾಜಕ್ಕೆ ನೀವು ಸಿದ್ದೇಶ್ವರ ಸ್ವಾಮಿಗಳನ್ನು ಮಹಾತ್ಮರು ಅಂದರೆ ಒಪ್ಕೋಬೋದು ವರ್ಧಮಾನ ಮಹಾವೀರನ್ನ ಗೌತಮ ಬುದ್ಧನ್ನ ನೀವು ಮಹಾತ್ಮರು ಅಂದರೆ ಖಂಡಿತ ಒಪ್ಕೋಬೋದು ಯಾಕೆಂದರೆ ಅವ್ರಿಗೇನು ಬೇಕಾಗಿಲ್ಲ ರವಣ ಮಹರ್ಷಿಗಳನ್ನು ಅಥವಾ ನಮ್ಮ ಹಳ್ಳಿಗಳಲ್ಲಿರುವ ಅನೇಕ ಅವಧೂತರು ಸಾಧುಗಳನ್ನು ಯಾವುದೇ ಜಾತಿ ಮತ ಸಂಪ್ರದಾಯದವರಾಗಲಿ ಒಪ್ಕೋಬೋದು ಏಕೆಂದರೆ ಅವ್ರಿಗೆ ಸ್ವಂತದ್ದು ಏನೂ ಇಲ್ಲ ಅಂತಿಮವಾಗಿ ಸುಭಾಷ್ ಚಂದ್ರ ಬೋಸ್ ಮತ್ತೆ ಬೋಸ್ ಅವರು ಗೆಲ್ತಾರೆ ಗೆಲ್ಲುವಾಗ ಸುಭಾಷ್ ಚಂದ್ರ ಬೋಸ್ ಆತ್ಮಕಥೆಯಲ್ಲಿ ಬರೆದಿದ್ದಾರೆ ಅವರು ಹರಿಪುರ ಕಾಂಗ್ರೆಸ್ನ ಅಧಿವೇಶನಕ್ಕೆ ಬರಬೇಕಾದ್ರೆ ಅವರು ಸ್ಟ್ರೆಚರ್ ಮೇಲೆ ಬರ್ತಾರೆ ಸ್ಟ್ರೆಚರ್ ಮೇಲೆ ಬಂದು ಅವರು ಅಧ್ಯಕ್ಷ ಭಾಷಣವನ್ನು ಓದಬೇಕಾಗಿರುತ್ತೆ ಕಾಂಗ್ರೆಸ್ನವರ ಮಾವಾಗ ಈ ಅಹಿಂಸಾವಾದಿಗಳು ಎಂಥ ಇಳಿದಿರ್ತಾರೆ ಅಂದರೆ ಸುಭಾಷ್ ಚಂದ್ರ ಬೋಸಿಗೆ ಏನಾದರೂ ಆಗಲಿ ಅಂತ ಮಾಟ ಮಾಡಿಸಿರ್ತಾರೆ ಡಾಕ್ಯು ಡಾಕ್ಯುಮೆಂಟ್ ಆಗಿದೆ ಸುಭಾಷ್ ಚಂದ್ರ ಬೋಸ್ ಆತ್ಮಕಥೆನಲ್ಲಿ ಇದುವರೆಗೂ ಕನ್ನಡ ಭಾಷೆಯಲ್ಲಿ ಈಗ ಇತ್ತೀಚೆಗೊಬ್ಬರು ಮಾಡ್ತಿದ್ದಾರೆ ಎಲ್ಲುವೆ ಗಾಂಧೀಜಿಯವರ ಆತ್ಮಕಥೆ ಫೇಮಸ್ ಆಯಿತು ಹೊರತು ಸಾವರ್ಕರ್ ಆತ್ಮಕಥೆ ಆಗಲಿ ಸುಭಾಷ್ ಚಂದ್ರ ಬೋಸ್ ಅವರ ಆತ್ಮಕಥೆ ಆಗಲಿ ಫೇಮಸ್ ಆಗಲೇ ಇಲ್ಲ ಹೆಂಗೆ ನೀವು ಮಾಡಿದ ಮಾತ್ರ ಸತ್ಯದ ಪ್ರಯೋಗನ ಬೇರೆಯವರೆಲ್ಲ ಮಾಡಿದ ಅಸತ್ಯದ ಪ್ರಯೋಗನ ಇದನ್ನು ನಾವು ಗಾಂಧೀಜಿಯವರು ಮತ್ತು ಆ ರೀತಿ ವಿಚಾರ ಮಾಡೋರಿಗೆ ಕೇಳಬೇಕು ಕೇಳಬೇಕಾದ ಕಾರಣ ಏನು ಅಂತ ಹೇಳಿದ್ರೆ ಆವಾಗಲೇ ಹೇಳಿದಂತೆ ಹೋರಾಟದಲ್ಲಿ ಯಾರೋ ಒಬ್ಬರು ಏನೂ ಮಾಡೋಕ್ಕಾಗದೆ ಒಬ್ಬಳು ಹಳ್ಳಿ ಮುದುಕಿ ಅಜ್ಜಿ ತನ್ನ ಮನೆಯಲ್ಲಿರೋ ದೇವರಿಗೋ ಅಥವಾ ದೇವಸ್ಥಾನದ ದೇವರಿಗೋ ಒಂದಷ್ಟು ಹರಳೆಣ್ಣೆನೋ ಅಥವಾ ಇನ್ನೊಂದು ಯಾವುದೋ ಎಣ್ಣೆನಲ್ಲೋ ದೀಪ ಹಚ್ಚಿಬಿಟ್ಟು ದೇವರೇ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಲಿ ಅಂತ ಕೇಳಿಕೊಂಡ್ರೆ ಅವಳು ಫ್ರೀಡಮ್ ಫೈಟರೇ ಇವ್ರುಗಳು ಇಡೀ ಅವರ ಜೀವನವನ್ನೇ ಬಲಿ ಕೊಟ್ಬಿಟ್ಟಿದ್ದಾರೆ ಸಾವರ್ಕರ್ ಅವರು ಅವ್ರ ಅಣ್ಣ ಅವರತ್ತಿಗೆ ಅವರು ಅವ್ರ ಹೆಂಡತಿ ಅವ್ರ ತಮ್ಮ ಅವ್ರ ತಮ್ಮನ ಹೆಂಡ್ತಿ ಆರೂ ಜನ ದೇಶಕ್ಕೋಸ್ಕರವೇ ಪೂರ್ತಿ ಅವರು ಇಡೀ ಅಂತಿರಲ್ಲ ಹಾಗೆ ಸುಭಾಷ್ ಚಂದ್ರ ಬೋಸ್ ಅವರ ಅಣ್ಣಂದಿರು ಇಬ್ಬರು ಸುರೇಶ್ ಬೋಸ್ ಮತ್ತು ಶರತ್ ಚಂದ್ರ ಬೋಸ್ ನಾನು ಸುಭಾಷ್ ಚಂದ್ರ ಬೋಸ್ ಬಗ್ಗೆನೇ ಒಂದು ಪುಸ್ತಕವನ್ನು ಮಾಡಿದ್ದೀನಿ ಒಂದು ಸಾವಿರ ಪುಟ ಆಗುತ್ತೆ ಇವಾಗ ಬರೀ ಇವತ್ತು ಮುನ್ನೂರ ಪುಟ ಆಗಿದೆ ಇದು ಬರೀ ಅವ್ರ ಬಗ್ಗೆ ಹತ್ತು ವರ್ಷ ರಿಸರ್ಚ್ ಮಾಡಿರೋ ಪುಸ್ತಕ ಇದು ಇನ್ನೂ ನಡೀತಾ ಇದೆ ಅವಾಗ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರೆ ಒಬ್ಬ ಲಿಯೋನಾರ್ಡ ಅನ್ನೋ ಪುಸ್ತಕ ಬರೀತಾನೆ ದಿ ಬ್ರದರ್ಸ್ ಅಗೇನ್ಸ್ಟ್ ದಿ ರಾಜ್ ಅಂತ ಅಣ್ಣ ತಮ್ಮಂದರು ಇಬ್ಬರು ಇಲ್ಲಿ ಎಲ್ಲಿ ಬಂಗಾಳದಲ್ಲಿ ಇಲ್ಲಿ ಸಾವರ್ಕರ್ ಫ್ಯಾಮಿಲಿಯಲ್ಲಿ ಮೂರು ಜನ ಛಾಪೇಕರ್ ಫ್ಯಾಮಿಲಿಯಲ್ಲಿ ಮೂರು ಜನ ಇಡೀ ಪೇಶ್ವೆ ಫ್ಯಾಮಿಲಿನಲ್ಲಿ ನಾನಾ ಸಾಹೇಬ್ ಪೇಶ್ವೆ ಇವ್ರುಗಳು ಎಲ್ಲ ಭಗತ್ ಸಿಂಗ್ ಫ್ಯಾಮಿಲಿನಲ್ಲಿ ಭಗತ್ ಸಿಂಗು ಅವ್ರ ತಂದೆ ಅವ್ರ ಚಿಕ್ಕಪ್ಪ ಭಗತ್ ಸಿಂಗ್ ಬ್ರದರ್ಸು ಇನ್ನೂ ಅವರ ಬೇರೆ ಬೇರೆ ಚಿಕ್ಕಪ್ಪಂದರು ಅವ್ರುಗಳು ಇಡೀ ಇಡೀ ಫ್ಯಾಮಿಲಿ ಯಾವಾಗ ಭಗತ್ ಸಿಂಗು ಅವನ ತಾಯಿಯನ್ನು ಭೇಟಿ ಮಾಡ್ತಾನೆ ದುರ್ಗಾವತಿ ದೇವಿಯನ್ನು ದುರ್ಗಾವತಿ ದೇವಿಯನ್ನು ದುರ್ಗಾವತಿ ದೇವಿಯನ್ನು ಭೇಟಿ ಮಾಡಿದಾಗ ಅವಳು ಮಗನಿಗೆ ಹೇಳುವಂಥ ಒಂದೇ ಕಂಡೀಷನ್ ಅಂದರೆ ನೀನು ಅಳಂಗಿಲ್ಲ ಅಂತ ಆಮೇಲೆ ವಾಪಸ್ ಅವಳೊಂದು ಕೇಳ್ದಾಗ ಹೇಳ್ತಾಳೆ ಇಲ್ಲೂ ಹೇಳಿದ್ರು ಬೆಂಗಳೂರಿಗೆ ಬಂದಿದ್ರು ಭಗತ್ ಸಿಂಗ್ ತಾಯಿ ಟೌನ್ ಹಾಲ್ಗೆ ಅವಾಗ ಭಗತ್ ಸಿಂಗ್ ತಾಯಿ ಹೇಳ್ತಾರೆ ನನಗೆ ಇನ್ನೂ ಒಂದು ಐದು ಜನ ಮಕ್ಕಳಿದ್ದರೆ ಅವರನ್ನೂ ಕೊಡ್ತಾ ಇದ್ದೆ ದೇಶಕ್ಕೆ ಅಂತ ಈಗ ನಮ್ಮ ರಾಜಕಾರಣಿಗಳು ಒಂದು ಐದು ಜನ ಇದ್ದರೆ ಐದು ಜನನೂ ಎಂ ಪಿ ಮಾಡ್ತಿದ್ದೆ ಅಂತ ಐದು ಜನನೂ ಎಮ್ ಎಲ್ ಎ ಮಾಡ್ತಿದ್ದೆ ಆ ಒಂದು ನತದೃಷ್ಟ ಹಂತ ಕೇಳಿದಾರೆ ಇವರು ಬೇರೆಯವ್ರ ಅವ್ರ ಅವ್ರ ಪಾರ್ಟಿಯಲ್ಲೇ ಬೇರೆಯವ್ರ ಮಕ್ಕಳನ್ನ ಮಾಡ್ಬೋದಲ್ವಾ ಯಾಕೆ ಇದು ಬಂದಿದೆ ಅಂತ ಹೇಳಿದ್ರೆ ನನಗೋಸ್ಕರ ಏನೂ ಬೇಡ ಅಂತ ನಾನು ಹಿಂದೆ ಕೂಡ ಇದೇ ಚಾನಲಲ್ಲೇ ಹಿಂದೆ ಹೇಳಿದ್ದೀನಿ ಚಂದ್ರಶೇಖರ್ ಆಜಾದ್ ಇದು ಹಿಂದೂಸ್ತಾನ್ ರಿಪಬ್ಲಿಕನ್ ಆರ್ಮಿಯನ್ನು ಕಟ್ಟಿದಂಥ ದೊಡ್ಡ ಸೇನಾಪತಿ ಅವನ ಜೊತೆಯಲ್ಲೇ ಇದ್ದವರು ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಇತ್ಯಾದಿಗಳು ವಿಶ್ವನಾಥ್ ವೈಶಂಪಾಯನ ಭ ಭಗವತಿ ಚರಣ್ ಮಾಹೋರ್ ಭಗವತಿ ಚರಣ್ ಮಾಹೋರ್ನ ಕ್ರಾಂತಿಕಾರಿಗಳ ಮೆದುಳು ಅಂತ ಕರಿತಾ ಇದ್ರು ಗಾಂಧೀಜಿಯವರು ಅಹಿಂಸೆಯ ಒಂದು ಮ್ಯಾನಿಫೆಸ್ಟೋ ಬರೆದ್ರೆ ಅವನು ಫಿಲಾಸಫಿ ಆಫ್ ಬಾಂಬ್ ಅಂತ ಬರಲ್ಲ ಉತ್ತರ ಕೊಟ್ಟಿದ್ದಾರೆ ಅವರು ಗಾಂಧೀಜಿಯವ್ರಿಗೆ ಉತ್ತರ ಕೊಟ್ಟಿರೋದು ಫಿಲಾಸಫಿ ಆಫ್ ಬಾಂಬ್ ಯಾವಾಗ ಭಗತ್ ಸಿಂಗ್ ಎಲ್ಲ ಪಾರ್ಲಿಮೆಂಟಲ್ಲಿ ಇದನ್ನು ಬಿಡ್ತಾರಲ್ಲ ಏನೆಲ್ಲ ಕರಪತ್ರಗಳನ್ನು ಬಾಂಬ್ ಹಾಕಿಬಿಟ್ಟು ಕರಪತ್ರವನ್ನು ಅಸೆಂಬ್ಲಿಯಲ್ಲಿ ಬಾಂಬ್ ಸ್ಫೋಟ ಮಾಡಿದಾಗ ಆಗ ನಮ್ಮ ಫಿಲಾಸಫಿ ಏನು ನಮಗೂ ಒಂದು ತತ್ವ ಚಿಂತನೆ ಇದೆ ನಮ್ಮದೂ ಒಂದು ಐಡಿಯಾಲಜಿ ಇದೆ ಸುಮ್ಮನೆ ಮಾಡ್ತಾ ಇಲ್ಲ ನಾವು ಅಂದರೆ ನಾವು ದಾರಿ ತಪ್ಪಿದ ದೇಶಭಕ್ತರಲ್ಲ ಅಂತ ಉತ್ತರ ಕೊಡಬೇಕು ಅವರು ಬ್ರಿಟಿಷರಿಗೂ ಕೊಡಬೇಕು ಗಾಂಧೀಜಿಗೂ ಕೊಡಬೇಕು ಆ ಕೆಲಸವನ್ನು ಮಾಡ್ತಾರೆ ಮತ್ತು ಪಾರ್ಲಿಮೆಂಟಲ್ಲಿ ಅವರು ಬಾಂಬ್ ಸಿಡಿಸಿದಾಗ ಯಾರೂ ಸಾಯಲ್ಲ ಎಸ್ ಇದು ಅಹಿಷಾತ್ಮಕವಾದ ಬಾಂಬ್ ಅಲ್ವಾ ಉದ್ದೇಶ ಕೊಲ್ಲ ಉದ್ದೇಶ ಅಲ್ಲ ಹೆದರ್ಸೋ ಉದ್ದೇಶ ಇತ್ತು ಯಾಕೆಂದ್ರೆ ಈ ರೀತಿ ಉದ್ದೇಶಗಳಿದೆಯಲ್ಲ ಇದನ್ನು ಹೇಳ್ಬಿಡ್ತೀನಿ ಆ ಚಂದ್ರಶೇಖರ್ ಆಜಾದ್ ಇದಾರಲ್ಲ ಚಂದ್ರಶೇಖರ್ ಆಜಾದ್ ಅಂತ ಕೇಳ್ತಾರೆ ನೀವು ಹೋರಾಟ ಮಾಡ್ತಾ ಇದ್ದೀರಾ ನಿಮ್ಮ ಹಿಂದಿನ ಪೀಳಿಗೆ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಕೂಡ ಮಾಡಿದ್ದಾರೆ ಅಶ್ವಾಕುಲ್ಲಾ ಖಾನ್ ಎಲ್ಲ ಸ್ವಾತಂತ್ರ್ಯ ಬರುತ್ತೆ ನಮ್ಮ ದೇಶ ಹೇಗಿರಬೇಕು ಇನ್ನು ಭವಿಷ್ಯ ಅಂತವಾಗ ಹೇಳಿದ್ರಲ್ಲ ಪ್ರಾರಂಭದಲ್ಲಿ ಮುಂದೇನು ಏನು ನಮ್ಮ ದೇಶದ ಭವಿಷ್ಯ ಹೇಗಿರಬೇಕು ಅವ್ರು ಹೇಳ್ತಾರೆ ಅಯ್ಯೋ ನಾನೊಂದು ಆರನೇ ಕ್ಲಾಸ್ ಓದಿರೋನು ನನಗೇನು ಬುದ್ಧಿ ಇಲ್ಲ ದಪ್ಪ ತಪ್ಪಕ್ಕೆ ದೇಹ ಬೆಳೆಸ್ಕೊಂಡು ಒಂದಷ್ಟು ವ್ಯಾಯಾಮ ಮಾಡಿದ್ದೀನಿ ನನ್ನ ಮಾತುಗೊಂದಷ್ಟು ಒಂದಷ್ಟು ಜನ ಪಂಡಿತ್ಜಿ ಪಂಡಿತ್ಜಿ ಅಂತ ಇವರೆಲ್ಲ ಗೌರವ ಕೊಡ್ತಾರೆ ನಮಗಿರೋದೇನಂದರೆ ಬಂದೂಕ ಲೋಡ್ ಮಾಡೋದು ಗುಂಡು ಹೊಡೆಯೋದು ಒಂದೇ ಒಂದು ಗುಂಡು ಮಿಕ್ಕಿದ್ರೆ ನನಗೆ ಹೊಡ್ಕೊಳ್ಳೋದು ಇದನ್ನು ಬಿಟ್ಟರೆ ನನಗಿನ್ನೇನು ಬರೋದಿಲ್ಲ ಮುಂದೆ ನನಗಿಂತಲೂ ಬುದ್ಧಿವಂತರು ಬರ್ತಾರೆ ಬಂದರು ಅವರು ಈ ದೇಶವನ್ನು ಹೇಗೆ ನಡೆಸಬೇಕು ಅಂತ ನೋಡ್ಕೊತಾರೆ ಇದೇ ಸ್ಪಿರಿಟನ್ನು ಮಾತನ್ನು ಅಂಬೇಡ್ಕರ್ ಅವರು ಆಮೇಲೆ ಹೇಳ್ತಾರೆ ಸೆಕ್ಯುಲರಿಸಮ್ ಅನ್ನೋ ಪದಾನ ಕಾನ್ಸ್ಟಿಟ್ಯೂಷನಲ್ಲಿ ತರಬೇಕು ಅಯ್ಯೋ ದೇಶದ ಜನ ಏನು ದಡ್ಡ್ರ ಬುದ್ಧಿವಂತರು ಬೇಕಾದರೆ ತಂದ್ಕೊತಾರೆ ಎಲ್ಲವನ್ನೂ ನಾವೇ ಮಾಡಬೇಕು ಅಂತಿಲ್ಲ ಇದು ದರ ಬೇಂದ್ರೆ ಒಂದು ಕವನ ಇದೆ ಎಲ್ಲವನ್ನೂ ನಾನೇ ಮಾಡಬೇಕಿಲ್ಲ ಎಲ್ಲವೂ ನನ್ನ ಕಾಲದಲ್ಲೇ ಆಗಬೇಕಿಲ್ಲ ಎಲ್ಲವನ್ನೂ ನಾನೇ ನೋಡಬೇಕು ಅಂತಿಲ್ಲ ಏಕೆಂದರೆ ಅನಂತ ಸೌಂದರ್ಯ ಶಾಲಿನಿ ಪೃಥ್ವಿ ಅಂತ ಅದರ ಪದ್ಯ ಭೂಮಿ ತುಂಬ ಅನಂತ ಸೌಂದರ್ಯವನ್ನು ಹೊಂದಿರೋದು ಭೂಮಿಯಲ್ಲಿ ನಾವೇ ಕೊನೆ ಪೀಳಿಗೆ ಅಲ್ಲ ನಾವು ಆದಮೇಲೆ ಅನೇಕ ಪೀಳಿಗೆಗಳು ಬರ್ತಾವಲ್ವ ಆ ಪೀಳಿಗೆಯವರು ಅವ್ರಿಗೆ ಬೇಕಾದಂತೆ ಈ ದೇಶವನ್ನು ಬೆಳೆಸ್ತಾರೆ ಎಲ್ಲವನ್ನೂ ನಾವೇ ಮಾಡಿಟ್ಬಿಟ್ಟು ಫೈನಲ್ ಒಂದು ಹಾಕಿ ಸೀಲ್ ಹೊಡೆದು ಸ್ಟ್ಯಾಂಪ್ ಹೊಡೆದು ಇಡೋ ಅವಶ್ಯಕತೆ ಇಲ್ಲ ಇಟ್ ಈಸ್ ಎನ್ ಓಪನ್ ಆರ್ಕಿಟೆಕ್ಚರ್ ಓಪನ್ ಎಂಡ್ ಆರ್ಕಿಟೆಕ್ಚರ್ ಅನ್ನುವ ಕಲ್ಪನೆ ಆರನೇ ಕ್ಲಾಸ್ ಓದಿರೋ ಚಂದ್ರಶೇಖರ್ ಆಜಾದ್ಗಿರುತ್ತೆ ಆದರೆ ಲಾ ಓದಿ ಇನ್ನೂ ಬೇರೆ ಬೇರೆ ಡಿಗ್ರಿಗಳನ್ನು ಓದಿರುವಂಥ ಇವರುಗಳಿಗೆ ಆ ಕಲ್ಪನೆ ಇರೋದಿಲ್ಲ ಡಾಕ್ಟರ್ ಜಿ ಬಿ ಹರೀಶ್ ಅವರು ನಮ್ಮ ಅತಿಥಿ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಅನೇಕ ಆಸಕ್ತರು ನಮ್ಮ ಜೊತೆಗಿದ್ದಾರೆ ಒಂದೊಂದಾಗಿ ಪ್ರಶ್ನೆಗಳನ್ನು ತೆಗೆದುಕೊಳ್ತೀನಿ ಎಸ್ ಜೈ ಹಿಂದ್ ಸಾ ನನ್ನ ಹೆಸರು ಅಂಕಿತಾ ಅಂತ ನಮ್ಮೂರು ಪುತ್ತೂರು ದಕ್ಷಿಣ ಕನ್ನಡ ನನ್ನ ಪ್ರಶ್ನೆ ನೀವು ಕ್ರಾಂತಿಕಾರಿ ಅನ್ನುವಂಥ ಒಂದು ಪದ ಬಳಸಿದ್ರಿ ನಾವು ಪಠ್ಯಪುಸ್ತಕದಲ್ಲಿ ಓದಿದವಾದ ತೀವ್ರವಾದಿ ಅನ್ನುವಂಥ ಅಂದರೆ ಮಂದಗಾಮಿ ಮತ್ತೆ ತೀವ್ರವಾದಿಗಳು ಅಂತ ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾ ಗಮನಿಸಿದ್ರೆ ಒಂದು ಟು ಇಯರ್ಸ್ ಬ್ಯಾಕ್ ಅಥವಾ ಇತ್ತೀಚೆಗೆ ಸರ್ದಾರ್ ಭಗತ್ ಸಿಂಗ್ ಆಗಿರ್ಬೋದು ಅವರನ್ನು ಟೆರರಿಸ್ಟ್ ಅಂತ ಕರೆಯುವಂಥದ್ದು ಏನಿದೆ ಅದ್ರ ಜೊತೆ ವಿನಾಯಕ ದಾಮೋದರ ಸಾವರ್ಕರ್ ಅವರ ಬಗ್ಗೆ ಒಂದಷ್ಟು ಅವಹೇಳನಕಾರಿ ಸ್ಟೇಟ್ಮೆಂಟ್ಸ್ ಇವಾಗಿನ ಜನ್ರೇಷನ್ ಏನಿದೆ ಇವರಿಗೆ ನಂಗೆ ಯಾಕೋ ಅಥವಾ ನ್ಯೂ ಜನ್ರೇಷನ್ ಏನು ಅಪ್ಕಮಿಂಗ್ ಅಂತ ಏನು ಕರೀತೇವೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾಲೆಜ್ ಇಲ್ಲ ಹಾಗಾಗಿ ನಮ್ಮ ಟೆಕ್ಸ್ಟ್ ಬುಕ್ಗಳ ಬಗ್ಗೆ ಅದನ್ನು ತುಂಬ ತಿದ್ದಿ ಬರಿಯುವಂಥ ಅಗತ್ಯ ತುಂಬಾ ಇದೆ ಇವಾಗ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಬಿಜೆಪಿ ಇದೆ ನಿಮ್ಗೆ ಗೊತ್ತಿರೋ ಪ್ರಕಾರ ನೀವು ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪತ್ರ ಅಂದರೆ ಇದು ಈಗ ಅಂದರೆ ತಿದ್ದುವಂಥ ಟೆಕ್ಸ್ಟ್ ಬುಕ್ ತಿದ್ದುವಂತ ಏನು ಕಾರ್ಯ ಆಗಬೇಕಿದೆ ಇದು ಯಾವ ಅಂದರೆ ಇವಾಗಲೇ ಆಗ್ಬೇಕಾ ಅಥವಾ ಇನ್ನಷ್ಟು ಒಂದು ವರ್ಷ ಕಳೆದು ಆದರೂ ಪರವಾಗಿಲ್ಲ ಅಥವಾ ಆ ರೀತಿ ಸಂಬಂಧಿಸಿದ ಸಚಿವರು ಭಾಳ ಹೆಮ್ಮೆಯಿಂದ ಹೇಳ್ಕೊಂಡ್ರೆ ನಾವು ಯಾವ ಟೆಕ್ಸ್ಟ್ ಬುಕ್ ಅನ್ನು ತಿದ್ದಿಲ್ಲ ಇಲ್ಲ ಇದು ಏನು ಗೊತ್ತಾ ಇದು ಲಾರ್ಜರ್ ಕಾಂಟೆಕ್ಸ್ಟ್ ಏನಂದ್ರೆ ಸರ್ಕಾರ ಅನ್ನೋ ಕ್ವಶನಿಗೆ ನಾನು ಜಾಯಿನ್ ಮಾಡಿ ಹೇಳ್ತೀನಿ ಸರ್ ಯಾವ ಪೀಳಿಗೆಗೆ ರಕ್ತದ ಬೆಲೆ ಗೊತ್ತಿರೋದಿಲ್ವೋ ಆ ಪೀಳಿಗೆ ದೇಶ ಕಾಪಾಡ್ಕೊಳ್ಳೋದಿಲ್ಲ ಅಂತ ನನ್ನ ನಂಬಿಕೆ ಅದು ಖಂಡಿತ ಇಲ್ಲಿ ಏನು ಗೊತ್ತಾಯಿದು ಟೆಕ್ಸ್ಟ್ ಬುಕ್ಕಿನ ನೆಪದಲ್ಲಿ ಇದು ಟೆಕ್ಸ್ಟ್ ಬುಕ್ಕಿನ ಒಂದು ಅಂದರೆ ಮೇಲ್ನೋಟಕ್ಕೆ ಬುಕ್ಕಿನ ಒಂದು ಗಲಾಟೆ ಅಂತ ಕಾಣಿಸಿದ್ರು ಅದ್ರ ಹಿಂದೆ ಇರುವಂಥ ದೃಷ್ಟಿಕೋನವೇ ತುಂಬ ಬೇರೆದು ಅಂದರೆ ಯಾರು ಈ ರೀತಿ ಭಾರತದ ಸ್ವಾತಂತ್ರ್ಯವನ್ನೇ ಅವಮಾನಿಸುವಂತನೇ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಓದ್ತಿರೋ ಟೆಕ್ಸ್ಟ್ಗಳೇ ಬೇರೆ ಬರೀ ಟೆಕ್ಸ್ಟ್ ಬುಕ್ಕಲ್ಲ ಅವರು ಓದ್ತಿರೋ ವಿಚಾರಗಳು ಸಿನಿಮಾಗಳು ವಾಕ್ಯಗಳೇ ಬೇರೆ ಅವರನ್ನು ಪ್ರೇರೇಪಣೆ ಕೊಡ್ತಾ ಇರೋದು ಬೇರೆ ಹಾಗಲ್ಲದೇ ಇರುವಂಥ ವಾಕ್ಯಗಳೇ ಬೇರೆ ಅದನ್ನು ನಾವು ತುಂಬ ಕ್ಲಿಯರಾಗಿ ತೆಗೆದುಕೊಂಡ್ಬಿಟ್ರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಹೇಳ್ತಾರಲ್ವ ಅದ್ರ ಬಗ್ಗೆ ಪುಲೆ ಅವರು ಹೇಳಬೇಕಾದ್ರೆ ಜ್ಯೋತಿಬಾ ಫುಲೆ ಅವರು ಹೇಳಬೇಕಾದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈಸ್ ನೈದರ್ ಇಂಡಿಯನ್ ನಾರ್ ನ್ಯಾಷನಲ್ ಅಂತ ಅದು ಭಾರತೀಯವೂ ಅಲ್ಲ ಅದು ರಾಷ್ಟ್ರೀಯವೂ ಅಲ್ಲ ಭಾರತೀಯ ಯಾಕಲ್ಲ ಅಂದರೆ ಎಲ್ಲ ಜಾತಿಯ ಭಾರತೀಯರು ಅದರಲ್ಲಿ ಇಲ್ಲ ಕೆಲವರೇ ಇದ್ದಾರೆ ಯಾರೋ ಲಾಯರ್ಗಳು ಅಂದರೆ ಈಗ ಈಗಿನ ಲೆಕ್ಕ ದೊಡ್ಡ ದೊಡ್ಡ ಅಸೋಸಿಯೇಷನ್ಗಳಲ್ಲಿ ಇರ್ತಾರಲ್ಲ ಈವ್ನಿಂಗ್ ಕ್ಲಬ್ಗಳು ಆ ರೀತಿ ಜನ ಇದ್ದಾರೆ ಎರಡನೇದು ರಾಷ್ಟ್ರೀಯ ಯಾಕಲ್ಲ ಅಂದರೆ ಈ ದೇಶದ ಗಂಧಗಾಳಿ ಅದಕ್ಕೇನು ಗೊತ್ತಿಲ್ಲ ಉದಾಹರಣೆಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ದೀಪಾವಳಿ ಮಾಡ್ತು ನಾಗರ ಪಂಚಮಿ ಮಾಡ್ತು ಹುತ್ರಿ ಹಬ್ಬ ಮಾಡ್ತು ಅಂದರೆ ಆ ಭಾಗದಲ್ಲಿ ಏನಿರುತ್ತೋ ಅದು ಲೋಕಲ್ ಫೆಸ್ಟಿವಲ್ ಮಾಡ್ತು ಅಂತ ನಮಗೆ ಅವ್ರ ರೆಕಾರ್ಡ್ಸಲ್ಲೇ ಇಲ್ವಲ್ಲ ಯಾವಾಗ ಸಾವಿರದ ಒಂಬೈನೂರ ಐದನೇ ಇಸ್ವಿನಲ್ಲಿ ಕರ್ಜನ್ ಬಂಗಾಳವನ್ನು ವಿಭಜನೆ ಮಾಡಿದ ಆಗ ರವೀಂದ್ರನಾಥ್ ಟ್ಯಾಗೋರು ಕರೆ ಕೊಟ್ಟರು ರವೀಂದ್ರನಾಥ್ ಟ್ಯಾಗೋರು ಕರೆ ಕೊಟ್ಟರು ಮತ್ತು ಸಾವಿರಾರು ಜನ ಹೋದರು ಅಲ್ಲಿ ನದಿನಲ್ಲಿ ಗಂಗಾ ನದಿನಲ್ಲಿ ಸ್ನಾನ ಮಾಡಿದ್ರು ಇನ್ನೇನು ರಕ್ಷಾಬಂಧನ್ ಬಂತು ಎಲ್ಲರೂ ಕೂಡ ರಾಖಿಯನ್ನು ಕಟ್ಕೊಂಡ್ರು ಹೇಗೆ ತಿಲಕರು ಇದನ್ನು ಶಿವಾಜಿ ಉತ್ಸವ ಗಣೇಶೋತ್ಸವನ ಒಂದು ದೊಡ್ಡ ರಾಷ್ಟ್ರೀಯ ಹೋರಾಟ ಮಾಡಿದರು ಬಂಗಾಳದಲ್ಲಿ ಆ ಬಂಧನವನ್ನು ಈ ವಿಭಜನೆಯ ಕಾಲದಲ್ಲಿ ಒಂದು ದೊಡ್ಡ ಹೋರಾಟದ ರೀತಿಯಲ್ಲಿ ಬೆಳೆಸೋ ಅಂದರೆ ನಮ್ಮ ಹಬ್ಬಗಳಿಗೆ ಎನಿ ಟೈಮ್ ಒಂದು ನ್ಯಾಷನಲ್ ಕಲ್ಲರ್ ತೊಗೊಳ್ಳೋ ಅಷ್ಟು ಶಕ್ತಿ ಇದೆ ಏಕೆಂದರೆ ಇಲ್ಲಿಯವೂ ಈ ಮಣ್ಣಿನವು ಆದ್ದರಿಂದ ಆ ರೀತಿ ಇದು ನಮಗೆ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿನಲ್ಲಿ ಯಾವಾಗ ಬಾಂಬೆನಲ್ಲಿ ನೇ ನೇತಾಜಿಯವರದ್ದು ಪ್ರಭಾವದಿಂದಾಗಿ ಒಂದು ನೌಕಾ ಬಂಡಾಯ ಆಯಿತು ನೌಕಾ ಬಂಡಾಯದ ಬಗ್ಗೆ ಬಿ ಪಿ ಪ್ರೇಮ್ ಕುಮಾರ್ ಅನ್ನೋರು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ ನೌಕಾಬಂಡಾಯ ಅಂತ ಅದನ್ನು ಅವರು ಮಾಡಿದ್ರು ಆ ವರ್ಷದ ಒಂದು ಬ್ರಿಟಿಷರದ್ದು ಪ್ಯಾಚಿ ಅಂತನೋ ಏನೋ ಒಂದು ಏನು ಹೇಳ್ತೀರೋ ಅದಕ್ಕೆ ವಿಡಿಯೋ ತಯಾರು ಮಾಡೋ ಸಂಸ್ಥೆ ಇದೆ ಈಗ ಇದಿದೆಯಲ್ಲ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸು ಆ ರೀತಿ ಆ ಪ್ರೊಡಕ್ಷನ್ ಹೌಸಿಂದ್ರಲ್ಲಿ ಏನಿದೆ ಗೊತ್ತಾ ಆ ವರ್ಷದ ಗಣಪತಿ ಉತ್ಸವ ಎಲ್ಲ ಹೋಗಿ ನೀರಲ್ಲಿ ಮುಳುಗಿಸ್ತಾ ಇದ್ದಾರೆ ಬಾಂಬೆ ಇದರಲ್ಲಿ ಸಮುದ್ರದಲ್ಲಿ ಒಂದು ಒಂದು ಗಣಪತಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಯೂನಿಫಾರ್ಮ್ ಹಾಕ್ಕೊಂಡಿದೆ ನಲವತ್ತೈದನೇ ಇಸ್ವಿದು ನೋಡಿ ಆ ಆ ಹೋರಾಟ ಹೆಂಗೆ ಅದು ಕಲ್ಚರ್ಗೆ ಹಬ್ಬಕ್ಕೆ ರಿಲೇಟಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ ಸಮಾಜ ತನಗೆ ಬೇಕಾದ ಟೆಕ್ಸ್ಟ್ ಬುಕ್ಗಳನ್ನು ನಾನೇ ಬರ್ಕೊಳ್ತೀನಿ ಅಂತ ನಿರ್ಧಾರ ಮಾಡಬೇಕು ಇದು ಬಿ ಜೆ ಪಿಯವ್ರದ್ದು ಸ್ವತ್ತಲ್ಲ ಟೆಕ್ಸ್ಟ್ ಬುಕ್ಕು ಕಾಂಗ್ರೆಸ್ನವ್ರದ್ದು ಅಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಬಿ ಜೆ ಪಿಯವ್ರು ಬಂದಾಗ ಅವ್ರಿಗೆ ಬೇಕಾಗಿರೋ ಕೆಲವೊಂದು ಬರೀತಾರೆ ಅದು ಸರಿ ಇರುತ್ತೆ ಇನ್ನೂ ಸಾಕಷ್ಟು ಸರಿ ಇರೋದನ್ನು ಬಿಡ್ತಾರೆ ಅನ್ನೂ ಬೇಕಾದ್ರೆ ಉದಾಹರಣೆಗಳನ್ನು ಕೊಡಬಲ್ಲೆ ಮತ್ತು ಇವರು ಕೂಡ ಇವ್ರಿಗೆ ಬೇಕಾದ್ದನ್ನು ಬರೀತಾರೆ ನಿಕ್ಕಿದ್ದನ್ನು ಇವರು ತೇಲಿಸ್ಬಿಟ್ಟು ಬರೀತಾರೆ ಯಾಕೆ ಅಂದರೆ ಇವರು ಮಾಡುತ್ತಿರುವ ರಾಜಕೀಯದ ಒಟ್ಟು ಅಂದರೆ ಎಕ್ಸ್ಪೆರಿಮೆಂಟಿನ ಸ್ವರೂಪನೇ ಇದೆಯಲ್ಲ ಇದೇ ವಿದೇಶಿ ಈ ಪೊಲಿಟಿಕಲ್ ಸೆಟಪ್ಪನ್ನು ಇವ್ರು ಮಾಡ್ಕೊಂಡಿದಾರಲ್ವಾ ಇದ್ರೆ ಮಧ್ಯದಲ್ಲಿ ಒಬ್ಬರು ಕುತ್ಕೋಬೇಕು ಸಭಾಧ್ಯಕ್ಷರು ಆ ಕಡೆಯಲ್ಲಿ ವಿರೋಧ ಪಕ್ಷ ಈ ಕಡೆ ಆಡಳಿತ ಪಕ್ಷ ಹೆಂಗೆ ವಿರೋಧ ಪಕ್ಷ ಆಡಳಿತ ಪಕ್ಷ ಎರಡೂ ಈ ದೇಶದ್ದೇ ಜನ ಆದಮೇಲೆ ಅವರು ನೀವು ಅಪೋಸಿಷನ್ ಪಾರ್ಟಿಯಿಂದ ಕನ್ನಡದಲ್ಲಿ ವಿರೋಧ ಪಕ್ಷ ಅಂದಾಗ ಅದು ಅರ್ಥವೇ ತುಂಬ ಬೇರೆ ಬರುತ್ತೆ ಆ್ಯಕ್ಚುಲಿ ವಿರೋಧ ಮಾಡ್ಕೊಂಡು ವಿರೋಧ ಮಾಡ್ಕೊಂಡಿರೋಣ ಅಂತ ಹೇಳಿಬಿಟ್ಟು ಇದು ಬೇರೆ ಯಾವುದೋ ದೇಶದಲ್ಲಿ ಆಗ್ಬೋದು ಅಲ್ವಾ ನಮ್ಮ ದೇಶದಲ್ಲಿ ಈ ರೀತಿಯ ಸಿಸ್ಟಮ್ಗೆ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಹಳೆ ಶಾಸ್ತ್ರಗಳಲ್ಲಿ ಎಲ್ಲೂ ಉದಾಹರಣೆನೇ ಸಿಕ್ಕಲ್ವಲ್ಲ ಹಳ್ಳಿ ಹತ್ತು ಜನ ಸೇರಿ ಊರಿನ ಕೆಲಸ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಇದ್ದಿದ್ದು ಅಲ್ಲಿ ಇಲ್ಲಿ ಆಡಳಿತ ವಿರೋಧ ಅಂತ ಬರೋದಿಲ್ಲ ಆ್ಯಕ್ಚುಲಿ ಅಲ್ವಾ ಇದು ಏನಂದರೆ ನೀನು ಎ ಅಂದರೆ ನಾನು ಬಿ ಅಂತೀನಿ ನೀನು ಸಿ ಎ ಅಂದರೆ ನಾನು ಡಿ ಅಂತೀನಿ ಒಟ್ನಲ್ಲಿ ನೀನು ಏನು ಹೇಳ್ತೀಯ ಅವಾಗ ಅದಕ್ಕಿಂತ ನಾನು ಉಲ್ಟ ಅನ್ನುವ ಕಾನ್ಸೆಪ್ಟು ಅವರಲ್ಲಿ ಬಂತು ಯಾಕೆ ಇಂಗ್ಲೆಂಡಲ್ಲಿ ಪ್ರೊಟೆಸ್ಟೆಂಟ್ಸ್ ಇದ್ದರೆ ಉದಾಹರಣೆಗೆ ಫ್ರಾನ್ಸಲ್ಲಿರೋರು ರೋಮನ್ ಕ್ಯಾಥೊಲಿಕ್ಸ್ ಇದು ಇವತ್ತಿನ ಚರ್ಚೆ ಅಲ್ಲ ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇಲ್ಲ ನಿಮಗೆ ಚರ್ಚು ಮತ್ತು ಪಾರ್ಲಿಮೆಂಟಿನ ಸಂಬಂಧ ಅರ್ಥ ಆಗದೆ ಹೋದರೆ ಈ ಜಗಳ ನೂರು ವರ್ಷ ಆದರೂ ಅರ್ಥ ಆಗಲ್ಲ ಇಟ್ ಈಸ್ ಸಮ್ವೇರ್ ಹಿಡನ್ ಇನ್ ದಿ ಚರ್ಚ್ ರೆಕಾರ್ಡ್ಸ್ ಇದು ಚರ್ಚಲ್ಲಿ ಹುಟ್ಟಿದ ಜಗಳ ಇದು ಅವರ ಚರ್ಚ್ಗಳನ್ನು ಹೆಂಗೆ ಮೇಂಟೈನ್ ಮಾಡ್ಕೋಬೇಕು ಅಂತ ಬೇರೆ ಬೇರೆ ಪಾದ್ರಿಗಳಲ್ಲಿ ಹುಟ್ಟಿದಂಥ ಮನೋಭಾವ ಇದೆಯಲ್ಲ ಅವರ ಪಾರ್ಲಿಮೆಂಟ್ರಿ ಸಿಸ್ಟಮ್ಗೆ ಆ ರೀತಿ ಒಂದು ಸ್ವ ಸ್ವರೂಪವನ್ನು ಕೊಡುತ್ತೆ ನಮ್ಮ ದಾಖಲೆಗಳನ್ನು ಹೆಂಗೆ ಇಟ್ಕೋಬೇಕು ದಾಖಲೆಗಳನ್ನು ಅಮೆಂಡ್ ಮಾಡಿ ಹೊಸ ಕಾನೂನು ಏನು ತರಬೇಕು ಆಸ್ತಿಯನ್ನು ಹಂಚೋದ್ರ ಬಗ್ಗೆ ಏನು ಆಸ್ತಿಯನ್ನು ಒತ್ತುವರಿ ಮಾಡೋದೇನು ಆಸ್ತಿ ಅನ್ನೋದು ಚರ್ಚಿನ ಭಾಗನೋ ಅಂದರೆ ಕಾಡು ಅನ್ನೋದು ಚರ್ಚಿನ ಭಾಗನೋ ಅಲ್ವೋ ಇದ್ರ ಬಗ್ಗೆ ಹಿಂದಿನಲ್ಲಿ ರಾಮೇಶ್ವರ ಮಿಶ್ರ ಪಂಕಜ್ ಅಂತ ಬಹಳ ದೊಡ್ಡ ಸ್ಕಾಲರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ರು ಇವರು ಇನ್ನೊಬ್ರು ಡಾಕ್ಟರ್ ಕುಸುಮ್ಲತಾ ಕೆ ಡಿ ಅಂತ ಅವರು ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ದರು ಅವರಿಬ್ಬರು ಅದ್ಭುತವಾಗಿ ಒಳ್ಳೊಳ್ಳೆ ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ಅಜಿತ್ ಅವರ ಒಂದು ಈ ಇವತ್ತಿನ ಸ್ವಾತಂತ್ರ್ಯ ಸಮೀಕ್ಷೆ ಹೇಳ್ಬೋದಾದ್ದು ಒಂದು ಪುಸ್ತಕ ಇದೆ ಭಾರತ್ ಭಾರತ ಯಾವತ್ತೂ ಪರಾಧೀನವೇ ಆಗಿರಲಿಲ್ಲ ಹೆಂಗೆ ಅಂತ ಅವ್ರು ಹೇಳ್ತಾರೆ ಅಂದರೆ ಅದೊಂದು ಇಂಟ್ರೆಸ್ಟಿಂಗ್ ಲಾಜಿಕ್ಕು ಭಾರತಕ್ಕೆ ಸ್ವಾತಂತ್ರ್ಯ ಅಂತ ನಲವತ್ತೇಳನೇ ಇಸ್ವಿಯಲ್ಲಿ ಬಂತು ಅಂತ ನಾವು ಹೇಳ್ತೀವಲ್ವ ಯಾವುದು ನಾನು ಅಧಿಕಾರ ಹಸ್ತಾಂತರ ಅಂತ ಹೇಳ್ತಾ ಇದ್ದೀನಿ ಅವಾಗಿಂದ ಆ ಸಮಯದಲ್ಲಿ ಸರ್ದಾರ್ ಪಟೇಲ್ ಅವರು ಕಾಣಿಸ್ಕೊಳ್ತಾರೆ ಅವರು ಐನೂರಕ್ಕಿಂತ ಹೆಚ್ಚಿನ ರಾಜಮನೆ ಸಂಸ್ಥಾನಗಳನ್ನು ಒಂದು ಮಾಡ್ತಾರೆ ಅದರಲ್ಲಿ ತೊಂದರೆ ಮಾಡಿದ್ದು ಹೈದರಾಬಾದು ಜುನಾಗಡ್ಡು ಮತ್ತು ಕಾಶ್ಮೀರ ಮೂರು ಅದು ಅದು ಸೆಟ್ಲ್ ಆಮೇಲೆ ಅವ್ರು ಹೇಳೋದು ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಒಂದು ಕಡೆ ಹೇಳ್ತೀವಿ ಐನೂರಕ್ಕಿಂತ ರಾಜಮನೆತನಗಳು ವಿಲೀನವಾದವು ಅಂತ ಹೇಳ್ತೀವಿ ಇದರ ಅರ್ಥ ಏನು ಅಂದರೆ ಬ್ರಿಟಿಷರ ಆಡಳಿತವನ್ನು ತಾತ್ಕಾಲಿಕವಾಗಿ ಅವ್ರು ಒಪ್ಕೊಂಡಂಗೆ ಮಾಡಿ ಮೈಸೂರಿನ ರಾಜ್ಯದ ಇರ್ಬೋದು ಅವ್ರು ಆಯಿತು ಸುಮ್ಮನೆ ಯಾಕೆ ಯುದ್ಧ ಓಕೆ ಉಳಿದಂತೆ ಏನೇನು ಕಲ್ಚರ್ನ ಬೆಳೆಸ್ಬೇಕು ಹಿಂದೂ ಕಲ್ಚರ್ನ ಲೋಕಲ್ ಕಲ್ಚರ್ನ ಅದನ್ನೆಲ್ಲ ಬೆಳೆಸ್ಕೊಂಡು ಹೋದರು ಫಸ್ಟ್ ಕ್ಲಾಸಾಗಿ ಇವರು ಹಬ್ಬ ಮಾಡಿದ್ರು ದಸರಾ ಮಾಡಿದ್ರು ಮೂರು ಬೆಳೆ ತೆಗೆದ್ರು ಕಾವೇರಿ ಇದು ಮಾಡಿದ್ರು ಬ್ಯಾಂಕಿಂಗ್ ಮಾಡಿದ್ರು ಏನೆಲ್ಲ ಮಾಡ್ಬೋದು ಒಂದೂ ಆ ದಕ್ಷಿಣ ಕನ್ನಡ ಕೆನರಾ ಭಾಗದಲ್ಲಿ ಒಂದಷ್ಟು ಬ್ಯಾಂಕಿಂಗ್ ಉದ್ಯಮ ಪ್ರತ್ಯೇಕವಾಗಿ ಬೆಳೀತು ಅಲ್ಲಿಯ ವ್ಯಾಪಾರಿಗಳಿಂದ ಅಲ್ಲಿಂದ ಬಿಟ್ಟರೆ ಈ ಮೈಸೂರಿನ ಏಳೆಂಟು ಜಿಲ್ಲೆಗಳಲ್ಲಿ ಒಂದು ಕೃಷಿ ವಾಣಿಜ್ಯ ಬೆಳೀತು ಉತ್ತರ ಕರ್ನಾಟಕದ ಪರಿಸ್ಥಿತಿ ಬೇರೆ ಇತ್ತು ಏಕೆಂದರೆ ಅಲ್ಲಿ ಮೈಸೂರು ರಾಜರ ಆಡಳಿತ ಇರಲಿಲ್ಲ ಒಂದಷ್ಟು ಭಾಗ ಬಾಂಬೆ ಪ್ರಾವಿನ್ಸಲ್ಲಿತ್ತು ಅದು ಒಂದು ರೀತಿ ಕೆಟ್ಟ ಆಡಳಿತಕ್ಕೆ ಒಳಗಾಗಿತ್ತು ಇನ್ನು ಮಿಕ್ಕಿದ ಭಾಗ ಹೈದರಾಬಾದ್ ಇತ್ತು ಅದು ಕೆಟ್ಟಕ್ಕಿಂತ ಕೆಟ್ಟಾದೀತ ಒಂದು ಅಧಿಕಾರ ಒಂದು ರೀತಿಯಲ್ಲಿ ಬೆಳೆಸ್ಕೊಂಡ್ರು ಹಾಗಾಗಿ ಈಗಲೂ ಅದರ ಬ್ಯಾಡ್ ಇಂಪ್ಯಾಕ್ಟ್ ನಾವು ಡೆವಲಪ್ಮೆಂಟಿನ ಇಂಡೆಕ್ಸ್ನಲ್ಲಿ ಉತ್ತರ ಭಾಗದ ಕರ್ನಾಟಕ ದಕ್ಷಿಣ ಮಾಡ್ತೀವಿ ಯಾಕೆ ನಾನು ಇಷ್ಟು ಡೀಟೇಲಲ್ಲಿ ನಿಮ್ಗೆ ಉತ್ತರ ಹೇಳಿದೆ ಅಂತ ಹೇಳಿದ್ರೆ ಪಠ್ಯಪುಸ್ತಕಗಳನ್ನು ಸರ್ಕಾರಗಳಿಂದ ಕಿತ್ತುಕೊಳ್ಳುವುದೇ ನಾವು ಈಗ ಮಾಡಬೇಕಾಗಿರೋ ಸ್ವಾತಂತ್ರ್ಯ ಹೋರಾಟ ಅಂತ ಯಾವ ಪಕ್ಷದ ಸರ್ಕಾರ ಬೇಡ ಅಂತ ಪಠ್ಯಪುಸ್ತಕ ನಮಗೆ ದೇವಾಲಯಗಳನ್ನು ಸರ್ಕಾರಗಳಲ್ಲಿ ನೀವು ಬರಬೇಡಿ ಖಬರ್ದಾರ್ ಅಂತೀವಲ್ಲ ಹಿಂದಿಲಿ ನಮ್ಮ ಸವಾಸಕ್ಕೆ ಬರಬೇಡಿ ನೀವು ದೇವಸ್ಥಾನ ಸುದ್ದಿಗೆ ಬರಬೇಡಿ ಹಾಗಾದರೆ ನೀವು ಮಸೀದಿ ಸುದ್ದಿಗೂ ಹೋಗಿ ಚರ್ಚಿನ ಸುದ್ದಿಗೂ ಹೋಗಿ ತಾಕತ್ತಿದ್ರೆ ಬಿಡೋಲ್ಲ ಅಲ್ವಾ ಪಾಪದ ಹಿಂದೂಗಳದ್ದು ಅವ್ರ ಚರ್ಚ್ ಅವರ ದೇವಸ್ಥಾನದ ವಿಷಯಕ್ಕೆ ಬರ್ತೀರಾ ಯಾಕೆಂದರೆ ಮುಜರಾಯಿ ಇಲಾಖೆಯಲ್ಲಿ ನಿಮಗೆ ದುಡ್ಡು ಸಿಗುತ್ತೆ ಅದು ಉದ್ಧಾರ ಮಾಡೋದು ಅಷ್ಟರಲ್ಲೇ ಇದೆ ದೇವಸ್ಥಾನನ ಫೋಟೋ ಹೊಡಿಬೇಡಿ ಅಲ್ಲಿ ಕೂರಬೇಡಿ ಇಲ್ಲಿ ನಿಲ್ಲಬೇಡಿ ಅರ್ಚಕ್ರಿಗೆ ದುಡ್ಡು ಕೊಡಬೇಡಿ ಬರೀ ಇದನ್ನೇ ಅಲ್ವಾ ಇದು ವಿದೇಶಿ ಆಡಳಿತ ಅಲ್ಲದೆ ಇನ್ನೇನು ಮುಜರಾಯಿ ಇಲಾಖೆ ಇವತ್ತಿನ ಸ್ವಾತಂತ್ರ್ಯ ಹೋರಾಟ ಮುಜರಾಯಿ ಇಲಾಖೆಯಿಂದ ನಾವು ನಮ್ಮ ಇದನ್ನು ಬಿಡಿಸ್ಕೊಳ್ಳೋದಿದೆ ಹಾಗೆ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಟೆಕ್ಸ್ಟ್ ಬುಕ್ಗಳಲ್ಲಿ ಸರ್ಕಾರದ ಹಸ್ತಕ್ಷೇಪ ಝೀರೋ ನೀವು ಹೇಳಿಬಿಡಿ ಇಂತಿಂಥ ಅಂಶಗಳು ಬರಬೇಕು ಫ್ರೀಡಮ್ ಮೂಮೆಂಟ್ ಬರಬೇಕು ಈ ಮೂರು ರಾಜಮನೆತನಗಳ ಸಾಧನೆ ಹೇಳಬೇಕು ಕೃಷಿ ಬಗ್ಗೆ ಹೇಳಿ ಅಂತ ನೀವು ಬೇಕಾದ್ರೆ ಸಬ್ಜೆಕ್ಟ್ ಕೊಡಿ ಕೆಲವನ್ನ ಡಿಸ್ಕಸ್ ಮಾಡಿ ಅಂದರೆ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲ ಡಿಸ್ಕಸ್ ಮಾಡಿ ಒಂದು ಕೊಡಿ ಪ್ರಪೋಸಲ್ನ ಟೆಕ್ಸ್ಟ್ ಬುಕ್ನವರು ಆಯಾ ಜಿಲ್ಲೆಗೆ ಆಯಾ ಪ್ರದೇಶಕ್ಕೆ ಅನುಕೂಲವಾದ ಬರೀತಾರೆ ಈಗ ನಿಮ್ಮ ಊರ ಕಡೆ ಯಾರೋ ರಾಜ ರಾಣಿ ಹಬ್ಬಕ್ಕನೋ ಉಳ್ಳಾಲದ ಹಬ್ಬಕ್ಕನೋ ರಾಣಿ ಚೆನ್ನಭೈರಾದೇವಿ ಬಗ್ಗೆ ಬರೀಲಿ ಬಿಡಿ ಇಪ್ಪತ್ತೈದು ಪೇಜು ಓದಲಿ ಹುಡುಗರು ಆ ಭಾಗದಲ್ಲಿ ಇನ್ಯಾದ್ರೂ ಸುರ್ಪುರದ ರಾಜರ ಬಗ್ಗೆ ಬರೀಲಿ ಬಿಡಿ ಉತ್ತರ ಕರ್ನಾಟಕದಲ್ಲೇ ಅವ್ರು ಓದಂಗೆ ಇಲ್ಲ ಎಲ್ಲರೂ ಅದೇ ನೆಹರು ಅದೇ ಗಾಂಧಿ ಅದೇ ಇವರು ಅವ್ರದ್ದೇ ಚರಿತ್ರೆ ಯಾಕೆ ಓದಬೇಕು ನೀವು ಯೂನಿಫಾರ್ಮ್ ಹಾಕೊಳ್ಳೋದಾದ್ರೆ ಮೈಮೇಲೆ ಹಾಕೊಳ್ಳೆ ಅಂದ್ರೆ ಮಿದುಳಿಗೆ ಯೂನಿಫಾರ್ಮ್ ಹಾಕಬೇಡಿ ಅಂತ ಹೇಳ್ತಾರೆ ಟೆಕ್ಸ್ಟ್ ಬುಕ್ ಅಂತ ಮಿದುಳಿಗೆ ಹಾಕುವ ಯೂನಿಫಾರ್ಮ್ ಅಂತ ಎಸ್ ಕಾಲೇಜಿನ ಪತ್ರಿಕೋದ್ಯಮ ವಿದ್ಯಾರ್ಥಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ದೇಶ ಆಚರಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ದೇಶ ವಿರೋಧಿ ದೇಶ ವಿಭಜನೆ ಮಾಡುವ ಹೇಳಿಕೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಒಂದು ಕಡೆ ತೆರಿಗೆ ಹಂಚಿಕೆ ಮಾಡುವ ವಿಷಯದಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಯಿತು ಅಂತ ನಮ್ಮ ರಾಜ್ಯದ ಮಾಜಿ ಸಂಸದರೊಬ್ಬರು ನಾವು ದೇಶವನ್ನು ಉತ್ತರ ದಕ್ಷಿಣವಾಗಿ ವಿಭಜಿಸ್ತೀವಿ ಅಂತ ಹೇಳಿಕೆ ಕೊಟ್ಟರು ಇಲ್ಲ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗಳಿಗೆ ಹೋಗೋದು ಬೇಡ ನಾವು ನಾವು ವರ್ತಮಾನ ಅಂತ ಎಪ್ಪತ್ತೆಂಟು ವರ್ಷ ಎಲ್ಲಿಂದ ಎಲ್ಲಿಗೆ ಬಂದ್ವಿ ಸ್ವಾತಂತ್ರ್ಯ ಪಡೆದದ್ದು ಸಾರ್ಥಕ ಅಂತ ಅನ್ನಿಸ್ತಿದ್ಯಾ ಕೆಲವರು ಹೇಳ್ತಾರೆ ತುಂಬಾ ಹಿರಿತಲೆಗಳು ಹೇಳ್ತಾರೆ ಬ್ರಿಟಿಷ್ರಿಂದ ಎಷ್ಟು ಚೆನ್ನಾಗಿತ್ತು ಗೊತ್ತ ಆಡಳಿತ ಅಂತಾನೂ ಮಾತಾಡೋರು ಇದ್ದಾರೆ ಎಪ್ಪತ್ತೆಂಟು ವರ್ಷ ಎಲ್ಲಿಂದ ಎಲ್ಲಿಗೆ ಬಂದ್ವಿ ಎಪ್ಪತ್ತೆಂಟು ವರ್ಷ ಇವರು ಈಗ ಆಳಿರೋ ರೀತಿ ಇದೆಯಲ್ಲ ಅದನ್ನು ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರು ಈಗೇನಾದ್ರೂ ವಾಪಸ್ ಬಂದು ನೋಡಿದ್ರೆ ಅವರು ಸ್ವ ಅಹಿಂಸಾವಾದಿಗಳೇ ಆಗಿರಲಿಲ್ಲ ವಿಲುವಿಲ ಒದ್ದಾಡ್ಬಿಡ್ತಾರೆ ಯಾವ ಥರ ಶಬಾಷ್ ಅಂತ ಹೇಳಬೇಕು ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾವು ಒಂದು ಶಬಾಶ್ ಗಿರಿ ಕೊಡಬೇಕು ಯಾಕಂದರೆ ಅಷ್ಟು ಕೆಟ್ಟ ರೀತಿಯಲ್ಲಿ ಅಭಾರತೀಯವಾಗಿ ಭಾರತೀಯರನ್ನು ನಡೆಸ್ಕೊಂಡಿದ್ದಾರೆ ಯಾತಿಕೆ ಅಂತ ಹೇಳಿದ್ರೆ ಇವರಿಗೆ ಯಾವುದು ಭಾರತೀಯವಾದ್ದು ಯಾವುದು ಅಭಾರತೀಯವಾದ್ದು ಅನ್ನುವುದರ ಕಲ್ಪನೆಯೇ ಇಲ್ಲ ಹಿಂದೂ ಅನ್ನೋದು ಇನ್ನೂ ಭಾಳ ಇನ್ನು ಮುಂದಿನ ಪ್ರಶ್ನೆ ಆಯಿತು ಬೇಸಿಕಲಿ ಇಂಡಿಯನ್ ಸೆನ್ಸಿಬಿಲಿಟಿ ಅನ್ನೋವಂಥದ್ದು ಯಾವುದು ಅನ್ನುವುದನ್ನು ಇವರು ಎಲ್ಲೂ ತರಕ್ಕಾಗ್ತಿಲ್ಲ ಕೆಲವೇ ವರ್ಷಗಳ ತನಕ ಕೂಡ ನಮ್ಮ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಸಂಜೆ ಮಾಡ್ತಾರೆ ಯಾವ ಪಕ್ಷ ಏನು ಹೇಳ್ತಾ ಇಲ್ಲ ಎಲ್ಲ ಯಾರಾದರೂ ಅಷ್ಟೇ ಆ ರೀತಿ ಇರೋಂಥದ್ದು ಮತ್ತು ನಾವು ಯಾವುದೇ ಒಬ್ಬ ರಾಜಕಾರಣಿ ತನ್ನದ ಈಗ ಉದಾಹರಣೆಗೆ ಅವನು ಎಲ್ಲೋ ಉತ್ತರದ ತುದಿಲಿರೋ ರಾಜಕಾರಣಿ ಅಂತ ತಿಳ್ಕೊಳ್ಳಿ ದಕ್ಷಿಣದ ತುದಿಯಲ್ಲಿರೋ ಒಂದು ಭಾಷೆಯ ಒಂದು ಪದ ಕೂಡ ಅವನಿಗೆ ಬರಲ್ಲ ಅದೇ ಜನಕ್ಕ ಅಂದರೆ ಕಲ್ತ್ಕೊಂಡ್ಬಿಡ್ತಾರೆ ಈ ವ್ಯಾಪಾರಿಗಳು ಈ ಬೆಂಗಳೂರಿನ ವ್ಯಾಪಾರಿ ಹೋಗೋ ನಾಲ್ಕು ಐದು ಭಾಷೆ ಕಲಿತಾರೆ ಅವಶ್ಯಕತೆ ಅಂದರೆ ಕಲ್ಚರ್ ಅನ್ನೋದು ಜನಗಳ ಬದುಕು ಅನ್ನೋದು ಜನಗಳ ರೀತಿ ನೀತಿ ಅನ್ನೋದು ಮತ್ತು ಈ ಜನಗಳಿಗೆ ಸಂಬಂಧಪಟ್ಟ ಹಿಸ್ಟ್ರಿ ಅನ್ನೋದು ರಾಜಕೀಯದವರಿಗೆ ಏನೂ ಆ ಬೇಕಾಗಿಲ್ಲ ಅವರ ಅವರ ಜೀವನದ ಟೋಟಲ್ ಬಿಸ್ನೆಸ್ ಇದೆಯಲ್ಲ ಓಡಾಟ ವ್ಯವಹಾರ ಅದರಲ್ಲಿ ಒಂದು ಭಾಗ ಇಲ್ಲ ಫಾರ್ ಎಕ್ಸಾಂಪಲ್ ಈಗಿನ ಪಾರ್ಲಿಮೆಂಟ್ ಶುರುವಾದಾಗಿಂದ ಅಥವಾ ಈಗಿನ ಈಗಿನ ನಮ್ಮ ರಾಜ್ಯದ ವಿಧಾನಸಭೆ ಶುರುವಾದಾಗಿಂದ ಈ ಈ ಹೊತ್ತಿನ ಸ ಪೀರಿಯಡ್ ಹೇಳ್ತಾರೆ ಅಧಿವೇಶನ ಕಲ್ಚರಿಗೆ ಸಂಬಂಧಪಟ್ಟಿದ್ದು ಯಾರಾದರೂ ರಾಜಕಾರಣಿ ಒಂದು ಪುಸ್ತಕದ ಬಗ್ಗೆ ಕೊಟ್ಟು ಮಾಡಿದಾರ ಯಾವುದೇ ಪಕ್ಷದವರು ಇದು ಓದ್ಕೊಂಬಂದೆ ಕಂಡ್ರಿ ರಜಾ ಇತ್ತು ಈಗ ಓದ್ಕೊಂಬಂದು ನನ್ನ ಪಾರ್ಲಿಮೆಂಟಲ್ಲಿ ಎಲ್ಲರ ಜೊತೆ ಹಂಚ್ಕೊತ ಇದ್ದೀವಿ ಅಂತ ನೀವು ರಜಾ ಮುಗಿಸ್ಕೊಂಡು ಕಾಲೇಜಿಂದ ಅವು ಮನೆಯಿಂದ ಮನೆಯಿಂದ ಅವು ಕಾಲೇಜಿಗೆ ವಾಪಸ್ಸು ಹೋಗುವಾಗ ಹೇಳಲ್ವಾ ಹೇ ಆ ಸಿನಿಮಾ ನೋಡಿದೆ ಈ ಬುಕ್ ಓದಿದೆ ಅದು ನೋಡಿದೆ ಅಂದರೆ ಮಾಡ್ತೀವಿ ಶೇರಿಂಗ್ ಕೇರಿಂಗ್ ಚಿಕ್ಕಮಕ್ಳು ಗೊತ್ತು ಸಿನ್ಸ್ ದೇ ಕೇರ್ ಫಾರ್ ಅದರ ಜೊತೆಗೆ ಹರೀಶ್ ಸರ್ ಏನೋ ಇವತ್ತು ದೊಡ್ಡ ಸಂಭ್ರಮ ಸ್ವಾತಂತ್ರ್ಯೋತ್ಸವ ಮೆರವಣಿಗೆ ಆಗ್ತಿದೆ ಎಲ್ಲ ಆಗ್ತಿದೆ ಬಟ್ ಸ್ವಾತಂತ್ರ್ಯ ಬಂದ ದಿವಸ ಇದಿರಲಿಲ್ಲ ಸಂಭ್ರಮ ದೇಶ ಹೋಗಿತ್ತು ದೇಶ ಹೋಗಿತ್ತು ಸ್ವಾತಂತ್ರ್ಯ ಒಂದು ಭಾಗ ಭಾರತ ನಮ್ದು ಅಲ್ಲ ಅನ್ನೋ ಹಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಕಾರಣವಾದ ಅಂಶಗಳೇನು ದೇಶ ವಿಭಜನೆ ಯಾಕಾಯಿತು ಹೆಂಗಾಯಿತು ಯಾರು ಕಾರಣಕರ್ತರು ಎರಡು ಮೂರು ವಿಷಯಗಳಿದೆ ಅಂದರೆ ಭಾಳ ಸಂಕ್ಷಿಪ್ತವಾಗಿ ಹೇಳೋದಾದರೆ ರಾಮನೋಹರ್ ಮನೋಹರ್ ಒಂದು ಪುಸ್ತಕ ಇದೆ ಗಿಲ್ಟಿ ಮೆನ್ ಆಫ್ ಇಂಡಿಯಾಸ್ ಪಾರ್ಟಿಷನ್ ಅಂತ ಅದು ಕನ್ನಡಕ್ಕೆ ಹಿಂದೆ ಜೆ ಎಚ್ ಪಟೇಲ್ರ ಕಾಲದಲ್ಲಿ ಸೊ ಲೋಹಿಯಾ ಸಂಪುಟಗಳು ಕನ್ನಡಕ್ಕೆ ಬರೋಕ್ಕೆ ಶುರುವಾದವು ಒಂದು ಎರಡು ಮೂರು ವಾಲ್ಯೂಮ್ ಬಂತು ಯಾವಾಗ ಈ ತರ ಪುಸ್ತಕಗಳಿದೆ ಅಂತ ಅನುವಾದಕ ಮಂಡಳಿಯವ್ರಿಗೆ ಗೊತ್ತಾಯ್ತೋ ಬಾಡಿಗೆ ಅನುವಾದ ಮಾಡದೆ ನಿಲ್ಲಿಸ್ಬಿಟ್ರು ಅವರು ಹಾಗಾಗಿ ಸಮಾಜವಾದಿಗಳು ಲೋಹ್ಯಾವಾದಿಗಳು ಅಲ್ಲ ಅಂತ ನಾನು ಹೇಳ್ತೀನಿ ಸಮಾಜವಾದಿಗಳವರು ಇವಾಗ ಇರೋರು ಇದ್ದಾರೆ ಇಲ್ಲೂ ಕೂಡ ಅಲ್ಲೂ ಕೂಡ ಉತ್ತರ ಉತ್ತರ ಭಾರತದಲ್ಲೂ ಕೂಡ ಕರ್ನಾಟಕದಲ್ಲೂ ಗಿಲ್ಟಿ ಮೆನ್ ಆಫ್ ಗಿಲ್ಟಿ ಮೆನ್ ಆಫ್ ಇಂಡಿಯಾಸ್ ಇದನ್ನು ಕನ್ನಡಕ್ಕೆ ಇತ್ತೀಚೆಗೆ ಒಬ್ಬರು ಮಾಡಿದ್ದಾರೆ ಭಾರತ ವಿಭಜನೆಯ ಪಾತಕಿಗಳು ಅಂತ ಏನೋ ಈ ರೀತಿಯ ತಪ್ಪಿತಸ್ಥರು ಭಾರತ ವಿಭಜನೆ ತಪ್ಪಿತಸ್ಥರು ಅಂತಾಗಿದೆ ಅದರೊಳಗಡೆ ಏಳು ಜನನ ಪಟ್ಟಿ ಮಾಡ್ತಾರೆ ಎಲ್ಲವೂ ನನಗೆ ತಕ್ಷಣದಲ್ಲಿ ನೆನಪಿಲ್ಲ ಅದರಲ್ಲಿ ಕಾಂಗ್ರೆಸ್ಸನ್ನು ಹೇಳ್ತಾರೆ ಮುಸ್ಲಿಂ ಲೀಗನ್ನು ಹೇಳ್ತಾರೆ ಹಿಂದೂ ಮಹಾಸಭಾನ ಹೇಳ್ತಾರೆ ಹಿಂದೂಗಳ ಒಂದು ಪ್ರತ್ಯೇಕತಾ ಬುದ್ಧಿನ್ ಹೇಳ್ತಾರೆ ಮುಸ್ಲಿಮರ ಪ್ರತ್ಯೇಕತಾ ಬುದ್ಧಿ ಹೇಳ್ತಾರೆ ಹಿಂದೂ ಮಹಾಸಭಾ ಹೇಳ್ತಾರೆ ಆರ್ ಎಸ್ ಎಸ್ ಹೇಳ್ತಾರೆ ಇಷ್ಟನ್ನು ಲೋಹಿಯವರು ಹೇಳ್ತಾರೆ ಗಿಲ್ಟಿ ಮೆನ್ ಆಫ್ ಇಂಡಿಯಾ ಇವರೆಲ್ಲರದ್ದು ಒಂದೊಂದು ರೀತಿ ಪಾತ್ರ ಇದೆ ಅಂತ ಅದು ಇರಲಿ ಅದನ್ನು ನೀವು ಎಷ್ಟು ಬೇಕಾದರೂ ಚರ್ಚೆ ಮಾಡ್ಬೋದು ಆದರೆ ಒಂದು ಮಾತನ್ನು ಲೋಹಿಯವರು ಹೇಳ್ತಾರೆ ನೀವು ಹೇಳಿದ್ದ ಪ್ರಶ್ನೆಯಿಂದ ಅಲ್ಲಿ ಎತ್ಕೊಳ್ತಾ ಇದ್ದೀನಿ ಸ್ವಾತಂತ್ರ್ಯಕ್ಕೋಸ್ಕರ ಸತ್ತವರು ಸಾವಿರ ಸಾವಿರ ವಿಭಜನೆಯಲ್ಲಿ ಮಡಿದವರು ಲಕ್ಷ 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 ಆಮೇಲೆ ಕೂಡ ಬೇರೆ ಬೇರೆ ಕಾರಣಕ್ಕೋಸ್ಕರ ಅನೇಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ಸೈನಿಕರಂತೂ ಹುತಾತ್ಮರಾಗ್ತಾನೆ ಇದ್ದಾರೆ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ವಿಭಜನೆಯನ್ನು ಪಾರ್ಟಿಷನನ್ನು ವಿರೋಧ ಮಾಡಿ ಯಾರಾದರೂ ಒಬ್ಬರು ಪ್ರಾಣ ಕೊಟ್ರ ಇಲ್ಲ ಮುಸ್ಲಿಂ ಲೀಗಲ್ಲಿ ಕೊಟ್ರ ಆರ್ ಎಸ್ ಎಸ್ನಲ್ಲಿ ಕೊಟ್ರ ಹಿಂದೂ ಮಹಾಸಭಾದಲ್ಲಿ ಕೊಟ್ರ ಕಾಂಗ್ರೆಸ್ನಲ್ಲಿ ಕೊಟ್ರ ಯಾವ ಪಕ್ಷದಲ್ಲೂ ನಾವು ವಿಭಜನೆ ಆಗೋದಾದರೆ ನನ್ನ ಹೆಣದ ಮೇಲಾಗಲಿ ಅಂತ ಗಾಂಧೀಜಿ ಹೇಳಿದರು ಇಫ್ ಯು ವಾಂಟ್ ಟು ವಿವಿಸೆಕ್ಟ್ ಇಂಡಿಯಾ ಫಸ್ಟ್ ವಿವಿಸೆಕ್ಟ್ ಮೀ ಅಂತ ಹೇಳಿದ್ ಗಾಂಧೀಜಿ ನೀವು ದೇಶವನ್ನು ತುಂಡರಿಸೋದಾದರೆ ಮೊದಲು ನನ್ನನ್ನು ತುಂಡರಿಸಬೇಕು ಬಿಡೋದಿಲ್ಲ ಅಂತ ಹೇಳಿ ಸರ್ದಾರ್ ಪಟೇಲ್ ಹೇಳಿದರು ನಾವು ಖಡ್ಗಕ್ಕೆ ಖಡ್ಗದಿಂದ ನೀವು ಉತ್ತರ ಕೊಡ್ತೀವಿ ಅಂತ ಎಲ್ಲ ಹೇಳಿದರು ಚೆನ್ನಾಗಿದೆ ಸ್ಟೇಟ್ಮೆಂಟ್ ಚೆನ್ನಾಗಿದೆ ಸಾವರ್ಕರ್ ಅವ್ರಿಗೆ ಆಗಿತ್ತು ಅಂಥದ್ರಲ್ಲೂ ಸಿಂಧ್ ಪಂಜಾಬ್ ಬೇರೆ ಬೇರೆ ಭಾಗಗಳಲ್ಲೆಲ್ಲ ಅವರು ಓಡಾಟ ಮಾಡಿ ನೀವು ಯಾವ ಕಾರಣಕ್ಕೂ ವಿಭಜನೆ ಒಪ್ಕೋಬೇಡಿ ಅಂತ ಹಿಂದೂಗಳನ್ನು ಎಚ್ಚರಿಸುವ ಪ್ರಯತ್ನವನ್ನು ಮಾಡಿದರು ಆದರೆ ಅಷ್ಟೊಂದು ಹಿಂದೂಗಳ ಮೆಂಟ್ಯಾಲಿಟಿ ಇತ್ತೇನಿತ್ತಂದರೆ ಈ ಮುಂದೆ ರಾಜ್ಯಗಳಾಗ್ತವಲ್ಲ ರಾಜ್ಯಗಳಾದಾಗ ಯಾವ ರಾಜ್ಯಕ್ಕೆ ಸೇರಿಕೊಂಡ್ರೆ ನಮ್ಮದು ಏನೇನು ಬೇರೆ ಬೇರೆ ರೀತಿಯ ಅಡ್ವಾಂಟೇಜಸ್ಸು ಅನ್ನುವ ರೀತಿಯವರು ರಾಜ್ಯ ವಿಂಗಡಣೆಯ ಬಗ್ಗೆ ಇದರಲ್ಲಿದ್ದರು ವಿಭಜನೆ ಆದಾಗ ಇಪ್ಪತ್ತೊಂದು ಪರ್ಸೆಂಟ್ ಹಿಂದೂಗಳು ಪಾಕಿಸ್ತಾನದಲ್ಲಿ ಇವಾಗ ಈಗ ಅಂದರೆ ಈಗಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿ ಡೇಟಾ ಇರೋದು ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇನ್ನು ಇವಾಗ ನೀವು ಏನು ಲೆಕ್ಕಕ್ಕೆ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಇನ್ನು ಬಾಂಗ್ಲಾದೇಶದ್ದು ಹೋದ ವಾರದಿಂದ ಇದೆ ನಿಮಗೆ ಗೊತ್ತಿದೆ ಭಾರತ ವಿಭಜನೆಗೆ ಭಾರತದ ಸ್ವಾತಂತ್ರ್ಯಕ್ಕೆ ಭಾರತದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ನಾವೇ ಅಂತ ಯಾರ್ಯಾರು ಹೇಳ್ಕೊತಾ ಇದ್ದಾರೋ ಅವರೇನೇ ಭಾರತದ ವಿಭಜನೆ ಕಾರಣ ಅರ್ಥಾತ್ ಪಂಡಿತ್ ನೆಹರು ಮಹಾತ್ಮ ಗಾಂಧೀಜಿ ಮತ್ತು ಜಿನ್ನ ಹೊರಗಿನಿಂದ ಸೇರಿಸಬೇಕು ಅಂದರೆ ನೀವು ಮೌಂಟ್ ಬ್ಯಾಟನ್ ಮತ್ತು ಎಡ್ವಿನಾ ಬ್ಯಾಟನ್ ಈ ಐದು ಜನ ಕಾರಣ ಇದರಲ್ಲಿ ಅದರಲ್ಲೂ ಕೂಡ ಇಷ್ಟು ಲಕ್ಷ ಜನಗಳ ಇದನ್ನು ಹತ್ಯೆಯನ್ನು ಹೋಮವನ್ನು ಸರಿಯಾದ ರೀತಿಯಲ್ಲಿ ಇವರು ಮ್ಯಾನೇಜ್ ಮಾಡ್ಬೋದಾಗಿತ್ತು ಯಾಕೆಂದರೆ ಅವರು ಕೊಟ್ಟಿದ್ದ ಗಡುವು ನೈನ್ಟೀನ್ ಫಾರ್ಟಿ ಏಯ್ಟ್ ಜನವರಿ ಇಪ್ಪತ್ತಾರು ಅರ್ಜೆಂಟ್ ಮಾಡ್ಕೊಂಬಿಟ್ಟು ಅದಕ್ಕೊಂದು ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಅಂತಾರೆ ಮತ್ತು ಇನ್ನೊಂದು ರೆಡ್ ಕ್ಲಿಫು ಪ್ಲ್ಯಾನ್ ಅಂತ ಇದೆ ಪ್ಲ್ಯಾನನ್ನು ಮಾಡ್ಕೊಂಬಿಟ್ಟು ಎಂಟು ತಿಂಗಳು ಮುಂಚೆ ಮಾಡಿದ್ರು ನಿಮ್ಮ ಒಂದು ಮದುವೆ ಸಮಾರಂಭ ಇದ್ದರೆ ನೀವು ಒಂದು ಆರೆಂಟು ತಿಂಗಳು ಪ್ರಿಪ್ರೇಷನ್ ಬೇಕಿದ್ದರೆ ಇಲ್ಲ ಇಲ್ಲ ಮುಂದಿನ ವಾರನೇ ಮಾಡಿ ಅಂದರೆ ಅದು ಒಳ್ಳೆ ಕಾರ್ಯಕ್ರಮ ಆಗಕ್ಕೆ ಸಾಧ್ಯ ಆಗತ್ತಾ ಎಷ್ಟೋ ಸಾವಿರ ವರ್ಷ ನೂರು ವರ್ಷ ಹೋರಾಟ ಆಗಿದೆ ತೊಂಬತ್ತು ವರ್ಷ ಅಂತೂ ಹೋರಾಟ ಆಗೇ ಇದೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಾವು ಬಿಡಿಸ್ಕೋಬೋದಾಗಿತ್ತು ಆದರೆ ಹಿ ಹಿಟ್ಟು ಹಳಸಿತ್ತು ನಾಯಿನೂ ಹಸ್ತಿತ್ತು ಅಂತ ಒಂದು ಹಳ್ಳಿ ಗಾದೆ ಇದೆ ಹಾಗೆ ಅವರೂ ಬಿಟ್ಟು ಹೋಗಬೇಕು ಅಂತಿದ್ರು ಇಲ್ಲೂ ಆ ಜಾಗದಲ್ಲಿ ಕೂತ್ಕೋಬೇಕು ಅಂತ ರೆಡಿಯಾಗಿರೋ ಜನಗಳು ಇದ್ದರು ಹೀಗಾಗಿ ಅವಾಗ ಗಾಂಧೀಜಿಯವರು ಪ್ರಪೋಸ್ ಮಾಡೋರು ಈ ಜಿನ್ನ ಸ್ವಲ್ಪ ಕಾಲ ಇದ್ದುಬಿಡ್ಲಿ ಬಿಡಿ ಅವಾಗ ಬಂದಿದ್ದ ಅದೇ ತಾನೆ ನೆಹರು ಮತ್ತು ಜಿನ್ನ ಬಗ್ಗೆ ನಡುವೆ ಅಧಿಕಾರಕ್ಕೋಸ್ಕರ ಕಿತ್ತಾಟ ಬಂತು ಹಾಗಾಗಿ ಕಿತ್ತಾಡಿದ್ದು ನೀವು ಅಧಿಕಾರಕ್ಕೆ ಆದಾಗ ನೀವು ಸ್ವಾತಂತ್ರ್ಯ ಹೋರಾಟಗಾರ ಹೆಂಗಾಗ್ತೀರಾ ಮತ್ತು ಕಿತ್ತಾಡೋ ಇಬ್ಬರನ್ನ ಕೂರಿಸ್ಕೊಂಡು ನೀವು ರಾಜಿ ಮಾಡೋದಾದರೆ ನಾನು ಗಾಂಧೀಜಿ ಬಗ್ಗೆ ಹೇಳ್ತಾ ಇರೋದು ನೀವು ಸ್ವಾತಂತ್ರ್ಯ ಹೋರಾಟಗಾರ ಹೆಂಗಾಗ್ತೀರಾ ನೀವು ರಾಜಿಕಾರ ಆಗ್ತೀರ ನೀವು ಹೆಂಗಾಗ್ಬಿಟ್ಟು ನನಗೆ ಇವರಿಬ್ಬರ ಬಗ್ಗೆ ಭಯಂಕರ ಸಿಟ್ಟಿದೆ ಸಾತ್ವಿಕವಾದ ಸಿಟ್ಟು ನನ್ನ ವೈಯಕ್ತಿಕ ನನಗೇನು ಸಿಟ್ಟೇನಿಲ್ಲ ನೋಟೇ ಇರಲಿಲ್ಲ ಆ ಕಾಲದಲ್ಲಿ ಯಾತಕ್ಕೆ ಅಂತ ಹೇಳಿದ್ರೆ ವಿಭಜನೆಗೆ ವಿಭಜನೆಯಲ್ಲಿ ಲಕ್ಷ ಲಕ್ಷ ಜನ ಮಾರಣ ಹೋಮ ಆದ್ರಲ್ವಾ ಅದನ್ನು ಅಹಿಂಸೆಯ ಅಹಿಂಸೆಯನ್ನ ಮೂಲಕವೇ ನಾವು ಖಡ್ಗವನ್ನು ಬಳಸದೇ ನಾವು ಚರಕ ನೂತು ನೂತು ಸ್ವಾತಂತ್ರ್ಯವನ್ನು ತಂದ್ವಿ ಅಂತ ಯಾರು ಹೇಳ್ತಾರೋ ಅವರೇ ಕಾರಣ ಆಗ್ತಾರೆ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂದನೇ ಇಸ್ವಿನಲ್ಲೇ ಇದ್ರ ಬಗ್ಗೆ ಎಚ್ಚರಿಕೆ ಕೊಟ್ಟು ಇಷ್ಟು ದೊಡ್ಡ ಪುಸ್ತಕ ಬರೆದಿದ್ದಾರೆ ಸರ್ಕಾರ ಪ್ರಕಟ ಮಾಡಿದೆ ಹೇಗೆ ಪ್ರಕಟ ಮಾಡಿದೆ ಅಂದರೆ ಆ ವಾಲ್ಯೂಮೇ ಗೊತ್ತಾಗಬಾರ್ದು ಹಾಗೆ ನೈಸಾಗಿ ತೇಲಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅದನ್ನು ಅದು ನಾನು ಬಿಟ್ಟಿಲ್ಲ ಮುಂದಿನ ತಿಂಗಳು ಬರುತ್ತೆ ಪ್ರತ್ಯೇಕವಾಗಿ ಅದನ್ನು ಬರೆದಿದ್ದೀನಿ ಅನುವಾದ ಮಾಡಿದ್ದೀನಿ ಯಾಕಿದ್ದನ್ನು ಹೇಳ್ತೀನಿ ಅಂದರೆ ಅವ್ರು ಹೇಳ್ತಾರೆ ಯಾವಾಗ ಯಾವಾಗ ತಲೆ ಎತ್ತುವ ಅವಕಾಶ ಬಂದಿದೆ ಆಗ ಇಸ್ಲಾಂ ಆ ಬೇರೆ ಬೇರೆ ಸಂಸ್ಕೃತಿಗಳನ್ನು ನಾಶ ಮಾಡಿದೆ ಕತ್ತರಿಸಾಕಿದೆ ನಾವು ಈಗಲೇ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಬಿಟ್ಟು ಯಾವ ಕಾರಣಕ್ಕೂ ಇದನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲ್ಲ ಒಂದು ದೇಶವಾಗಿ ಅದಕ್ಕೋಸ್ಕರ ಪಾರ್ಟಿಷನ್ ಆಗುವಾಗ ಸುವ್ಯವಸ್ಥಿತವಾಗಿ ಯುರೋಪಿನ ಅನೇಕ ದೇಶಗಳು ಪಾರ್ಟಿಷನ್ ಆದಂತೆ ಸುವ್ಯವಸ್ಥಿತವಾಗಿ ಮಾಡಿ ಹಿಸ್ಸೆ ಅಂತೀವಲ್ಲ ಹಳ್ಳಿ ಭಾಷೆಯಲ್ಲಿ ಹಿಸ್ಸೆನೂರಲ್ಲಿ ಅಂಬೇಡ್ಕರ್ಗೂ ಕನ್ವಿನ್ಸ್ ಆಗಿರುತ್ತೆ ಯಾಕೆ ಅಂದ್ರೆ ಅವರಿಗೆ ಒಂದೂವರೆ ಒಂದು ಕಾಲು ಸಾವಿರ ವರ್ಷಗಳ ಇಸ್ಲಾಂನ ಹಿಸ್ಟ್ರಿ ಗೊತ್ತು ಹಿಂದೂ ದೇಶದ ಒಂದು ನಾಲ್ಕು ಮೂರುವರೆ ನಾಲ್ಕು ಸಾವಿರ ವರ್ಷಗಳ ಇವ್ರ ಗೋಳ್ ಗೊತ್ತು ಹಿಂದೂಗಳ ಸ್ವಭಾವದ ಗೋಳ್ ಗೊತ್ತು ಇದನ್ನ ಅವರು ತುಂಬಾ ಕ್ಲಿಯರ್ ಆಗಿ ಹೇಳಿ ಎಕ್ಸ್ಚೇಂಜ್ ಆಫ್ ಪಾಪ್ಯುಲೇಷನ್ ಮಾಡಿದ್ರು ಈ ವಾಪಸ್ ಅದೇ ಕ್ವಶನ್ ಈ ಸಿ ಎ ಮಾಡಿ ಅದು ಮಾಡಿ ಗಡಿಯಲ್ಲಿರೋ ಹಿಂದೂಗಳನ್ನೆಲ್ಲ ಒಳಕ್ಕೆ ಕರ್ಕೊಂಬನ್ನಿ ಅಂತೆಲ್ಲ ಈಗ ಏನು ಮಾತಾಡ್ತಾ ಇರೋದು ಆಗ ವಾಪಸ್ಸು ಅಷ್ಟು ಲಕ್ಷ ಜನಗಳ ಮಾನ ಪ್ರಾಣ ಅಧಿಕಾರ ಸಂಪತ್ತು ವ್ಯಾಪಾರ ಆಸ್ತಿ ಕಲೆ ಇದರ ನಾಶಕ್ಕೆ ಯಾರು ಕಾರಣ ಯಾರು ಈ ಒಂದು ವಿಭಜನೆಗೆ ಕಾರಣರಾದರು ಮತ್ತು ವಿಭಜನೆಯ ಫಲವನ್ನು ಉಂಡರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಜವಾಹರ್ಲಾಲ್ ನೆಹರು ಮತ್ತು ಅವ್ರ ಕ್ಯಾಬಿನೆಟ್ನಲ್ಲಿ ಅವ್ರ ಜೊತೆ ಬಂದಂಥ ಕಾಂಗ್ರೆಸ್ನವರು ಮತ್ತು ಗಾಂಧೀಜಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದ ವಾಪಸ್ ಬಂದಂತಹ ಹಿಂದುಗಳಿಗೆ ಉಳಿಯೋಕ್ಕೆ ಜಾಗ ಇಲ್ಲ ಅವ್ರು ಯಾವುದೋ ಒಂದು ದೆಹಲಿಯ ಒಂದು ಯಾರೂ ಪ್ರಾರ್ಥನೆ ಮಾಡದಿರೋ ಒಂದು ಮಸೀದಿಲಿ ಚಳಿಗಾಲದಲ್ಲಿ ಇರ್ತಾರೆ ಪಾಪ ಡಿಸೆಂಬರ್ನಲ್ಲಿ ನೀವು ಇಲ್ಲ ಹೇಳಿ ಗಲಾಟೆ ಮಾಡಿ ಗಾಂಧೀಜಿ ಹಠ ಹಟ್ ಗಲಾಟೆ ಅಂದರೆ ಹಠ ಮಾಡಿ ಅವ್ರನ್ನ ರಾತ್ರೋರಾತ್ರಿ ಹೊರಗಾಯ್ತು ಇದು ಹಿಂದೂಗಳನ್ನು ಕೇಳಿಸ್ತು ಇದು ಹಿಂದೂಗಳನ್ನು ಕೇಳಿಸ್ತು ವಿಭಜನೆ ಆಯಿತು ಸರಿ ಮುಗಿದೋಯ್ತು ಇಲ್ಲಿ ಬದುಕಕ್ಕೆ ನಮ್ಮ ದೇಶಕ್ಕೆ ಅಂತ ಬಂದರೂ ಇಲ್ಲೂ ನಮ್ಮನ್ನು ಈಗ ಆನಂದ ರಂಗನಾಥನ್ ಹೇಳುವಂತೆ ಏಳನೇ ದರ್ಜೆ ನಾಗರಿಕರಂತೆ ನಡೆಸ್ಕೊಳ್ತಾ ಮೇಲೆ ಇದಕ್ಕೆ ನಾವು ಒಂದು ಅಂತ್ಯವನ್ನು ಹಾಡಬೇಕು ಅನ್ನುವ ರೀತಿ ಅಂದರೆ ಆಗಿ ಇಂಡಿಯನ್ ಹಿಸ್ಟ್ರಿ ನೋಡೋದು ಬೇರೆ ಫ್ಯಾಕ್ಚುವಲ್ ಆಗಿ ನಾವು ನೋಡಿದಾಗ ದೇಶ ವಿಭಜನೆ ಇದೆಯಲ್ಲ ಅದನ್ನು ಮಿಸ್ ಹ್ಯಾಂಡ್ಲ್ ಮಾಡಿದ್ದೇ ಗಾಂಧಿ ಹತ್ಯೆಗೆ ಕಾರಣ ಇದು ಲಿಂಕು ಇದನ್ನು ತುಂಬ ಜನ ಹೇಳೋದಿಲ್ಲ ಫೋನ್ ಹತಾರಾಮ್ ಗೋಡ್ಸೆನ್ ಸಪೋರ್ಟ್ ಮಾಡಿದರೆ ಬಿ ಜೆ ಪಿ ಸಮಸ್ಯೆ ಆರ್ ಎಸ್ ಎಸ್ನವ್ರಿಗೂ ಸಮಸ್ಯೆ ಜನಸಂಘದವ್ರಿಗೂ ಸಮಸ್ಯೆ ಕಮ್ಯುನಿಸ್ಟ್ರಿಗೆ ಮೊದಲೇ ಸಮಸ್ಯೆ ಕಾಂಗ್ರೆಸ್ನವ್ರು ಕೈ ತೊಳ್ಕೊಂಡಿದ್ದಾರೆ ಆದರೆ ಆ ಮನುಷ್ಯ ಓಡೋಗ್ಲಿಲ್ಲ ಅಲ್ಲೇ ನಿಂತ್ಕೊಂಡು ಅದನ್ನು ಎದುರಿಸ್ತಾ ಯಾಕೆ ಅಂದರೆ ಆ ಕಾಲದ ಆಕ್ರೋಶ ಇತ್ತಲ್ಲ ಅದಕ್ಕೆ ಅವನೊಂದು ಅದು ಇದನ್ನು ತುಂಬ ಜನ ಇವತ್ತು ಹೇಳಕ್ಕೆ ಶುರು ಮಾಡಿದ್ದಾರೆ ಈಗಿನ ನಿಮ್ಮ ಪೀಳಿಗೆಯ ಜನ ಅದನ್ನು ಹೇಳ್ತಾರೆ ನನ್ನ ಪೀಳಿಗೆಯ ಜನ ಹೇಳಲ್ಲ ಅದನ್ನು ನನ್ನ ಅಪ್ಪನ ಅಜ್ಜನ ಪೀಳಿಗೆಯ ಜನಕ್ಕೆ ಇದು ಗೊತ್ತೇ ಇರಲಿಲ್ಲ ಯಾಕೆ ಇದನ್ನು ಹೇಳ್ತಿರೋದು ಅಂದರೆ ಹಿಂಸೆ ತಪ್ಪು ಹೌದು ಹಿಂಸೆ ತಪ್ಪು ಯಾರೇ ಮಾಡಿದ್ರು ತಪ್ಪು ಗಾಂಧೀಜಿ ಮಾಡಿದ್ರು ತಪ್ಪು ಜಿನ್ನ ಮಾಡಿದ್ರು ತಪ್ಪು ನೆಹರು ಮಾಡಿದ್ರು ತಪ್ಪು ಅವರು ಮಾಡಿದ್ದೆಲ್ಲ ಹಿಂಸೆ ಭಗತ್ ಸಿಂಗ್ ಮಾಡಿದ್ದೆಲ್ಲ ಹಿಂಸೆ ಅಂತ ಹೇಳಿದ್ರೆ ಅದೇ ಲೈನಲ್ಲಿ ಬಂದಾಗ ನಿಮಗೆ ಗೋಡ್ಸೆ ಮಾಡಿದ್ದ್ರ ಬಗ್ಗೆ ಅದೇ ಪ್ರಶ್ನೆ ಬರುತ್ತೆ ಇವಾಗ ಏನು ಮಾಡಿದ್ರು ಹಿಂಸೆ ಮತ್ತು ಅಹಿಂಸೆಯ ಪ್ರಶ್ನೆಯನ್ನು ಎಷ್ಟು ಟ್ರಿಕಿಯಾಗಿ ಯೂಸ್ ಮಾಡಿದ್ರು ಅಂದರೆ ತಾವು ಏನೇನನ್ನ ಅದೆಲ್ಲವೂ ಅಹಿಂಸೆ ಗಾಂಧೀಜಿಯವರು ಫಸ್ಟ್ ವರ್ಲ್ಡ್ ವಾರ್ನಲ್ಲಿ ಬ್ರಿಟಿಷರ ಸೈನ್ಯದ ಪರ ಹೋರಾಟ ಮಾಡಿದರು ಬೋರ್ ವಾರ್ ಅಂತ ಬೋರ್ ಬಿ ಓ ಎಚ್ ಆರ್ ಬೋರ್ ವಾರ್ನಲ್ಲಿ ಮಾಡಿದರು ಹಿಂದುಗಡೆ ಸ್ಟ್ರೆಚರ್ಗಳನ್ನು ತೊಗೊಂಡು ಹೋಗೋದು ಈ ರೀತಿ ಮೆಡಿಕಲ್ ನರ್ಸಿಂಗ್ ಅಂತಾರಲ್ಲ ಆ ರೀತಿಯ ಕೆಲಸದಲ್ಲಿದ್ದರು ಅವರ ಸೇವೆಯನ್ನು ಮೆಚ್ಚಿ ದಿ ಎಂಪಾಯರ್ ಬ್ರಿಟಿಷ್ ಸಾಮ್ರಾಜ್ಯ ಅವರಿಗೆ ಕೈಸರ್ ಎ ಹಿಂದ್ ಅಂತ ಮೆಡಲ್ ಕೊಡ್ತು ಕೈಸರ್ ಎ ಮಿ ಹಿಂದ್ ಮೆಡಲನ್ನು ಅವ್ರು ಹಾಕ್ಕೊಂತಾರೆ ನೀವು ಇದನ್ನು ಫ್ರೀಡಮ್ ಹಿಸ್ಟ್ರಿಯಲ್ಲಿ ಬರಿಬೇಕಲ್ವಾ ಬ್ರಿಟಿಷರು ಪರ ಅವರು ಹೋರಾಟ ಅವರು ಹೋರಾಟವನ್ನು ಮಾಡಿದರು ಪಾಯಿಂಟ್ ನಂಬರ್ ಒನ್ ಸೆಕೆಂಡ್ ಒನ್ ಟೆಕ್ಸ್ಟ್ ಬುಕ್ಗಳಲ್ಲಿ ಹೆಂಗೆ ಈ ಹೋರಾಟಗಳನ್ನು ಮಿಸ್ರಿಪ್ರೆಸೆಂಟ್ ಮಾಡಿದ್ದಾರೆ ಅಜಿತ್ ಅವರೇ ಸ್ವಾತಂತ್ರ್ಯ ಹೋರಾಟದ್ದು ಅಂದರೆ ಉಪ್ಪಿನ ಸತ್ಯಾಗ್ರಹ ತೊಗೊಳ್ಳಿ ಅದೊಂದು ಭಾಳ ದೊಡ್ಡದು ಈ ಅಹಿಂಸಾವಾದಿಗಳು ಮಾಡಿದ ಹೋರಾಟದಲ್ಲಿ ಗಮನಿಸಬೇಕಾದಂಥ ಹೋರಾಟ ಏಕೆಂದರೆ ಜನಾಂದೋಲನ ಓಕೆ ಗುಡ್ ಉಪ್ಪಿಗೆ ತೆರಿಗೆ ಕೊಡಬಾರ್ದು ಯಾವತ್ತೂ ಕೊಡಬಾರ್ದು ಬಟ್ ಈಗಲೂ ಕೊಡ್ತಾ ಇದ್ದೀವಿ ಇದು ಕೂಡ ಉಪ್ಪು ಎಷ್ಟೆಷ್ಟು ಅದರಲ್ಲೂ ಏನೇನು ಉಪ್ಪುಗಳು ಬಂದಿದೆ ಗೊತ್ತು ನಿಮಗೆ ಉಪ್ಪು ಉಪ್ಪಿನ ಅಡ್ವರ್ಟೈಸ್ಮೆಂಟು ಅದರಲ್ಲಿ ತರಿ ತರಿ ಉಪ್ಪು ಪುಡಿ ಪುಡಿ ಉಪ್ಪು ಬೇರೆದಷ್ಟೆಲ್ಲ ಬರುತ್ತೆ ಮಂಗಳೂರಿನಲ್ಲೂ ಉಪ್ಪಿಗೆ ತೆರಿಗೆ ಕೊಡ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್ ಹಾಂ ಪಕ್ಕದಲ್ಲೇ ಸಭೋದ್ರ ಇಟ್ಕೊಂಡು ಹಾಂ ಮನೆಯಲ್ಲಿ ಹಸು ಇದೆ ತುಪ್ಪಕ್ಕೆ ಬರ ಅನ್ನೋ ಥರ ಗಾಂಧೀಜಿಯವರು ಆ ಉಪ್ಪಿನ ಇದನ್ನು ಮಾಡಿದ್ರಲ್ವಾ ಉಪ್ಪಿನ ಸತ್ಯಾಗ್ರಹ ಮಾಡಿದರು ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದಾಗ ಗುಂಪಿನಲ್ಲಿ ಹೋದರು ಉಪ್ಪನ್ನು ತೆಗೆದುಕೊಂಡ್ರು ಆದರೆ ಫೋಟೋಗ್ರಾಫ್ಗಳು ಬಂದಿರೋದ್ರ ಕಥೆಯನ್ನು ಇಟ್ಕೊಂಡು ನೇಕೆಡ್ ಗಾಂಧಿ ಅಂತ ಒಂದು ಪುಸ್ತಕ ಇದೆ ಅದರೊಳಗಡೆ ಒಬ್ಬ ಹೇಳ್ತಾನ ಲೇಖಕ ವಿದೇಶಿ ಲೇಖಕ ಸರಿಯಾದ ರೀತಿ ಫೋಟೋಗ್ರಾಫ್ ಬರಲಿಲ್ಲ ಅಂತ ಮೂರು ದಿವಸ ಆದಮೇಲೆ ಜ ಸರೋಜಿನಿ ನಾಯ್ಡು ಅವರು ಮತ್ತೆ ಒಂದು ಬೇರೆ ಫೋಟೋ ಗ್ರಾಫನ್ನು ಫೋಟೋಗ್ರಾಫ್ ಮಾಡಿ ಅದನ್ನು ಪತ್ರಿಕೆಗಳಿಗೆ ರಿಲೀಸ್ ಮಾಡಿದರು ಅಂತ ಎಷ್ಟು ಫಾಸ್ಟ್ ಜರ್ನಲಿಸಮ್ ಅಪ್ಡೇಟೆಡ್ ಜರ್ನಲಿಸಮ್ನ ಆ ಕಾಲದಲ್ಲೇ ಮಾಡಿದ್ವಿ ಗಾಂಧಿ ದೊಡ್ಡ ಪತ್ರಕರ್ತ ಅದರಲ್ಲಿ ಎರಡು ಮಾತಿಲ್ಲ ಒಂದು ಅದಕ್ಕಿಂತ ಅದು ಬಿಡಿ ಏನೋ ಅವ್ರ ಹೆಸರು ಚೆನ್ನಾಗಿ ಬರಬೇಕು ಅಂತಿತ್ತು ಆಸೆ ಇತ್ತು ಅದು ಬಂತು ಅದು ಹ್ಯೂಮನ್ ಅಂತ ಬಿಟ್ಬಿಡ್ಬೋದು ಉಪ್ಪಿಗೋಸ್ಕರ ಹೋರಾಟ ಮಾಡಿದ್ರಿ ಹಾಡಲ್ಲಿ ಹೇಳೋದು ಒಂದು ಹಿಡಿ ಉಪ್ಪು ಒಂದು ಮುಷ್ಟಿ ಹುಲ್ಲು ಅದರಿಂದ ಸಾಮ್ರಾಜ್ಯವನ್ನು ಗಡಗಡ ನಡುಪಿಸಿದ್ರು ಅಂತ ಅದರ ಅರ್ಥ ಏನು ಉಪ್ಪಿಗೆ ಉಪ್ಪಿಗೆ ಅವರು ಹಾಕಿದ ಟ್ಯಾಕ್ಸು ತೆಗೆದು ಅಂತ ಅರ್ಥ ಅಲ್ವಾ ತೆಗೆದ್ರಾ ನೀವು ಇಷ್ಟು ತೆಗೆದು ನೋಡಿ ಮನೆಗೆ ಹೋದ್ಮೇಲೆ ಯಾರ್ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅವರು ನಾಳೆ ಹೇಳಿ ನನಗೆ ಬೇಕಾದ್ರೆ ಈಗ ನಾನು ಅನ್ನೋದ್ರಿಂದ ನನಗೇನು ದಾಖಲೆ ಇಟ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ ಉಪ್ಪಿಗೆ ಬ್ರಿಟಿಷರು ಸುಂಕವನ್ನು ತೆಗೆದರು ಅಂತ ನೀವೊಂದು ದಾಖಲೆ ಕೊಡಿಯಪ್ಪ ಅಂದರೆ ಗಾಂಧೀಜಿಯವರ ಹೋರಾಟದ ನಂತರ ಹೋರಾಟ ತೆಗಲಿ ಅದು ಅದೊಂದು ಹತ್ತು ವರ್ಷದ ಮೇಲೆ ಇದ್ದರು ಬ್ರಿಟಿಷ್ನವ್ರು ಇಂದು ದೇಶದಲ್ಲಿ ಉಪ್ಪಿಗೆ ಅವರು ತೆರಿಗೆಯನ್ನು ತೆಗಿಲಿಲ್ಲ ಅವರು ಅಲ್ಲಿಗೆ ಉಪ್ಪಿನ ಹೋರಾಟ ಸಕ್ಸಸ್ ಆಯಿತು ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಬರಿಬೇಕು ಫೇಲ್ಯೂರ್ ಆಯಿತು ಅಂತ ಬರಿಬೇಕು ಫೇಲ್ಯೂರ್ ಆಯಿತು ಅಂತಲೇ ಬರಿಬೇಕು ಹಂಗೆ ಬರೆಯೋಂಗಿಲ್ವಲ್ಲ ಅವಾಗ ವಿಜೃಂಭಣೆಯನ್ನು ಮಾಡುವಂಥದ್ದು ನಾನು ನಾನು ಮತ್ತೆ ದೇಶ ವಿಭಜನೆಗೆ ಬರ್ತೀನಿ ತಪ್ಸೋದಕ್ಕಾಗ್ತಾನೆ ಇರಲಿಲ್ಲವಾ ಸರ್ ಭಾರತ ವಿಭಜನೆಯನ್ನು ಅಕಸ್ಮಾತ್ ತಪ್ಪಿಸಿ ಅಖಂಡ ಭಾರತವಾಗಿ ಉಳ್ಕೊಂಡಿದ್ದರೆ ಇರ್ತಿತ್ತು ಪರಿಸ್ಥಿತಿ ಒಂದಿತ್ತು ಅವಾಗ ನೋಡಿ ಹಿಂದೂಗಳಿಗೆ ಕ್ರಮಬದ್ಧವಾಗಿ ಅವರ ಶೌರ್ಯದ ಸಂಕೇತಗಳನ್ನೆಲ್ಲ ಅವಮಾನದ ಸಂಕೇತಗಳನ್ನು ಮಾಡಿದರು ಕಾಂಗ್ರೆಸ್ನವ್ರು ಒಂದು ದಿವ್ಸವೂ ಶಿವಾಜಿ ಜಯಂತಿ ಮಾಡಲಿಲ್ಲ ಒಂದು ದಿವ್ಸವೂ ಓಬವನ್ ಜಯಂತಿ ಮಾಡಲಿಲ್ಲ ಆ ಕಾಂಗ್ರೆಸ್ ನಾನು ಹೇಳ್ತಿರೋದು ಇವ್ರು ಬಿಡಿ ಇವ್ರನ್ನ ಇವ್ರು ಮಾತಾಡ್ಸೋಕ್ಕೆ ಆಗಲ್ಲ ಈಗಿನ ಪಕ್ಷಗಳನ್ನು ಇವ್ರನ್ನ ಲೆಕ್ಕಚಕ್ಕೆ ಇಟ್ಕೊಳ್ಳೋ ಕಾಲ ಇಲ್ಲ ಅವರು ಅವಾಗ ಮಾಡ್ಬೋದಾಗಿತ್ತಲ್ಲ ಯಾಕೆಂದರೆ ಅಲ್ಲೂ ದೊಡ್ಡ ದೊಡ್ಡ ಆಲ್ವರ್ಟ್ಸ್ ಇದ್ರಲ್ವ ಯಾರಿಗೂ ಇವರೆಲ್ಲ ನಮ್ಮ ನ್ಯಾಷನಲ್ ಹೀರೋಸ್ ನ್ಯಾಷನಲ್ ಹೀರೋಯಿನ್ಸ್ ಅಂತ ಅವ್ರು ಮಾಡ್ಬೋದಾಗಿತ್ತಲ್ಲ ಈಗ ಈ ಹದಿನೆಂಟುನೂರ ಐವತ್ತೇಳರ ಐವತ್ತನೇ ವರ್ಷವನ್ನು ರಾಣಿ ಜಯಂತಿಯನ್ನು ಇವರೇ ಮಾಡ್ಬೋದಾಗಿತ್ತಲ್ಲ ಅವರು ಅವತ್ತಿಂದ ಇವತ್ತಿನ ತನಕ ಪರಂಪರೆ ಸಮಸ್ಯೆ ಇರೋದು ಏನಂದರೆ ರಾಜಕೀಯ ಪಕ್ಷಗಳಿಗೆ ಕಾಂಗ್ರೆಸ್ಸು ಸೇರಿ ಟ್ರ ಪರಂಪರೆಯನ್ನು ತಮ್ಮ ಜೊತೆ ತೊಗೊಂಡು ಹೋಗಕ್ಕೆ ಅವ್ರಿಗೆ ಅಥವಾ ಗುರುತಿಸ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಇಲ್ಲ ಒಂದು ಎರಡನೇದು ಹಿಂದೂಗಳಲ್ಲಿ ನೀವು ಅಹಿಂಸೆಯ ದಾರಿಯಲ್ಲಿ ಹೋದರೆ ನಿಮಗೆ ಗ್ಯಾರಂಟಿ ಸಿಗುತ್ತೆ ಮತ್ತು ಕಾಮನ್ ಪೀಪಲ್ ಎಲ್ಲರನ್ನು ಸೇರಿಸ್ಕೋಬೇಕಾದ್ರೆ ಈ ರೀತಿ ನೀವು ಹೋರಾಟ ಮಾಡಬೇಕು ಅಂತ ಮಾಡಿದ್ರಿಂದ ಏನಾಯಿತು ಗರಡಿ ಮನೆ ಫಿಸಿಕಲ್ ಎಕ್ಸಸೈಸು ಎದೆಗೆ ಗುಂಡು ಕೊಟ್ಟು ಸಾಯ್ತೀನಿ ಅನ್ನುವಂಥ ಒಂದು ಕೆಚ್ಚು ಈ ರೀತಿ ಅದನ್ನೆಲ್ಲ ಪೂರ್ತಿ ಕಿತ್ತು ಹಾಕಿದ್ರು ಇದೆಲ್ಲ ರೋಲ್ ಮಾಡಲ್ ನೋಡಿ ನಿಮಗೆ ನೈನ್ಟೀನ್ ಟ್ವೆನ್ ಟೆನ್ ಟ್ವೆಂಟೀಸ್ ಥರ್ಟೀಸ್ ತನಕ ಎಷ್ಟು ಜನ ಕ್ರಾಂತಿಕಾರಿಗಳು ಬರ್ತಾರೆ ಭಗತ್ ಸಿಂಗನ್ನು ನೇಣಿಗೆ ಏರಿಸಿದ ಘಟನೆ ಆದಮೇಲೆ ನಿಮಗೆ ಒಬ್ಬ ಉದಮ್ ಸಿಂಗ್ ತನಕ ಆಮೇಲೆ ಇನ್ನೊಂದು ಯಾವುದೋ ಮುಂದಕ್ಕೆ ನಿಮಗೆ ಒಬ್ಬ ಇವನು ಮಾಸ್ಟರ್ ಸೂರ್ಯಸೇನು ಒಬ್ಬರು ನೇತಾಜಿ ತನಕ ಎಷ್ಟು ಗ್ಯಾಪ್ ಆಗ್ತಾ ಹೋಗುತ್ತೆ ಅಷ್ಟು ಮೇಜರ್ ಹೆಸರುಗಳು ನಿಮ್ಗೆ ಯಾವುದೋ ಮುಂದೆ ಬರೋದೇ ಇಲ್ಲ ಅದ್ರ ಜೊತೆಗೆ ಈ ಮೋಪ್ಲಾದಂಗೆಯಲ್ಲಿ ಕಷ್ಟ ಹೇಳ್ಕೊಂಡು ಬಂದಂತಹ ಜನರ ಜೊತೆಗೆ ಆಡಿದ ಮಾತುಗಳೇನು ರೆಕಾರ್ಡೆಡ್ ಎಲ್ಲವನ್ನು ಒಪ್ಪ ನೀವು ಹೋರಾಡುವಂಥ ಅವಶ್ಯಕತೆ ಇಲ್ಲ ಅಂದರೆ ಹಿಂದೂಗಳಲ್ಲಿ ಕ್ಷಾತ್ರಕ್ಕೆ ಸಾಮಾಜಿಕ ಜೀವನದಲ್ಲಿ ಅವಕಾಶ ಇಲ್ಲ ಅನ್ನುವಂಥ ನೀವು ಅವಾಗ ಹೇಳಿದಂತೆ ಟೆರರಿಸ್ಟ್ ಅಂತ ಕರ್ಕೊಂಡು ಕರ್ಕೊಂಡು ಮಾಡ್ಕೊಂಡು ಬಂದರು ಎರಡನೇದು ಆಗ ತುಂಬ ಆರ್ ಎಸ್ ಎಸ್ಗಿಂತ ಮುಂಚೆ ಇದ್ದದ್ದು ಆರ್ಯ ಸಮಾಜ ಆರ್ಯ ಸಮಾಜ ತುಂಬ ಪ್ರಬಲವಾಗಿ ಹಿಂದೂ ಕ್ಷಾತ್ರವನ್ನು ಹೇಳ್ತಾ ಇತ್ತು ಆರ್ಯ ಸಮಾಜದ ಲೀಡರ್ ಆಗಿದ್ದಂತಹ ಶ್ರದ್ಧಾನಂದರನ್ನು ಹತ್ಯೆ ಮಾಡಿದ್ರು ಹತ್ಯೆ ಒಂದು ರಫೀಕ್ ಅನ್ನೋವಂಥ ವ್ಯಕ್ತಿ ರಫೀಕ್ ಅನ್ನೋ ಬಗ್ಗೆ ಒಂದು ಶ್ರದ್ಧಾಂಜಲಿ ತರದ ಒಳ್ಳೆಯ ಒಂದು ಲೇಖನವನ್ನು ಗಾಂಧೀಜಿಯವರು ಅವರ ಪತ್ರಿಕೆಯಲ್ಲಿ ಬರೆದಾಗ ಸಮಾಜಕ್ಕೆ ಅದು ಏನು ಮೆಸೇಜ್ ಹೋಗುತ್ತೆ ಹೀಗೆ ಒಂದು ಪ್ಯಾಟ್ರನ್ ಇದೆ ಇದ್ರ ಹಿಂದೆ ಹಿಂದೂಗಳ ಕ್ಷಾತ್ರವನ್ನೆಲ್ಲ ಕಡಿಮೆ ಮಾಡ್ತಾ ಬರೋದು ಮತ್ತು ಉಳಿದವರ ಕ್ಷಾತ್ರವನ್ನು ಅಥವಾ ಅವರ ಒಂದು ಗೂಂಡಾಗಿರಿಯನ್ನು ಕ್ಷಾತ್ರ ಅಂತ ಹೇಳೋಕ್ಕಿಂತ ಅದನ್ನು ಮೆಚ್ಚಿಕೊಳ್ಳುವಂಥ ಸ್ವಭಾವ ಬಂದಾಗ ಕೊನೆಗೆ ಒಂದು ಮಾತು ಹೇಳಿದ್ರು ಗಾಂಧೀಜಿಯವರು ಜಿನ್ನಾ ಮನೆಗೆ ಹದಿನೇಳು ಸತಿ ಹೋಗ್ತಾರೆ ಅಂದರೆ ಹಿಂದೂಗಳ ಮೇಲೆ ಅವರ ಮೋಡಿ ಆಗ್ತಾಯಿತ್ತು ಬೇರೆ ಬ್ರಿಟಿಷ್ ಬ್ರಿಟಿಷ್ ಮೇಲೂ ಆಗ್ತಿರಲಿಲ್ಲ ಮುಸ್ಲಿಂ ಲೀಗ್ ಮೇಲೂ ಆಗ್ತಿರಲಿಲ್ಲ ಹದಿನೇಳು ಸತಿ ಹೋಗಿ ಅವ್ರು ವಿಫಲರಾಗ್ತಾರೆ ಗಾಂಧೀಜಿಯವರು ಅವಾಗ ಜಿನ್ನ ಹೇಳೋ ಮಾತು ಡಿಸ್ಕಷನ್ ಟೇಬಲ್ನಲ್ಲಿ ಅತ್ಲಾ ಕಡೆಗೆ ಸಾವರ್ಕರು ಅಥವಾ ಸುಭಾಷ್ ಚಂದ್ರ ಬೋಸ್ ಕೂತಿದ್ದಿದ್ರೆ ಪಾರ್ಟಿಷನ್ನೇ ಆಗ್ತಾ ಇರಲಿಲ್ಲ ಅಂತ ಅಂದರೆ ನಿಮ್ಮ ಪ್ರಶ್ನೆಗೆ ಹೇಳ್ತಾರೆ ಜಿನ್ನ ಹೇಳಿರೋ ಮಾತಿದು ಓಹ್ ಸಾವರ್ಕರು ಬದುಕಿದ್ರು ಆದರೆ ಸುಸ್ತಾಗಿದ್ರು ಅವ್ರ ಮಾತನ್ನು ಯಾರೂ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಇನ್ನು ಇವರು ದೇಶದಿಂದ ಹೊರಗಡೆ ಹೋಗಾಗಿತ್ತು ನಲವತ್ತೊಂದನೇ ಇಶ್ವಿಗೆ ಅವರು ತಪ್ಪಿಸ್ಕೊಂಡು ಹೋಗಿ ರಷ್ಯಾ ಕಡೆಗೆ ಹೋಗಿ ರಷ್ಯಾಗೆ ಹೋಗೋ ಪ್ರಯತ್ನ ಮಾಡಿ ಜರ್ಮನಿಗೆ ಹೋದರು ಆಮೇಲೆ ಅವರನ್ನೇ ಅವ್ರ ಹೆಸರನ್ನೆಲ್ಲ ಕೆಡಿಸೋ ಪ್ರಯತ್ನ ಮಾಡಿದರು ಭಾರತದ ಮೇಲೆ ಸುಭಾಷ್ ಚಂದ್ರ ಬೋಸು ಜಪಾನಿ ಸೈನ್ಯ ಜೊತೆ ಬಂದಾಗ ಇವರೇ ಭಾರತದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಆಮೇಲೆ ಇವರು ಟು ಹೋ ಟೋಜೋ ಅನ್ನುವ ಬ್ರಿಟಿ ಇವನು ಜಪಾನಿ ಪ್ರಧಾನಮಂತ್ರಿಯ ನಾಯಿ ಅನ್ನುವ ರೀತಿಯೆಲ್ಲ ವ್ಯಂಗ್ಯಚಿತ್ರಗಳನ್ನು ಪ್ರೌಢ ಅನ್ನುವಂಥ ಕಮ್ಯುನಿಸ್ಟ್ರ ಪತ್ರಿಕೆಗಳಲ್ಲೆಲ್ಲ ಬಂತು ಇನ್ನೂ ಬೇರೆ ಬೇರೆ ಪತ್ರಿಕೆ ಪೀಪಲ್ಸ್ ವಾರನ್ನ ಪತ್ರಿಕೆ ಬೇರೆ ಕಡೆಗಳಲ್ಲೆಲ್ಲ ಬಂತು ಹೀಗಾಗಿ ಯಾರು ದೇಶಕ್ಕೋಸ್ಕರ ಹೋರಾಟ ಮಾಡೋರು ಯಾರೂ ದೇಶದ ಜೊತೆ ಗದ್ದಾರಿ ಮಾಡೋರು ಅನ್ನುವ ನಿಜ ಚಿತ್ರಣವೇ ಜನಕ್ಕೆ ಗೊತ್ತಾಗದೆ ಒಟ್ಟಾರೆ ಆಗ ನೆಹರು ಅವರೊಂದು ಕೇಳಿದಾಗ ಯಾಕೆ ನೀವು ಪಾಲ್ಟಿಷನ್ಗೆ ಒಪ್ಕೊಳ್ಳ್ದೆ ನೀವು ಇನ್ನೊಂದಷ್ಟು ವರ್ಷ ಫೈಟ್ ಮಾಡ್ಬೋದಾಗಿತ್ತಲ್ಲ ಅಂದಾಗ ವಿ ವರ್ ದಿ ವಿ ವರ್ ದಿ ಟೈರ್ಡ್ ಮೆನ್ ಅಂತ ಉತ್ತರ ಕೊಟ್ಟರು ನೆಹರು ಅದು ವಿ ಅಲ್ಲ ಆ್ಯಕ್ಚುಲಿ ಟೈರ್ಡ್ ಅಂತ ಹೇಳಬೇಕಾಗಿತ್ತು ಜನ ಏನು ಸುಸ್ತಾಗಿರಲಿಲ್ಲ ಜನ ಇನ್ನೂ ಫೈಟ್ ಮಾಡೋದಕ್ಕೆ ರೆಡಿ ಇದ್ದರು ಅಂದರೆ ಭಾರತಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ವಿನಲ್ಲಿ ಪೂರ್ಣ ಸ್ವರಾಜ್ಯ ಕೊಡಬೇಕು ಅಂತ ಒಂದು ಡಿಕ್ಲರೇಷನ್ ಆಯಿತು ಆ ಡಿಕ್ಲರೇಷನ್ ಮಾಡಿದ್ದೇ ನೆಹರು ಅವ್ರ ಕಾಲದಲ್ಲಿ ಅದಕ್ಕೆ ಮುಂಚೆ ಸಾವರ್ಕರ್ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹೇಳಿದರು ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಬರಬೇಕು ಅಂತ ನೇತಾಜಿಯವರೆಲ್ಲ ಅದಕ್ಕೋಸ್ಕರ ಹೋರಾಟ ಮಾಡಿದ್ದು ನೈನ್ಟೀನ್ ಟ್ವೆಂಟಿ ನೈನಲ್ಲಿ ನೆಹರು ಅವ್ರು ಹೇಳಿದಾಗ ಗಾಂಧೀಜಿಯವ್ರು ಒಪ್ಕೊಳ್ಳಿಲ್ಲ ವಿರೋಧ ಮಾಡಿದ್ರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿಯವರೇ ಅದನ್ನು ಹೇಳ್ತಾರೆ ಅಂದರೆ ಏನೇ ಹೇಳಿದ್ರು ನಾನು ಹೇಳಬೇಕು ಅಂಥೇಳಿ ಬೆ ಈ ರೀತಿ ನಾನು ನಾನು ಅಂತ ಬಂದಾಗ ಜೊತೆಯಲ್ಲಿ ಇರುವಂತಹ ಸಜ್ಜನರು ಸ್ವಾಭಿಮಾನಿಗಳು ಆದವರು ಸಾಕಷ್ಟು ಜನ ಸೌಧ ಅವ್ರಿಗೆ ಇಷ್ಟ ಇಲ್ಲ ಅಯ್ಯೋ ಇದು ನಮಗಲ್ಲ ಇದು ಅನ್ನೋ ರೀತಿ ಆಯಿತು ಆಮೇಲೆ ಎರಡನೇದು ಕ್ಷಾತ್ರ ಇದೆಯಲ್ಲ ಕ್ಷಾತ್ರದ ಹೋರಾಟದ ಕಥೆಯನ್ನ ಹೇಳಲಿಲ್ಲ ಈಗ ಸುಭಾ ಇವರು ಪರಿಣಾಮ ದೇಶ ವಿಭಜನೆ ಚರ್ಚೆ ಬಂದಾಗ ಒಡಿಲಿ ದೇಶ ಅವ್ರಿಗಿಲ್ಲ ಆದರೆ ಈ ಸ್ಪಿರಿಟ್ ನಿಮಗೆ ಪಂಜಾಬ್ನಲ್ಲಿ ಉಳಿದಿತ್ತು ಬಿಹಾರದಲ್ಲಿ ಉಳಿದಿತ್ತು ಈಗ ಕಲ್ಕತ್ತಾದಲ್ಲಿ ಬಂಗಾಳದಲ್ಲಿ ಮುಸ್ಲಿಂ ಲೀಗು ಮೇಲ್ಗೈಯ ಮಾಡಿ ಆಗಿ ಡೈರೆಕ್ಟ್ ಆ್ಯಕ್ಷನ್ ಡೇ ಒಂದು ನೇರ ಪ್ರತ್ಯಕ್ಷ ಕಾರ್ಯಾಚರಣೆಯ ಒಂದು ಇದನ್ನು ಕರೆ ಕೊಟ್ಟು ಕರೆಯನ್ನು ಜಿನ್ನ ಕೊಟ್ಟು ಸಾಕಷ್ಟು ಜನ ಹಿಂದೂಗಳು ಮಾರಣ ಹೋಮ ಆದರು ಅದಕ್ಕೆ ಉತ್ತರವನ್ನು ಬಿಹಾರದಲ್ಲಿ ಹಿಂದೂಗಳು ತೀರಿಸಿದ್ರು ಅವಾಗ ಗಾಂಧೀಜಿಯವರು ವಾಪಸ್ಸು ಬಿಹಾರದ ಹಿಂದೂಗಳಿಗೆ ಬುದ್ಧಿ ಹೇಳಿದ್ರು ನೌಕೇಲಿಯಲ್ಲಿ ಹೋಗಿ ಶಾಂತಿಯ ಪಾದಯಾತ್ರೆ ಮಾಡಿ ಈ ಡಬಲ್ ಗೇಮ್ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ನಮಗೆ ಒಡೆದು ಕಾಣಿಸೋಕ್ಕೆ ಶುರುವಾದಾಗ ಜನ ಆಮೇಲೆ ಇನ್ನೊಂದು ನೆನ್ಪಿಡ್ಬೇಕು ನಮಗೀಗ ಒಂದು ಇತಿಹಾಸದ್ದು ಒಂದು ಡಿಸ್ಟೆನ್ಸ್ ಇದೆ ಒಂದು ಐವತ್ತರವತ್ತು ವರ್ಷ ಹಿಂದೆ ಆಗಿರೋ ಸರಿ ತಪ್ಪುಗಳನ್ನು ಆರಾಮಾಗಿ ನಾವು ಡಿಸ್ಕಸ್ ಮಾಡುವಷ್ಟು ಮೆಟೀರಿಯಲ್ಲೂ ಇದೆ ಮತ್ತು ಮನೋಸ್ಥಿತಿನೂ ಇದೆ ನಮಗೆ ಮೀಡಿಯಾ ಬಂದಿದೆ ಇಂಟರ್ನೆಟ್ ಇದೆ ಒಂದು ಫ್ರೀಡಮ್ ಇದೆ ಹೇಳ್ಬೋದು ಆ ಪೀರಿಯಡಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಪ್ರತ್ಯಕ್ಷ ದೇವರು ಗಾಂಧೀಜಿನೇ ಇರ್ಬೋದು ಸುಭಾಷ್ ಚಂದ್ರ ಬೋಸೇ ಇರ್ಬೋದು ನೆಹರೂನೇ ಇರ್ಬೋದು ಯಾರೇ ಬಂದರೂ ಜನ ಅಡ್ಡಡ್ಡ ನೆಲದ ಮೇಲೆ ನಮಸ್ಕಾರ ಮಾಡಿಬಿಡೋರು ಅಷ್ಟೇ ಹಾಗಾಗಿ ನಾವು ಈಗ ಮಾತಾಡೋ ಅಷ್ಟು ವಸ್ತುನಿಷ್ಠವಾಗಿ ಆಗ ಮಾತಾಡ್ತಿದ್ರು ಅಂಬೇಡ್ಕರ್ ಮಾತಾಡಿದ್ದಾರೆ ಆಮೇಲೆ ಬ ಬಿಪಿನ್ ಚಂದ್ರಪಾಲ್ ಮಾತಾಡಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಮಾತಾಡಿದ್ದಾರೆ ಅದೆಲ್ಲ ಆ ರೀತಿಯ ಘಟನೆಗಳು ನಡೆದಿದೆ ಗಾಂಧೀಜಿಯವ್ರ ಮಗ ಹರಿಲಾಲ್ ಗಾಂಧಿಯವ್ರನ್ನ ಗಾಂಧೀಜಿಯವರು ಪಾಂಡಿಚೇರಿ ಆಶ್ರಮಕ್ಕೆ ಕಳಿಸ್ತಾರೆ ಅರವಿಂದ್ರನ್ನ ಅರವಿಂದ್ರ ಅಶ್ರದಗಾಗಲೇ ಯೋಗಿಯಾಗಿ ಹೊರಟೋಗಿರ್ತಾರೆ ಅರವಿಂದ್ರನ್ನ ಭೇಟಿ ಮಾಡೋಕ್ಕೆ ಅರವಿಂದರು ಅರವಿಂದ್ರಿಗೆ ಆತ ಸಂದೇಶ ಕೊಡ್ತಾನೆ ತಂದೆಯ ಸಂದೇಶವನ್ನು ಏನಂದರೆ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಅಹಿಂಸೆನೇ ಒಳ್ಳೆಯದು ಅರವಿಂದರು ಅಹಿಂಸೆಗೆ ಸಪೋರ್ಟಿವ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಒಳ್ಳೆಯದು ಅಂತ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಅಂತ ಹೌದಾ ನೀನು ಗಾಂಧೀಜಿಯವ್ರಿಗೆ ಹೋಗಿ ಕೇಳೋ ಭಾರತದ ಮೇಲೆ ಅಫ್ಘಾನಿಸ್ತಾನದವರು ದಂಡೆತ್ತು ಬಂದರೆ ಅಹಿಂಸೆಯ ಸಿದ್ಧಾಂತ ಏನಾಗತ್ತೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾನು ಅಹಿಂಸೆ ಬಗ್ಗೆ ಸಂದೇಶ ಕೊಡ್ತೀನಿ ವಾಪಸ್ಸು ಅವ್ರು ಹೇಳೋದನ್ನು ಕಳಿಸ್ತಾರೆ ಮತ್ತು ಸ್ವಾತಂತ್ರ್ಯ ಬಂದ ಮೇಲೆ ಅಖಂಡ ಭಾರತದ ಭೂಪಟವನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಇಡಬೇಕಾಗಿತ್ತು ಈಗ ಹೋಗಿದ್ಯಪ್ಪ ಇನ್ನು ಐವತ್ತು ವರ್ಷ ಆದಮೇಲೆ ಬರುತ್ತೆ ಅವನೇನು ಹೇಳ್ದ ಜಿನ್ನ ಹಸ್ಕೇಲಿಯಾ ಪಾಕಿಸ್ತಾನ್ ಲ ಲಡ್ಕೇಲೆ ಹೆಂಗೆ ಹಿಂದೂಸ್ತಾನ್ ಅಂತ ಅವ್ರು ಹೇಳಿದರು ಅದಕ್ಕೆ ಮತ್ತೆ ಮತ್ತೆ ಯುದ್ಧವನ್ನು ಅವ್ರು ಮಾಡ್ತಾನೇ ಇದ್ದಾರೆ ಪಾಕಿಸ್ತಾನ್ ಇದಕ್ಕೆ ಸಾವರ್ಕರ್ ಉತ್ತರ ಏನು ಕೊಟ್ಟರು ಏಕಧಕ್ಕ ಅವ್ರದ್ದು ಪಾಕಿಸ್ತಾನ್ ಗಿರೋದೋ ಇದನ್ನೂ ಹೇಳಬೇಕಾಗಿತ್ತಲ್ಲ ಬುಕ್ಕಲ್ಲಿ ಅಂದರೆ ಎಲ್ಲವನ್ನೂ ಪ್ರಾರಂಭದಲ್ಲಿ ಶಿವಾಜಿ ಕತೆ ರಾಣಾ ಪ್ರತಾಪ್ ಸಿಂಹನ್ ಕತೆ ಎಲ್ಲವನ್ನೂ ಸಪ್ರೆಸ್ ಮಾಡಿದ್ರು ಅಂದ್ರೆ ಮುಂದೊಂದು ದಿವಸ ಭಾರತದ ಮೇಲೆ ಪಾಕಿಸ್ತಾನ ಧ್ವಜ ಹಾರಾಡುತ್ತೆ ಅಂತ ಪಾಕಿಸ್ತಾನದ ಟೆಕ್ಸ್ಟ್ ಬುಕ್ ನಲ್ಲಿ ಹೇಳಲಾಗುತ್ತೆ ಮರ್ತ್ ಹೋಗಿರೋದು ನಮ್ಮಲ್ಲಿ ಹಂಗೆಲ್ಲ ಮಾಡಬಾರ್ದು ಈಗಲೂ ಕೂಡ ಫೇಸ್ಬುಕ್ ಇಂದ ಹಿಡಿದು ಮತ್ತು ನಮ್ಮ ಅನೇಕ ಇದರಲ್ಲಿ ನಾವು ಏನೇ ಆದರೂ ಕೂಡ ಒಂದು ಸಂಧಾನದ ಮೂಲಕ ಮಾತುಕತೆಯನ್ನು ಮಾಡುವಾಗ ಒಂದು ಮಾತು ಬಹಳ ಹೇಳಿದ್ರು ನೀವು ಭಾರತೀಯರೇ ಒಂಥರ ವಿಚಿತ್ರ ನಿಮ್ಮ ಎರಡೂ ಕೈ ಕತ್ತರಿಸಿದ್ರು ಕೂಡ ನೀವು ಖುಷಿ ಖುಷಿಯಾಗಿ ಹಾಡ್ಕೊಂಡು ಹಾಕೊಂಡು ನೀವು ಆರಾಮಾಗಿದ್ದೀರಿ ನನ್ನ ಕೈಯನ್ನು ಯಾರೋ ಕತ್ತರಿಸಿದ್ರು ಅನ್ನೋ ದುಃಖ ಕೂಡ ನಿಮ್ಮ ಮನಸ್ಸಲ್ಲಿ ಇಲ್ಲ 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 ಇಲ್ಲವೇ ಇಲ್ಲ ಇದಕ್ಕೆ ಏನು ಅಂತ ಹೇಳಿದ್ರೆ ಫೈನಲಿ ಕ್ವಶನ್ ಏನು ಗೊತ್ತಾ ಭಾರತಕ್ಕೆ ಸ್ವಾತಂತ್ರ್ಯ ತಗೊಂಡು ಬಂದಿದ್ದು ಸಾವರ್ಕರ ನೇತಾಜಿ ಸುಭಾಷ್ ಚಂದ್ರ ಬೋಸ ಅಥವಾ ಗಾಂಧಿ ಮತ್ತು ಅವರ ಗುಂಪಿನವರಾದಾಗ ಮಿಕ್ಕವರದ ಪಾತ್ರ ಇದೆ ಅಂತ ನಾವು ಇಟ್ಕೋಬೋದೇ ಬಿಟ್ಟರೆ ಫೈನಲ್ ಡೆತ್ ಬ್ಲೋ ಅಂದರೆ ಮಾರಣಾಂತಿಕವಾದ ಹೊಡೆತ ಅಂತ ಕೊಟ್ಟಿದ್ದೇ ಇಂಡಿಯನ್ ನ್ಯಾಷನಲ್ ಆರ್ಮಿ ಅವ್ರು ಮಾಡಿದಂತಹ ಒಂದು ಹೋರಾಟದ ಪರಿಣಾಮವಾಗಿ ನೌಕಾ ಬಂಡಾಯ ಅಂದರೆ ಎಲ್ಲ ಕಡೆಗಳಲ್ಲಿ ನೇವಲ್ ಮ್ಯೂಟಿನಿ ಅಲ್ಲಿರುವಂಥ ಬ್ರಿಟಿಷ ಬ್ಯಾಡ್ಜ್ಗಳನ್ನು ಕಿತ್ತು ಇಂಡಿಯನ್ ಡ್ರೆಸ್ಗಳಲ್ಲಿ ಅಥವಾ ಇಂಡಿಯನ್ ಘೋಷಣೆಗಳನ್ನು ಅಲ್ಲಿರುವ ಭಾರತ್ ಅಂದರೆ ಬ್ರಿಟಿಷರ ಸಂಬಳ ತಗೊಳ್ಳೋ ಭಾರತೀಯ ಸಿಪಾಯಿಗಳು ಮತ್ತು ಬರೀ ಸಿಪಾಯಿಗಳೆಲ್ಲ ಆಫೀಸರ್ಸ್ ಹೇಳಕ್ಕೆ ಶುರು ಮಾಡಿದರು ಈಗ ನಾನು ನೇತಾಜಿಯವ್ರ ಮೇಲೆ ಬರಿತಾ ಇರೋದ್ರಿಂದ ಎಲ್ಲ ಸೀಕ್ರೆಟ್ ಡಾಕ್ಯುಮೆಂಟ್ಸ್ಗಳು ಏನೇನು ಸಿಗುತ್ತೋ ಎಲ್ಲ ಓದ್ತಾ ಇದ್ದೀನಿ ಅವರು ಹೇಳಿದ್ರು ನಾವು ತುಂಬ ಕಷ್ಟದಲ್ಲಿದ್ದೀವಿ ನಮಗೆ ಏಟೀನ್ ಫಿಫ್ಟಿ ಸೆವೆನ್ ನ್ಯಾಪ್ಕ ಬರ್ತಾ ಇದೆ ಅವಾಗ ಹೇಳಿದ್ನಲ್ಲ ಕಾನ್ಪುರ ಮಾರೋ ಫಿರಂಗಿಕೋ ನ್ಯಾಪ್ಕ ಬರ್ತಾ ಇದೆ ನಮ್ಮ ಹೆಂಡತಿ ಮಕ್ಕಳು ಇಲ್ಲಿ ಸೇಫು ಅಂತ ಅನ್ನಿಸ್ತಾ ಇಲ್ಲ ಜಾಗ ಖಾಲಿ ಮಾಡೋದು ಒಳ್ಳೇದು ಯಾಕೆಂದ್ರೆ ನಾವಿರೋದೇ ಒಂದು ಮೂವತ್ ನಲ್ವತ್ತು ಸಾವಿರ ಜನ ಆ ನಂತರ ಇಂಗ್ಲೆಂಡಿನ ಪ್ರಧಾನಿಯಾದ ಕ್ಲೆಮೆಂಟ್ ಅಟ್ಲೆ ಕೂಡ ಒಂದು ಕಡೆ ಹೇಳ್ಕೊತಾರೆ ಹೌದು ಕ್ಲೆಮೆಂಟ್ ಅಟ್ಲೇನೂ ಅದನ್ನು ಹೇಳಿದ್ರು ಕ್ಲೆಮೆಂಟ್ ಅಟ್ಲೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ವರ್ಲ್ಡ್ ವಾರ್ ಆದಮೇಲೆ ಅವ್ರು ಗೆದ್ದರು ಅವ್ರು ಅದನ್ನು ಹೇಳಬೇಕು ಅಂತಾಯ್ತು ಆಗ ವರ್ಲ್ಡ್ ವಾರ್ನ ನಡೆಸಿದಂತಹ ವಿನ್ಸ್ಟನ್ ಚರ್ಚಿಲ್ ಅವ್ರು ವಿರೋಧ ಮಾಡಿ ಹೇಳಿದ್ರು ನಾವು ಇವತ್ತು ಸಭೆ ಸೇರಿರೋದು ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವಂಥ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಕ್ಕಲ್ಲ ನಾವು ಭಾರತ ಕೊಡೋಕ್ಕಾಗಲ್ಲ ಅದೇ ಕಾಂಟ್ ರೂಲ್ ಬೈ ದೆಮ್ ಸೆಲ್ಫ್ಸ್ ಅಂತೆಲ್ಲ ಅವ್ರು ಹೇಳಿದ್ರು ಅವಾಗ ಅವರು ಹೇಳಿದ್ರು ನಾವು ವಿ ಆರ್ ಸಿಟ್ಟಿಂಗ್ ಆನ್ ಎ ಬಾಯ್ಲಿಂಗ್ ಪಾಟ್ ಕುದೀತಾ ಇದೆ ಭಾರತ ಯಾವಾಗ ಸ್ಫೋಟ ಆಗುತ್ತೋ ಗೊತ್ತಿಲ್ಲ ಅನ್ನುವಂಥ ಒಂದು ಹೇಳಿದ್ರು ಇದಾದ ಮೇಲೆ ಭಾರತಕ್ಕೆ ಬಂದಿದ್ದಾಗ ಅವರು ಕಲ್ಕತ್ತಾದಲ್ಲಿರುವಂತಹ ಚಟರ್ಜಿ ಚಕ್ರವರ್ತಿ ಎನ್ನುವಂಥ ರಾಜ್ಯಪಾಲರನ್ನು ಭೇಟಿಯಾದಾಗ ಅನೇಕ ವರ್ಷಗಳಾದಮೇಲೆ ಶಿಮ್ಲಾದಲ್ಲಿ ಒಂದು ಇನ್ನೊಂದು ಜಾಗದಲ್ಲಿ ಭಾರತದ ಸ್ವಾತಂತ್ರ್ಯದಲ್ಲಿ ಈ ಗ ಭಾರತದ ಗವರ್ನರ್ ಅವರು ಅಂತ ಕೇಳಿದ್ರು ಕ್ಲಮಿಂಟ್ ಅಟ್ಲಿ ಅವ್ರನ್ನ ಕ್ಲಮಿಂಟ್ ಅಟ್ಲಿ ಅಷ್ಟೊತ್ತಿಗೆ ಮಾಜಿ ಪ್ರಧಾನಮಂತ್ರಿ ಆಗಿದ್ದರು ಭಾರತದ ಸ್ವಾತಂತ್ರ್ಯದ ಪ್ರಾಪ್ತಿಯಲ್ಲಿ ಪಡ್ಕೊಳ್ಳೋದ್ರಲ್ಲಿ ಗಾಂಧೀಜಿಯವ್ರ ಪಾತ್ರ ಏನು ಅಂತ ಕೇಳಿದ್ರು ಆವಾಗ ಅವರೊಂದು ಒಳ್ಳೆ ಮಾತು ಹೇಳಿದ್ರು ಏನಂದರೆ ಮೀ ನೀ ಅಂತ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಅದನ್ನು ಎಮ್ ಐ ಎನ್ ಐ ಎಮ್ ಎಲ್ ಅಂತ ಹೇಳಿದ್ರು ಮೀನಿ ಮಲ್ ಅತ್ಯಂತ ಇತ್ತು ಅವ್ರದ್ದು ಒಂದು ಇತ್ತು ಅವ್ರದ್ದು ಒಂದು ಸಣ್ಣ ಪಾತ್ರ ಇತ್ತು ಇದನ್ನು ನಮ್ಮಲ್ಲಿ ಪೂರ್ತಿ ಟಾಪ್ ಸೀಟರ್ ಅಂತಾರಲ್ಲ ಪೂರ್ತಿ ಉಲ್ಟಾ ಪಲ್ಟಾ ಮಾಡಿದ್ರಿಂದ ಒಂದು ಕೆಟ್ಟ ರೀತಿಯ ಇತಿಹಾಸ ಇವತ್ತು ನಮ್ಮ ಕಣ್ಮುಂದೆ ಬಂದು ನಿಂತಿದೆ ಹಾಂ ಹಾಂ ಸರ್ ನನ್ನ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಆಮೇಲೆ ಗಾಂಧೀಜಿಯವರ ಬಗ್ಗೆ ಆಮೇಲೆ ಸಾಮಾಜಿಕ ಸ್ವಾತಂತ್ರ್ಯದ ಬಗ್ಗೆ ಮೂರು ಕ್ವಶನ್ ಇದೆ ಒಂದೇ ಟೈಮ್ಗೆ ಹೇಳ್ಬಿಡ್ತೀನಿ ಸರ್ ಗಾಂಧೀಜಿಯವರು ನನ್ನ ವೈಯಕ್ತಿಕವಾಗಿ ನನಗೇನು ಅನ್ನಿಸುತ್ತೆ ಅಂದರೆ ನನ್ನ ಲೈಫಲ್ಲಿ ಇಂದಿಗೂ ಅರ್ಥವಾಗದ ಆದರ್ಶಕ ವ್ಯಕ್ತಿ ಅಂತ ಹೇಳ್ತೀನಿ ಹೆಂಗಂದರೆ ಸೊ ಆದರ್ಶಕ ವ್ಯಕ್ತಿ ಅಂತ ಯಾ ಯಾಕೆ ನಾನು ಹೇಳ್ತೀನಿ ಅಂತಂದರೆ ಅವರ ಒಂದು ಸಿಂಪ್ಲಿಸಿಟಿ ಆಗಿರ್ಬೋದು ಅವರ ಅಹಿಂಸಾವಾದ ಆಗಿರ್ಬೋದು ಮತ್ತು ಅವರ ಸತ್ಯ ಆಗಿರ್ಬೋದು ಸೊ ಅರ್ಥವಾಗದ ವ್ಯಕ್ತಿ ಯಾಕಂತ ಕರಿತೀನಿ ಅಂದರೆ ಸೊ ಆರ್ ಎಸ್ ಎಸ್ ಅವರಾಗಿರ್ಬೋದು ಅಥವಾ ಬಿ ಜೆ ಪಿಯವರಾಗಿರ್ಬೋದು ಅಥವಾ ಈ ನಮ್ಮ ದಲಿತ ಸಂಘಟನೆಗಳಾಗಿರ್ಬೋದು ಸೊ ನಾನು ನೋಡಿರೋ ಪ್ರಕಾರ ನನ್ನ ಅನುಭವದ ಪ್ರಕಾರ ಆಲ್ಮೋಸ್ಟ್ ಆಲ್ ನೆಗೆಟಿವ್ ಆಗಿ ಹೇಳ್ತಾರೆ ನನ್ನ ನನ್ನ ನನ್ಗೆ ಗೊತ್ತಿರೋ ಪ್ರಕಾರ ಸೊ ಹಂಗಾಗಿ ನನಗೆ ಅರ್ಥವಾಗದ ಸೊ ನಾವಿರೋದು ಅವ್ರ ಮಧ್ಯೆ ಆಗಿರೋದ್ರಿಂದ ನನಗೆ ಅರ್ಥ ಆಗಿಲ್ಲ ಕೆಲವು ವಿಚಾರದಲ್ಲಿ ಹೇಳಿದ್ನಲ್ಲ ಸೊ ಹಂಗಾಗಿ ಅವರು ನನಗೆ ಆದರ್ಶಕ ವ್ಯಕ್ತಿ ಸೊ ಅವ್ರ ಕುರಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಯ ಸಾಧಕ ವ್ಯಕ್ತಿ ಅಂತೇಳಿ ಕರೀತಾರೆ ಮತ್ತು ಅವ್ರನ್ನ ರಾಷ್ಟ್ರಪಿತ ಅಂತೇಳಿ ನಾನು ಒಪ್ಕೊಳ್ಳಲ್ಲ ಅಂತ ಕೂಡ ಅಂಬೇಡ್ಕರ್ ಅವರು ಹೇಳ್ತಾರೆ ಸೊ ಹಾಗಾದರೆ ಗಾಂಧೀಜಿಯವರು ನಿಜವಾಗ್ಲೂ ಯಾರು ಸೊ ಅವರನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋದು ಪ್ರಶ್ನೆ ಮೊದಲನೇ ಒಂದು ಪ್ರಶ್ನೆ ಎರಡನೇದಾಗಿ ಮೊದಲನೇ ಪ್ರಶ್ನೆ ಸೊ ಎರಡನೇದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಈ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯ ಕುರಿತು ಅಂತಿಮ ನಿಲುವು ಯಾವುದಾಗಿತ್ತು ವಿಭಜನೆ ಆಗಬೇಕಾದ್ರೆ ಏನು ಅವ್ರದ್ದು ಅಂತಿಮ ನಿಲುವಾಗಿತ್ತು ಸೊ ಮೂರನೇದಾಗಿ ಸ್ವಾತಂತ್ರ್ಯದ ಕುರಿತು ನನಗನ್ಸೋ ಪ್ರಕಾರ ನಿಜವಾಗ್ಲೂ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ ನಾವು ಬರೀ ಬ್ರಿಟಿಷರಿಂದ ಮುಕ್ತಿ ಹೊಂದಿದ್ದೀವಿ ಸಾಮಾಜಿಕ ಸ್ವಾತಂತ್ರ್ಯ ಯಾವಾಗ ಸಿಗುತ್ತೋ ಅದು ನಿಜವಾದ ಸ್ವಾತಂತ್ರ್ಯ ಅನ್ನೋದು ನನ್ನ ನಂಬಿಕೆ ವೇದಗಳ ಕಾಲದಿಂದ ಆವಾಗ ವರ್ಣ ವ್ಯವಸ್ಥೆ ಇತ್ತು ಸೊ ವರ್ಣ ವ್ಯವಸ್ಥೆ ಮುಂದೆ ಜಾತಿ ವ್ಯವಸ್ಥೆಯಾಗಿ ಸೊ ತುಳಿತಕ್ಕೊಳಗಾದವರನ್ನು ಶೋಷಣೆ ಮಾಡ್ತಾಯಿದ್ರು ಸೊ ಅಲ್ಲಿಂದ ಮುಂದೆ ಆಮೇಲೆ ಮಧ್ಯಯುಗದಲ್ಲಿಯೂ ಕೂಡ ಸೊ ದಲಿತರು ಒಂದು ಕಡೆ ಆಗಿ ಹಿಂದೂ ಮುಸ್ಲಿಮ್ ಅನ್ನೋಂಥ ಒಂದು ವ್ಯವಸ್ಥೆ ಕ್ರಿಯೇಟ್ ಆಯಿತು ಅದಾದ ನಂತರ ಬ್ರಿಟಿಷರು ಬಂದರು ಸೊ ಆವಾಗಲೂ ಕೂಡ ಈ ತುಳಿತಕ್ಕೊಳಗಾದರು ಒಂದು 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 ಮೂಲೆಯಲ್ಲಿ ಬಟ್ ಅವರನ್ನ ಯೂಸ್ ಮಾಡ್ಕೊಳ್ತಾ ಇದ್ರು ಈಗ ಆ ಸ್ವಾತಂತ್ರ್ಯ ಸಿಕ್ತು ಅಂದ್ರೆ ಮುಕ್ತಿ ಹೊಂದಿ ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಹೊಂದಿವಿ ಅಂತ ಹೇಳ್ತೀವಿ ಇವಾಗ ಬಂಡವಾಳಶಾಹಿಗಳು ಶ್ರೀಮಂತರಿಂದ ತುಳಿತಕ್ಕೆ ಒಳಗಾಗ್ತಾ ಇದ್ವಿ ಆದ್ರೆ ನಿಜವಾದ ಸ್ವಾತಂತ್ರ್ಯ ಇನ್ನೂ ಸಿಕ್ತಿಲ್ಲ ಅಂದ್ರೆ ಸರ್ ನೀವು ಹೇಳ್ದಂಗೆ ಆ ನಿಜವಾದ ಸ್ವಾತಂತ್ರ್ಯ ಸಿಗ್ಬೇಕು ಆ ಸಾಮಾಜಿಕ ಸ್ವಾತಂತ್ರ್ಯ ಸಿಗ್ಬೇಕು ಅಂದ್ರೆ ಯುವಕರಾದಂತ ನಮ್ಮ ಪಾತ್ರ ಏನು ಅನ್ನೋದು ಪ್ರಶ್ನೆ ಮಧ್ಯದ ಉತ್ತರ ಕೊಟ್ಟರು ದೇಶ ವಿಭಜನೆಯ ಬಗ್ಗೆ ಅಂಬೇಡ್ಕರ್ ಅವರ ಅಂತಿಮ ನಿಲುವೇನಾಗಿತ್ತು ಅಂತ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಅಂಬೇಡ್ಕರ್ ಕನ್ವಿನ್ಸ್ ಆಗಿತ್ತು ಈ ದೇಶ ಇನ್ನು ಒನ್ ಒಂದಾಗಿರಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದ್ದು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅಲ್ಲಿದ್ದ ಎಲ್ಲ ಹಿಂದೂಗಳೇ ಇಲ್ಲಿ ಬಂದುಬಿಡ್ಬೇಕು ಇಲ್ಲಿದ್ದ ಎಲ್ಲ ಮುಸ್ಲಿಮ್ಗಳು ಅಲ್ಲಿ ಹೋಗಿಬಿಡ್ಬೇಕು ಅಂತ ಅಂಬೇಡ್ಕರ್ರ ಅಂತಿಮ ನಿಲುವಾಗಿತ್ತು ಅಂತ ಎಸ್ ಎಸ್ ನಿಮ್ಮದು ಮೊದಲನೇ ಪ್ರಶ್ನೆ ಇದ್ದಿದ್ದು ಗಾಂಧೀಜಿಯವ್ರ ಬಗ್ಗೆ ಅವರೊಂದು ಆಗ ಏನು ಇಂಟ್ರೆಸ್ಟಿಂಗ್ ಟರ್ಮ್ ಯೂಸ್ ಮಾಡಿದ್ರು ಅರ್ಥವಾಗದೇ ಇರೋ ಆದರ್ಶ ಅವರು ನನಗೆ ಅಂತ ಒಂದು ಆದರ್ಶವು ಅರ್ಥವಾಗುವುದಿಲ್ಲವೆಂದರೆ ಹಾಂ ಆದರ್ಶವನ್ನು ಕೈಬಿಡುವುದೇ ಮೇಲು ಅಂದರೆ ಒಂದು ಸಾಧಿಸಲಾಗದ ಗುರಿ ಅಂತಿದೆಯಲ್ವಾ ಮೀನಿಂಗ್ ಇಲ್ಲ ನನಗೆ ಸಾಧಿಸಲಾಗದ ಗುರಿಯನ್ನು ಇಟ್ಕೊಂಡು ನೀವು ತೊಳಲಾಟ ಮಾಡೋದ್ರಲ್ಲಿ ಇಲ್ಲ ಗಾಂಧಿ ಅವರು ಇತಿಹಾಸದಲ್ಲಿ ಎರಿಕ್ ಫ್ರಾಮ್ ಅನ್ನೋರು ಎನಿಗ್ಮಾ ಅಂತ ಕರೀತಾರೆ ಯಾರಿಗೂ ಅರ್ಥವಾಗಿದೆ ಅಂದರೆ ಇವ್ರು ಮಾಡಿರುವ ಪ್ರತಿಯೊಂದು ನಡೆ ಯಾವುದೋ ಒಂದು ಸ್ಟ್ರಾಟಜಿಯ ಭಾಗವೇ ಆಗಿರಬಹುದೇನೋ ಅವ್ರು ಉಪವಾಸ ಕೂರಲಿ ಉಪವಾಸ ಬಿಡಲಿ ಇತ್ಯಾದಿಗಳು ಅಂತಾರೆ ಇದು ಯಾವುದೇ ಆದರೂ ಕೂಡ ನಾಟ್ ಎಟ್ ದಿ ಕಾಸ್ಟ್ ಆಫ್ ದಿ ಹ್ಯೂಮನ್ ಲೈಫ್ ಅಂತ ನಾನು ಹೇಳೋದು ನಿಮ್ಮ ಸತ್ಯದ ಪ್ರಯೋಗ ಎಷ್ಟೇ ಶ್ರೇಷ್ಠವಾಗಿರಲಪ್ಪ ನೀವು ಕೇಳುವಂಥ ಸಾಮಾಜಿಕ ನ್ಯಾಯದ ಪ್ರಶ್ನೆಯೂ ತೊಗೊಂಡು ನಾನು ಹೇಳ್ತೀನಿ ನೀವು ಪ್ರಯೋಗ ಏನು ಬೇಕಾದ್ರೂ ಮಾಡಿ ಆದರೆ ಮನುಷ್ಯರ ಜೀವನವನ್ನೇ ಜೀವವನ್ನೇ ಪ್ರಾಣವನ್ನೇ ಅದು ಬಲಿ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಅದನ್ನು ಒಬ್ಬ ಬುದ್ಧನ ಅನುಯಾಯಿಯಾಗಿ ಅಂಬೇಡ್ಕರ್ ಒಪ್ಪಲ್ಲ ಒಬ್ಬ ಕೃಷ್ಣನ ರಾಮನ ಅನುಯಾಯಿಯಾಗಿ ನಾನು ಒಪ್ಪಲ್ಲ ಅಥವಾ ಇನ್ಯಾರೋ ಒಬ್ಬ ತೀರ್ಥಂಕರನ ಅನುಯಾಯಿಯಾಗಿ ಇನ್ನೊಬ್ಬರು ಒಪ್ಪಲ್ಲ ಯಾಕೆ ಒಪ್ಪಲ್ಲ ಅಂದರೆ ನಾವೆಲ್ಲರೂ ಹೇಳ್ತಾ ಇರೋದು ಮನುಷ್ಯ ಜೀವಕ್ಕೆ ಬೆಲೆ ಇದೆ ಗಾಂಧೀಜಿಯವರು ಗಂಭೀರವಾದ ಅರ್ಥದಲ್ಲಿ ಅಹಿಂಸಾವಾದಿ ಆಗಿರಲಿಲ್ಲ ಅಹಿಂಸಾವಾದ ಅನ್ನುವುದು ಅವರು ಓದಿ ತಿಳ್ಕೊಂಡಿದ್ದೆ ಹೊರತು ಯಾವುದೇ ಒಬ್ಬರು ಗುರುಗಳಿಂದ ಸರಿಯಾದ ರೀತಿ ಪಾಠ ಆಗಿ ಇದು ಮಾಡಿದರೆ ಅಹಿಂಸೆ ಇದು ಮಾಡಿದರೆ ಹಿಂಸೆ ಅಂತ ಹಿ ವಾಸ್ ನೆವರ್ ಗಿವನ್ ಎ ಪ್ರಾಪರ್ ಲೆಸನ್ ಇದು ಅವರ ಅಹಿಂಸೆ ಅಂದರೆ ನಾನು ಹಿಂಸೆ ಮಾಡುವುದಿಲ್ಲ ಅನ್ನೋದಷ್ಟೇ ಹಿಂಸೆ ಆಗೋದಿಲ್ಲ ನನ್ನಿಂದಲೂ ಯಾವುದೇ ಹಿಂಸೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾನು ಯಾವುದೇ ಹಿಂಸೆಗೆ ಕಾರಣನಾಗೋದಿಲ್ಲ ಆಗೋದಿಲ್ಲ ಅಂತ ನಿರ್ಧಾರ ಮಾಡಿದ್ರೆ ಅದನ್ನು ಹಿಂಸೆ ಅನ್ಬೋದು ಹೌದು ಅವ್ರಿಗೆ ಹಿಂಸೆಯೇ ಇದೆಯಲ್ವಾ ಹಿಂಸೆಯನ್ನು ನೀವು ದಿಟ್ಟಿಸಿ ನೋಡೋಕ್ಕಾಗದೆ ಹೋದರೆ ಅಹಿಂಸೆಯನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಹಿಂಸೆಯಿಂದ ಓಡೋಗ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಹಿಂಸಾವಾದಿ ಗೊತ್ತಾ ಒಬ್ಬ ಸೈನಿಕ ಅವನೊಬ್ಬ ಟೆರ್ರಿಸ್ಟ್ ಬರ್ತಾ ಇದ್ರೆ ಅವನನ್ನು ಉಳಿಯೋಕ್ಕೆ ಬಿಟ್ಟರೆ ಇನ್ನೊಂದು ಸಾವಿರ ಜನನ ಅವನು ಕೊಂದೇ ಕೊಲ್ತಾನೆ ಅವನು ಇಲ್ಲಿಗೆ ಹೊಡಿತಾನ ಒಂದೇ ಬುಲೆಟ್ ಹೊಡೆದು ಅವನನ್ನು ಮುಗಿಸ್ತಾನೆ ವೇಸ್ಟ್ ಮಾಡಲ್ಲ ಒಂದು ಗೌರ್ಮೆಂಟಿಂದು ಬುಲೆಟನ್ನು ಒಂದೇ ಬುಲೆಟ್ಟು ಯಾಕೆ ಅಂದರೆ ಅದರಿಂದ ಹಳ್ಳಿಯಲ್ಲಿ ಇನ್ನೆಲ್ಲರೂ ನೆಮ್ಮದಿಯಾಗಿ ಸ್ಕೂಲ್ಗೆ ಹೋಗ್ತಾರೆ ಯಾವುದೇ ಜಾತಿಯವರು ಹಾಕ್ಕಳ್ಳಿ ಅವ್ರು ಕೃಷಿ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ನೀವು ಹೇಳ್ದಂತೆ ಮಹಿಳೆಯರು ಹುಡುಗಿಯರು ಬೇರೆ ಬೇರೆ ಸಮಯಗಳಲ್ಲಿ ರಸ್ತೆಗಳಲ್ಲಿ ಓಡಾಡೋಕ್ಕಾಗುತ್ತೆ ಅವ್ರಿಗೆ ಬೇಕಾದಂತೆ ಬಟ್ಟೆ ಉಡುಪುಗಳನ್ನು ಹಾಕ್ಕೊಂಡು ಸ್ವಚ್ಛ ಸ್ವಚ್ಛವಾದ ಜೀವನವನ್ನು ಮಾಡೋಕ್ಕಾಗತ್ತೆ ಇದಿದೆ ಅಲ್ವಾ ಇದು ಗಾಂಧೀಜಿಯವರಿಗೆ ಗೊತ್ತಾಗಿರಲಿಲ್ಲ ಅಂದರೆ ನಾನವ್ರನ್ನ ಆದರ್ಶ ಅಂತ ಹೇಳಲ್ಲ ಅವಕಾಶವಾದಿ ಅಂತ ಕರಿತೀನಿ ನಿಮ್ಗೆ ಇನ್ನೂ ಅಂಬೇಡ್ಕರ್ ಅವ್ರ ಮಾತು ಗೊತ್ತಿಲ್ಲ ಟೆಲಿಕಾಸ್ಟ್ ಮಾಡೋಕ್ಕಾಗತ್ತೋ ಇಲ್ವೋ ಹೇಳೋದು ಹೇಳ್ಬಿಡ್ತೀನಿ ಅದೇನಂದರೆ ನಾನು ಅಧ್ಯಯನ ಮಾಡಿದ್ದು ಹೇಳ್ಬಿಡ್ತೀನಿ ಗಾಂಧೀಜಿ ಹ್ಯಾಸ್ ಶೋನ್ ಹಿಸ್ ಫ್ಯಾಂಕ್ಸ್ ಓನ್ಲಿ ಟು ಮೀ ಅಂತ ಹೇಳಿದ್ದಾರೆ ಅವರು ತಮ್ಮ ವಿಷದ ಹಲ್ಲುಗಳನ್ನು ತನಗೆ ಮಾತ್ರ ತೋರಿಸಿದ್ದಾರೆ ಅಂಬೇಡ್ಕರ್ ಹೇಳಿರೋ ಮಾತಿದು ಬೇರೆಯವ್ರ ಮುಂದೆ ಎಲ್ಲ ಅವರು ಬೇಕಾದಷ್ಟು ಅಹಿಂಸೆಯ ಮಾತುಗಳನ್ನು ಆಡಿದ್ದಾರೆ ಪೂನಾ ಒಪ್ಪಂದಕ್ಕೆ ಬಂದಾಗ ದಲಿತರಿಗೆ ಪ್ರತ್ಯೇಕವಾದ ವೋಟಿಂಗ್ ಇದು ಮತಗಟ್ಟೆ ಮೀಸಲಾದ ಮತಗಟ್ಟೆ ಬೇಕು ಅಂತ ಬಂದಾಗ ಅವರು ತಮ್ಮ ನಿಜವಾದ ಮುಖವನ್ನು ನನಗೆ ತೋರಿಸಿದಂತೆ ಬೇರೆ ಯಾರಿಗೂ ತೋರಿಸಲಿಲ್ಲ ನನ್ನನ್ನು ಮಾತ್ರ ಅವರು ಮಿತ್ರನೆಂದು ಒಪ್ಪಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ ಗಾಂಧಿ ಮತ್ತು ಕಾಂಗ್ರೆಸ್ ಅಸ್ಪೃಶ್ಯರಿಗೆ ಮಾಡಿದ್ದೇನು ಅಂತ ಒಂದು ದೊಡ್ಡ ಗ್ರಂಥವನ್ನೇ ಬರೆದಿದ್ದಾರೆ ಅವರು ಆ್ಯಕ್ಚುಲಿ ಆಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂಬೇಡ್ಕರ್ ಬರೆದಿರೋ ಪುಸ್ತಕ ಅಂದರೆ ಅಂಬೇಡ್ಕರ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂಥೇಳಿ ಅಪ್ರಾಪ್ರಿಯೇಟ್ ಮಾಡ್ಕೊಳ್ಳೋ ಕೆಲಸವನ್ನು ಮುಂದೆ ಬಂದ ಬೇರೆ ಬೇರೆ ರಾಜಕೀಯ ದಳಗಳವರು ಮಾಡ್ಕೊಳ್ತಾ ಹೋದರು ಎಲ್ಲರ ಎಲ್ಲ ರಾಜಕೀಯ ದಳಗಳನ್ನು ಹೇಳ್ತಾ ಇದ್ದೀನಿ ನಾನೇನು ಒಬ್ಬರನ್ನ ಅಂತ ನಾನು ಹೇಳ್ತಾ ಇಲ್ಲ ಹೀಗಾಗ್ಬಿಟ್ಟು ಅಂಬೇಡ್ಕರ್ ಅವ್ರಿಗೆ ಇದ್ದಿದ್ದಂಥ ಶಕ್ತಿ ಏನಾಗಿತ್ತು ಅಂತ ಹೇಳಿದ್ರೆ ಇತಿಹಾಸವನ್ನು ಚೆನ್ನಾಗಿ ನೋಡಿದರು ಇತಿಹಾಸವನ್ನು ನೀವು ಮಿಲ್ಟ್ರಿ ಹಿಸ್ಟ್ರಿ ಇಲ್ಲದೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಸುಮ್ಮನೆ ಅಹಿಂಸೆ ನಾನು ಜೈನಶಾಸ್ತ್ರದಲ್ಲೇ ಪಿ ಎಚ್ ಡಿ ಮಾಡಿರೋದು ನಾನು ಬೇಕಾದಷ್ಟು ಅಹಿಂಸೆ ಬಗ್ಗೆ ನಾಲ್ಕು ಗಂಟೆ ಭಾಷಣ ಮಾಡಬಲ್ಲೆ ಆದರೆ ಜೀವನ ಮಾಡಬೇಕಾದ್ರೆ ಜೀವನ ಸಂಘರ್ಷದಿಂದಲೇ ಕೂಡಿರೋದು ಸಂಘರ್ಷ ಇಲ್ಲದೆ ಜೀವನ ಇಲ್ಲ ಆ ಸಂಘರ್ಷದಲ್ಲಿ ಒಂದು ಮಾನವೀಯ ಗುಣವನ್ನು ನಾವು ಇಟ್ಕೋಬೋದು ಅವರು ಯಾವಾಗ ಎದುರಾಳಿಯೂ ಕೂಡ ನಿಮ್ಮ ಮಾನವೀಯತೆಯನ್ನು ಒಪ್ಪುವಂತೆ ಇದ್ದರೆ ಪಾಕಿಸ್ತಾನದವರು ನಿಮ್ಮ ಮಾನವೀಯತೆಯನ್ನು ಒಪ್ಪಲ್ಲ ತಮಾಷೆ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಅವ್ರ ಜೊತೆಯಲ್ಲಿ ಯಾವ ಅಹಿಂಸೆಯನ್ನು ಮಾಡ್ತೀರಾ ಸ್ವಾತಂತ್ರ್ಯ ಬಂದ ಮೇಲೆ ನಮಗೆ ಮಿಲ್ಟ್ರಿನೇ ಬೇಡ ಅನ್ನೋ ಜನ ಇದ್ರು ನಿಮ್ಗೆ ಗೊತ್ತಾ ಅಹಿಂಸೆ ಹೆಸರಲ್ಲಿ ಹೌದು ಬಾಬು ರಾಜೇಂದ್ರ ಪ್ರಸಾದ್ರಂತ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದವರು ಪೊಲೀಸ್ನವರೇ ನೋಡ್ಕೊತಾರೆ ಮಿಲ್ಟ್ರಿ ಯಾಕೆ ಮಿಲಿಟರಿ ಆಗ್ಬೇಕು ನಾನು ಹೇಳ್ತೀನಿ ಹೋಮ್ ಗಾರ್ಡ್ಸೇ ನೋಡ್ಕೊತಾರೆ ಅಂತ ಹಂಗಾಗಲ್ಲ ನಮಗೆ ಇಷ್ಟೆಲ್ಲ ರಕ್ಷಣಾ ವ್ಯವಸ್ಥೆ ಇದ್ದಾಗ ಒಂದು ಮಾತನ್ನ ಹೇಳ್ತಿರ್ತೀನಿ ಲಾಜಿಕ್ ಹೆಂಗಿದೆ ಅಂದರೆ ನಾನು ಹಾವನ್ನು ಕಚ್ಚುವುದಿಲ್ಲ ಅದರಿಂದ ಹಾವು ಕೂಡ ನನ್ನನ್ನು ಕಚ್ಚೋದಿಲ್ಲ ಅನ್ನೋ ನಂಬಿಕೆ ಇದೆಯಲ್ಲ ನಾನು ಹುಲಿಯನ್ನು ತಿನ್ನುವುದಿಲ್ಲ ಆದ್ರಿಂದ ಹುಲಿ ಕೂಡ ನನ್ನನ್ನು ತಿನ್ನಬಾರದು ಅನ್ನೋ ನಂಬಿಕೆ ಇದೆಯಲ್ಲ ಹಂಗೆ ಅದು ಇದು ಈ ಜಗತ್ ಇದೆಯಲ್ಲ ಮಿತ್ರರೇ ಇದು ಜಂಗಲ್ ಕಾನೂನೇ ಜಗತ್ತಿರೋದು ಭಾರತ ಒಂದು ಪುಣ್ಯಭೂಮಿ ಇರಬಹುದು ಜಗತ್ತೆಲ್ಲ ಏನು ಪುಣ್ಯಭೂಮಿಯಾಗಿಲ್ಲ ಇನ್ನೂ ಜಗತ್ತಿನಲ್ಲಿ ನೀವು ಯುರೋಪಲ್ಲಿ ಇವಾಗ ಏನೇನು ನಡೀತಾ ಇದೆ ನೋಡಿ ದಿನ ಟಿ ವಿ ಹಾಕೊಂಡು ಗೊತ್ತಾಗುತ್ತೆ ವಿಚಿತ್ರವಾದ ರೀತಿ ಹೋರಾಟಗಳು ಸಂಘರ್ಷಗಳು ನಡೀತಾ ಇದೆ ಹೀಗಾಗಿ ಭಾರತ ಜಗತ್ತಿಗೆ ಈ ಸ್ವಾತಂತ್ರ್ಯ ಸಂದರ್ಭದ ಹಿನ್ನೆಲೆಯಲ್ಲಿ ನಾನು ಹೇಳುವಂಥದ್ದು ಏನಂದರೆ ಕೊನೆಯಲ್ಲಿ ನನ್ನ ದೃಷ್ಟಿಯಿಂದ ಭಾರತ ಜಗತ್ತಿಗೆ ಕೊಡ್ಬೋದಾಗಿರೋದು ಅದರ ವಿವೇಕವನ್ನು ಮತ್ತು ಅದರ ಸಮಯ ಸಮಯಕ್ಕೆ ತೋರಿಸಿರುವ ಕ್ಷಾತ್ರ ಅನ್ನೋ ಒಂದು ಮೌಲ್ಯ ಬರೀ ಕ್ಷಾತ್ರ ಅನ್ನೋದು ಒಂದು ಹೋರಾಟ ಮಾಡಿ ಯಾರನ್ನೋ ಯುದ್ಧ ಮಾಡಿದ್ರು ಕೊಂದುಬಿಟ್ರು ಸೋಲಿಸ್ಬಿಟ್ರು ಅಷ್ಟಲ್ಲ ಒಂದು ಮೌಲ್ಯ ಅದು ಏನು ಅಂತ ಹೇಳಿದ್ರೆ ನಾವು ಶತ್ರುವನ್ನು ಮಾತ್ರ ಕೊಲ್ತೀವಿ ಶತ್ರುವಿನ ತಂಗಿ ತಾಯಿ ಅಕ್ಕ ಅವರ ಮಾನಕ್ಕೆ ನಾವು ಕೈ ಹಾಕಲ್ಲ ಅವರ ಮನೆ ಮಠಗಳನ್ನು ಸುಟ್ಟು ಬೂದಿ ಮಾಡಲ್ಲ ಅವರ ಪ್ರಾಪರ್ಟಿಗಳನ್ನು ಅವ್ರಿಗೆ ವಾಪಸ್ ಕೊಟ್ಟು ಬರ್ತೀವಿ ಮತ್ತು ಅವರ ರಾಜ್ಯವನ್ನು ಅವರ ರಾಜ್ಯದಲ್ಲೇ ಇರುವಂಥ ಉತ್ತಮವಾದ ಆಡಳಿತಗಾರನಿಗೆ ಬಿಟ್ಟುಕೊಟ್ಟು ನಾವು ಶಾಂತಿ ಸ್ಥಾಪನೆಯನ್ನು ಮಾಡ್ತೀವಿ ಮತ್ತು ಅವರ ಶ್ರದ್ಧಾ ಕೇಂದ್ರ ಅವರ ಶ್ರದ್ಧಾ ಕೇಂದ್ರಗಳು ಅವರೇನೋ ನಂಬಿಕೆ ಪೂಜೆ ಅದರ ಸವಾಸಕ್ಕೆ ನಾವು ಹೋಗೋದಿಲ್ಲ ಅನ್ನೋದಿದೆ ಅಲ್ವಾ ಇದನ್ನು ಭಾರತದ ಎಲ್ಲ ರಾಜರು ಮಾಡ್ಕೊಂಡು ಬಂದಿದ್ದಕ್ಕೆ ಪ್ರಪಂಚದಾದ್ಯಂತ ಎಲ್ಲರೂ ಭಾರತವನ್ನು ನೋಡ್ತಾರೆ ಅದಕ್ಕೆ ಅರವಿಂದರು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಪ್ರಸಿದ್ಧವಾದ ಒಂದು ಭಾಷಣ ಅರವಿಂದ್ರದ್ದು ಉತ್ತರಪಾಡ ಭಾಷಣ ಅಂತಿದೆ ಉತ್ತರಪಾಡ ಭಾಷಣದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ನಾನು ಯಾಕೆ ಹೋರಾಟ ಮಾಡ್ತಿದ್ದೀನಿ ಅಂದರೆ ಇದು ಕೇವಲ ಭಾರತಕ್ಕೆ ಹೋರಾಟ ಭಾರತದ ಹೋರಾಟ ಅಲ್ಲ ಇದು ಇಡೀ ಏಷ್ಯಾ ಖಂಡದ ಹೋರಾಟ ಇದು ಬರೀ ಏಷ್ಯಾದ್ದಲ್ಲ ಜಗತ್ತಿನಾದ್ಯಂತ ಯಾರ್ಯಾರು ಬೇರೆ ಬೇರೆ ವಸಾಹತುಗಳ ಅಡಿಯಲ್ಲಿ ನರಳತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಚೈತನ್ಯ ಸಿಗುತ್ತೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಇಪ್ಪತ್ತ್ ದೇಶಗಳಿಗೆ ಸ್ವಾತಂತ್ರ್ಯ ಸಿಗ್ಲೇ ಸಿಗ್ಲೇಬೇಕಾಯಿತು ಹೀಗಾಗಿ ಭಾರತ ಅಂದರೆ ವಿಶ್ವದ ಲೀಡರ್ ಅನ್ನುವ ಮಾತನ್ನು ವಿವೇಕಾನಂದರು ಏನು ಹೇಳಿದ್ರು ಅದೇ ಮಾತನ್ನು ಉತ್ತರಪಾಡ ಸ್ಪೀಚಲ್ಲಿ ಅರವಿಂದರು ಹೇಳಿದ್ರು ನಮ್ಮ ದುರಾದೃಷ್ಟ ಸ್ವಾತಂತ್ರ್ಯ ಬಂದ ಮೇಲೆ ಅರವಿಂದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸರಿಯಾದ ರೀತಿಯ ಪಾಠವನ್ನು ಕೊಡಲಿಲ್ಲ ವಿಶ್ವವನ್ನು ಗುಲಾಮಗಿರಿಯಿಂದ ಬಿಡುಗಡೆ ಮಾಡುವುದು ಒಟ್ಟು ಭಾರತೀಯ ಸ್ವಾತಂತ್ರ್ಯದ ಹೋರಾಟದ ಫಿಲಾಸಫಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಗುಲಾಮಗಿರಿ ಇದ್ರೂ ನಾವು ಅದನ್ನು ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಹೋಗಲಾಡಿಸುವ ಹೋರಾಟವನ್ನು ಮಾಡೇ ಮಹಾರ ಮಾಡ್ತಾ ಇದ್ದೀವಿ ನಾವು ಮಾಡ್ತೀವಿ ಅಂತ ಇದು ಹಾಗಾಗಿ ಇದು ಧರ್ಮಕ್ಷೇತ್ರ ಪ್ರಪಂಚವೆಲ್ಲ ಕುರುಕ್ಷೇತ್ರ ಅಂದರೆ ಈ ಉಲ್ಟ ಆಗ್ಬಿಟ್ಟು ಇಲ್ಲೇ ಕುರುಕ್ಷೇತ್ರ ಕ್ರಿಯೇಟ್ ಆಗಿದೆ ಇದನ್ನು ಧರ್ಮಕ್ಷೇತ್ರ ಮಾಡೋದು ಹೇಗೆ ಅನ್ನುವುದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾನು ಈ ಒಂದು ದೃಷ್ಟಿ ಗರುಡನಿಂದ ಶುರು ಮಾಡಿದೆ ಅಲ್ವಾ ನಾನು ನಾನು ಇದೇ ಉದ್ದೇಶದಲ್ಲಿ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಡಾಕ್ಟರ್ ಜಿಬಿಹಾರಿ ಸರ್ ಎಷ್ಟೊತ್ತು ನಮ್ಮ ಜೊತೆಗೆ ಮತ್ತು ಆಹ್ವಾನಿತರೆಲ್ಲರ ಜೊತೆಗೆ ಮಾತನಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್